ओम साई राम, ओम साई राम, ओम साई राम, ओम साई राम, ओम साई राम। ಸಿನಪ್ಪಾ ಎಸ್ ಸರ್, ನಾಳೆ ರಿಲೀಸ್ಗೆ ಯಾರ್ಯಾರ್ದು ಆರ್ಡರ್ ಬಂದಿದ್ದೀರಿ? ಅದು ಸರ್ ನಂಬರ್ 538 48 ಬಂದಿದೆ ಸರ್. ಆರ್ಡರ್ ಕಾಪಿ ಕೊಡಿ ಸರ್. ಥ್ಯಾಂಕ್ ಯು ಶ್ರೀದೇವ್. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧು ಇಲ್ಲ ಅನ್ನೋ ಮಾತು ಯಾವತ್ತೂ ಸುಳ್ಳಾಗಲಾರದು. ನಮ್ಮ ತಂದೆ ನೆನಪಿಗೋಸ್ಕರ, ಈ ಹಳ್ಳಿಯ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ನಾನಿವತ್ತು ಕಬಡ್ಡಿ ಪಂದ್ಯವನ್ನು ಏರ್ಪಾಡು ಮಾಡಿದ್ದೀನಿ. ಈಗಾಗಲೇ ಎಲ್ಲ ಸ್ಪರ್ಧಿಗಳು ಬಂದಿದ್ದಾರೆ, ಆದರೆ ಇನ್ನೂ ಒಬ್ಬ ಸ್ಪರ್ಧಿ ಮಾತ್ರ ಬಂದಿಲ್ಲ. ಅವ್ರು ಬಂದರೆ ಆಟನ ಪ್ರಾರಂಭ ಮಾಡಿಬಿಡ್ಬೋದು. ಕೃಷ್ಣ ತಂಡದ ನಾಯಕರಾದಂತ ಕೃಷ್ಣನವರು ಈಗ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟ ಪ್ರಾರಂಭವಾಗ್ತಾ ಇದೆ. ಟಾಸ್ ವಿನ್ ಆದಂತ ಕೃಷ್ಣ ತಂಡದಿಂದ ಇನ್ನೇನು ರೈಡಿಂಗ್ ಹೋಗ್ತಾ ಇದ್ದಾರೆ. ಶ್ರೀರ ತಂಡ ಕೂಡ ಈಗ ರೆಡಿಯಾಗಿದೆ. ಎರಡೂ ತಂಡದಿಂದ ಆಟಗಾರರು ತಯಾರಾಗಿದ್ದಾರೆ. ಪ್ರೇಕ್ಷಕರು ಇವರನ್ನೆಲ್ಲ ಹುರಿದುಂಬಿಸಬೇಕು. ಕಬಡ್ಡಿ
ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಈಗ ಶೀಲ ತಂಡದಿಂದ ಕುಮಾರ್ ಅವರು ಆ ಕಾಡಿಗೆ ಇಳಿತಾ ಇದ್ದಾರೆ ಕಬಡ್ಡಿ 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 ಈಗ ಶ್ರೀರ ತಂಡದಿಂದ ಬಸವರಾಜರವರು ರೇಡಿಂಗ್ ಇಳಿದಿದ್ದಾರೆ ಕಬಡ್ಡಿ 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 ಓ ರೆಡರ ಕೃಷ್ಣ ತಂಡದಲ್ಲಿ ಈಗ ಏಕೈಕವಾಗಿ ನಾಗಿಯಲ್ಲಿ ಆ ಕಪ್ಪೆನವರು ಮಾತ್ರ ಉಳಿದಿದ್ದಾರೆ ಕಬಡ್ 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 ತುಂಬಾನೇ ರೋಚಕವಾದ ಪಂದ್ಯ ಇದು ಅಂತಾನೆ ಹೇಳ್ಬೋದು ಈಗ ಕೋರ್ಟ್ ಚೇಂಜ್ ಆಗ್ತಾ ಇದೆ ನೋಡೋಣ ಸೆಕೆಂಡ್ ಹಾಫ್ ನಲ್ಲಿ ಏನೇ ನಡಿಬಹುದು ಅಂತ ಈಗ ಪ್ರಬಲವಾದ ಶ್ರೀಧರ್ ಅಲಿಯಾಸ್ ಗಾಡಿ ಮಂಜಾರ್ ಅವರು ರೇಡಿಂಗ್ ಹೋಗಿದ್ದಾರೆ ಕಬಡ್ 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 ಕಬಡ್ಡಿ 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 Congratulations. Thank you, sir. All the best. Hey! Yeah. Yeah. Hey! Hey! Thank you, sir. Yes! Very good. Appa, Tande, Kali Swami. Adi yav galige illi nan hesaru Gali Swami anta ittidiyo eno. Avattinda ivattinavaregu gali aadtane ide. Aa, ivanobba Swami. ಇಂಥವ್ರ ಹೊಟ್ಟೆಯಲ್ಲಿ ಇಂಥ ಮಗ ಇಂಥವ್ರ ಹೊಟ್ಟೆಯಲ್ಲಿ ಇಂಥ ಮಗ ನಮ್ಮ ತಲೆ ತಿನ್ನಕ್ಕೆ ಲೇ ಹಿಂಗ್ ಮಾತಾಡಿ ಮಾತಾಡಿ ನನಗಿರೋ ಒಬ್ಬ ಮಗನ ಹಾಳು ಮಾಡಿ ಇಟ್ಬಿಟ್ಟೆ ನೀನು ವಂಶ ಪಾರಂಪರ್ಯವಾಗಿ ಬಂದಿರೋ ನಮ್ಮ ಜಮೀನ್ದಾರಿಕೆನ ಅನುಭವಿಸೋ ನನ್ನ ಮಗನೇ ಅಂತಂದ್ರೆ ಎಲ್ಲ ಬಿಟ್ಬಿಟ್ಟು
ಆ ಕಬಡ್ಡಿ ಕಬಡ್ಡಿ ಅನ್ನೋ ಹಾಳಾದ ಆಟನ ಆಡ್ತಾ ಇರ್ತಾನೆ. ಅದಕ್ಕೆ ಸಾಧನೆ ಅಂತಾರೆ. ಆ ಸಾಧನೆ ಸಾಧನೆ. ಆ ಸಾಧನೆಗೆ ಸಂಬಳ ಎಷ್ಟು? ನನ್ನ ಮಗಂಗೆ ಯಾಕ್ರಿ ಸಂಬಳದ ಕೆಲಸ ಬೇಕು? ನಮ್ಮ ಮಾವನವ್ರು ಮಾಡಿಟ್ಟಿರೋ ಕೋಟಿ ಕೋಟಿ ಆಸ್ತಿ ಕೊಳಿತಾ ಬಿದ್ದಿದೆ, ಅದನ್ನ ಅನುಭವಿಸಿದ್ರೆ ಸಾಕು. ಪಟಾಕಿ ಶಬ್ದ ಕೇಳಿಸ್ತಾ ನನ್ ಮಗ ಕಪ್ ಗೆದ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಗಾಳಿ ಹಾಕೋ ಬಿರುಗಾಳಿ ಆಗೋಯ್ತು. ಇವತ್ತು ನಮ್ಮ ತಂದೆಯವ್ರ ತಿಥಿ ಅಂತ ನಾವು ದುಃಖ ಪಡ್ತಿದ್ರೆ ನೀವು ಖುಷಿ ಪಡ್ತಾ ಇದ್ದೀರಾ? ನನ್ನ ಮಕ್ಕಳ ನೀವೆಲ್ಲ ಹಿಂಗ ಮಾತಿಗೆ ಸರಿ ಹೋಗಲ್ಲ, ಒಬ್ಬೊಬ್ಬರು ಚರ್ಮ ಸುಲ್ದಾಕ್ಬಿಡ್ತೀನಿ. ತಗೋ ಈ ಕಪ್ನ ನಿಮ್ಮಪ್ಪನ್ ಕೊಡು, ಖುಷಿ ಪಡ್ತಾರೆ. ಮಾಮಾವ್, ಇವತ್ತಾದ್ರು ನಿಮ್ ಮಗನ ಬಗ್ಗೆ ಹೆಮ್ಮೆ ಪಡೆ. ಲೇ ಕಪ್ಪೆ, ಕುಪ್ಪಳಿಸ್ಬೇಡ, ಸುಮ್ನಿರೋ. ಅವರು ಕಾಲೇಜಲ್ಲಿ ಪ್ಯಾಕೇಜ್ ಲೆಕ್ಕದಲ್ಲಿ ಸಬ್ಜೆಕ್ಟ್ಗಳನ್ನ ಉಳಿಸ್ಕೊಂಡು ಬಂದಾಗಲೇ ಹೆಮ್ಮೆ ಅನ್ನೋದು ನಮ್ಮ ಮನೆಗೆ ಹುಡ್ಕೊಂಡು ಬಂತಪ್ಪ. ನೋಡು, ಇವತ್ತು ಅವ್ರ ತಾತನ ಸಮಾಧಿ ಹತ್ರ ಪೂಜೆ, ದಯವಿಟ್ಟು ರೆಡಿಯಾಗಿ ಬರೋ ಕೇಳಯ್ಯ. ಬೇಗ ಬರಬೇಕು. ಏನು ನಮಸ್ಕಾರ. ಎಲ್ಲ ರೆಡಿನಾ? ಹಾ, ಎಲ್ಲ ಸಿದ್ಧವಾಗಿದೆ. ತಗೊಳ್ಳಿ, ಮೊದಲು ಕಾಯಿ ಒಡಿದು. ಎಲ್ಲರೂ ಮಂಗಳಾರತಿ ತಗೊಳ್ಳಿಪ್ಪ. ರಾಕೆಟ್ ಸ್ಪೀಡಲ್ಲೆಲ್ಲ ಎಸ್ಕೇಪ್ ಆಗಿದೆ. ಏನಿದು? ನಾನಿರೋ ಜಾಗದಲ್ಲಿ ಹೆಣ್ಣಿನ ಕಿರುಚಾಟ, ರ್ಯಾಪ ಇಲ್ಲ ರೇಪ ಬಂದೆ. ಸುಮ್ನಿರ್ರಿ, ಯಾರು ಬಂದ್ಬಿಡ್ತಾರೆ, ಸುಮ್ನಿರ್ರಿ. ಹೆಂಗಿದೆ ಕೃಷ್ಣ? ಅಪ್ಪನ ಜೊತೆ ಬಂದ, ಅಮ್ಮನ ಜೊತೆ ಬಂದ, ಹಾಲು ಕುಡಿತ್ಯಾ, ಟೀ ಕುಡಿತ್ಯಾ? ಏನಮ್ಮ ನೀನು ಬಂದವ್ರನ್ನ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಜೋರಿಗೆ ರಾಕ್ ಬಗ್ತಾನೆ. ಅಯ್ಯೋ ನಿನ್ ಮಕ್ಕ ನಾನ್ ಕರ್ತಿದ್ಯಾಕೆ, ನಿನ್ ಬಂದಿದ್ಯಾಕೆ, ನಿನ್ ಮಾಡ್ತಿರೋದೇನು? ಯಾಕೆ, ಏನಾಯ್ತು? ಅವ್ನ್ ಏನ್ ಮಾಡ್ದ ಗೊತ್ತಾ ನಿನ್ಗೆ? ಏನ್ ಮಾಡಿರ್ತಾನೆ ಅವ್ನೊಂದ್ ಸೊಂಟ ಸೊಂಟ
ನಾವು ಎಂತೆಂತ ಸೊಂಟ ಮುಟ್ಟಿದ್ದೀವಿ, ಯಾರು ಏನು ಮಾತಾಡ್ತಾನೆ ಇರ್ಲಿಲ್ಲ. ಅಲ್ಲ ಅದನ್ನ ನೋಡಿದ್ರೆ ಬಿಟ್ಟು ನೋವು, ನೀನ್ ಯಾಕೆ ಇರ್ಸ್ಕೋಬೇಕು? ಅದಕ್ಕೆ ಎಲ್ಲ ಬಿಟ್ಟೋಗಿರೋದು. ಏ ಕೃಷ್ಣ ಸುಮ್ನೆ ಇರಲೇ, ಆ ವಿಷಯ ಏನಮ್ಮ ಆಚೆ ಕಳಿಸ್ತೀಯ ಇಲ್ವಾ ನೀನು? ಅವನು ಆಚೆ ಕಳ್ಸದ? ಹಲೋ, ನಾನ್ ಬೇಕಾದ್ರೆ ಆಚೆ ಹೋಗ್ತೀನಿ, ನಿನ್ನನ್ನ ಆಚೆ ಕಳಿಸ್ತೀನಿ, ಆದ್ರೆ ಅವನ್ನ ಮಾತ್ರ ಆಚೆ ಕಳ್ಸಕ್ ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ಆಶ್ರಮದ ಓನರ್ ಅವನು. ನಾನ್ ದಿಲ್ ಗೆದ್ಬಿಟ್ಟೆ ನೀನು. ಏ ಥ್ಯಾಂಕ್ ಯು. ನೆಕ್ಸ್ಟ್ ತಿಂಗ್ಳಿಂದ ನಿನ್ ಸಂಬಳ ಜಾಸ್ತಿ ಮಾಡಿಸ್ತೀನಿ. ಸಂಬಳ ಜಾಸ್ತಿ ಮಾಡ್ತಾ ಇದೀರಾ? ಅಯ್ಯೋ ದೇವ್ರು, ಅಯ್ಯೋ ನಮ್ಮ ಮನೆ ದೇವ್ರಪ್ಪ ನೀನು. ನಿಮ್ಮ ಅಪ್ಪನ ಹತ್ರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಒಂದ್ ರೂಪಾಯಿ ಜಾಸ್ತಿ ಮಾಡಿಲ್ಲ, ಒಂದ್ ತುತ್ತು ಅನ್ನ ಜಾಸ್ತಿ ಮಾಡಿಲ್ಲ. ಯು ಆರ್ ಎ ಗ್ರೇಟ್ ಕೃಷ್ಣ. ನಾಳೆಯಿಂದ ಸಂಬಳ ಜಾಸ್ತಿ ಮಾಡಪ್ಪ. ಓಕೆ ಥ್ಯಾಂಕ್ ಯು. ಅಯ್ಯೋ ಯಾರೋ ಹೆಣ್ಮಕ್ಳು ಕೂಕೋಣಂಗ್ ಕೇಳಿಸ್ತಲ್ಲ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಕೃಷ್ಣ ಏನೋ ಅವಳು ಸೊಂಟ ನೋಡ್ಬಿಟ್ಟು ಅದಕ್ಕೆ ಡಾಲ್ಡಾ ಸ್ವಲ್ಪ ಸುಮ್ಗಿರು. ಇವನ್ ಯೋಗ್ಯತೆ ಏನು ಅಂತ ಹುಟ್ಟಿಸಿದ್ ನನಗ್ ಗೊತ್ತಿಲ್ವಾ? ನೋಡಿದ್ರು ನೋಡಿರ್ತಾನೆ ಕಣ್ಣನ್ ಮಗ. ಅವನ್ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ, ಸರಿನಾ? ಬಂದ್ಲು ಬಂದ್ಲು ಮಗನ್ ಪರವಾಗಿ ನಿಂತ್ಕೊಳಕ್ಕೆ. ಯಾಮಾರಿದ್ರೆ ಈ ಆಶ್ರಮದಲ್ಲಿ ತೊಟ್ಟಲ್ ಕಟ್ಬಿಡ್ತಾ ನಿನ್ ಸುಪುತ್ರ. ಹೌದೇನೋ, ಸ್ವಲ್ಪ ಬೇಗ ಕಟ್ಟು. ಏನಂದ್ರಿ ತೊಟ್ಲು ಅಂದ್ರ? ರೀ, ಈಗ ನಿಮ್ ಅಪ್ಪನ್ ಸಮಾಧಿ ಮುಂದೆ ಕಾಯಿ ಒಡೆದ್ರಲ್ಲ, ಅದು ತೊಟ್ಲು ಕಾಯಿ ರೀ. ಅಯ್ಯೋ ಶುರುವಾಯ್ತಪ್ಪ ಯಮ್ಮಂದು ಪಂಪ್ ಸೆಟ್. ನಂಗೇನೋ ನಿಮ್ ಅಪ್ಪನೇ ಹುಟ್ ಬರ್ತಾರೆ ಅನ್ನಿಸ್ತಾ ಇದೀರಿ. ಅಯ್ಯೋ ಅಪ್ಪ. ಯಜಮಾನ್ರೆ ನಮಸ್ಕಾರ, ಯಾವ ಬಂದ್ರಿ, ಯಾಕೆ ಕಳ್ತಾ ಇದ್ದೀರಿ? ಏನಿಲ್ಲ ಮೇಷ್ಟ್ರೆ, ಅಪ್ಪನ ಜ್ಞಾಪಕ ಬಂತಲ್ಲ ಅದಕ್ಕೆ. ಏಯ್ ಡಾಲ್ಡಾ, ಯಜಮಾನ್ರೆ ಏನ ಮಾಡ್ತಿದ್ದೀಯ? ಎಲ್ಲಾರನ್ನ ಗುಂಪು ಕಟ್ಕೊಂಡು ಹೋಗ, ಕೆಲಸ ನೋಡೋಗೋ. ಏ ಬಾರ್ರ ಹೋಗೋ. ಆಯ್ತು ಆಯ್ತು. ನಡಿಯ. ಆ ಕಾಳಿ ಸ್ವಾಮಿ ಈ ಗಾಳಿ ಸ್ವಾಮಿ ನುಡ್ಸೈತೆ, ಈ ಗಾಳಿ ಸ್ವಾಮಿ ಈ ಮರಿ ಸ್ವಾಮಿ ನುಡ್ಸೈತೆ, ಈ ಮರಿ ಸ್ವಾಮಿ ಯಾವ ಪುಟ್ ಸ್ವಾಮಿ ನುಡ್ಸ್ತೋ ಗೊತ್ತಿರೋ. ಯಾವ ಸ್ವಾಮಿ ಹುಟ್ಟಿದ್ರು ಕರಿ ಸ್ವಾಮಿನೇ. ನೀನ್ ಅನುಭವಿಸಮ್ಮ. ರಂಗಣ್ಣ, ನೀವು ಆ ಡಾಲ್ಡಾ ಗೋಸಿ ಬುದ್ಧಿ ಹೇಳಕ್ಕಿಲ್ವಾ? ಪೋಲಿ ಪೋಲಿ ತರ ಆಡ್ತಾನೆ. ಹೇಳ್ತೀನಿ ಯಜಮಾನ್ರೆ. ಅಂದಂಗೆ ಇವ್ರು ನಮ್ಮ ಹೇಳ್ತೀನಪ್ಪ. ನಮಸ್ಕಾರ ಶಾರದಾ. ಈ ಆಶ್ರಮ ನೋಡ್ಕೊಳಕ್ ಒಬ್ಬನ ನೇಮಕ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವರೇ ಇವ್ರು ರಂಗಣ್ಣ ಅಂತ. ಅಂದ ಹಾಗೆ ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ನನ್ ಮಗ ಕೃಷ್ಣ. ನಿಮ್ ಸುಪುತ್ರನಾ? ಹೌದೌದು. ಏನ್ ಮಾಡ್ಕೊಂಡಿದ್ದಾರೆ? ಏನ್ ಮಾಡ್ಕೊಂಡಿದಾರ ಅದು ನಮಗೂ ಗೊತ್ತಿಲ್ವೇ. ಕಾಲೇಜ್ಗಂತೂ ಗುಡ್ ಬೈ ಹೇಳಿದ್ದಾರೆ. ಈಗ ಅದೇನ್ ಕೆಲಸ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಕಂಡು ಕಂಡವ್ರ ಮುಂದೆ ಮಾನ ಕಳೆದ್ರೆ ಸರಿ ಇರಲ್ಲ ನೋಡು. ಏಯ್ ಬಟ್ಟದಿದೆ, ಏನ್ ಹಂಗ್ ಮಾತಾಡ್ತೀಯ? ಅದೇನ್ ಮಾಡ್ತಾ ಇದೀಯ ಅಂತ ಒಚ್ಚಿಗೆ ಹೇಳ ಅವ್ರಿಗೆ. ಸರಿ ನೀನೇನ್ ಮಾಡ್ಬಿಡಿದ್ಯೋ? ಏಯ್ ಈ ಜಮೀನಲ್ಲಿ ಆಶ್ರಮ ಕಟ್ಸಿದೀನಿ ಕಣ. ನೀನಲ್ಲ ನಮ್ ತಾತ ಕಟ್ಸಿರೋದು. ಮಾತಾಡೋದ್ ನೋಡು, ಎಲ್ಲ ಮಾಡಿದ್ಯ ಸರಿ, ಅರೆ ತಾತನ್ ಕೊಟ್ರ ಮತ್ ಉಳಿಸ್ಕೊಂಡಿದ್ಯ ನೀನು? ಯಾವ್ದ್ಲ ಮಾತು ಇದೆಲ್ಲ? ನಿನಗೆಲ್ಲ ಗೊತ್ತಾಗತ್ತೆ, ನಾನ್ ಹೇಳ್ತೀನಿ ಕೇಳೋ. ನಾಲ್ಕೈದು ಆಶ್ರಮ ಕಟ್ಸ್ಬೇಕು, ಆಶ್ರಯ ಆಗ್ಬೇಕು, ಅದ್ರಲ್ಲಿರೋ ಜನಕ್ಕೆ ಸೇವೆ ಮಾಡ್ಬೇಕಲ್ವ ನಮ್ಮ. ಆಶ್ರಮ ತಾನೇ ಕಟ್ಸಿದೀನಲ್ಲ. ಆಶ್ರಮನ ಕಟ್ಸಿದ್ಯಾ? ಆದ್ರೆ ತಾತ ಸಾಹೇಬಕ್ಕರ ಏನ್ ಭಾಷೆ ತಗೊಂಡಿದ್ರು? ಭಾಷೆನ? ಏನ್ ಭಾಷೆ? ಆಶ್ರಮ ನೋಡ್ಕೊ ಅಂತ ತಾನೇ. ನೀನ್ ನೋಡ್ಕೊಂಡಿ ಅದು? ಆ ಕೆಲ್ಸ ನಾ ಮಾಡಿದೆ ನೀನು? ಅಮ್ಮ ಆಶ್ರಮದಲ್ಲಿರೋ ಜನಕ್ಕೆಲ್ಲ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ತಾತನ ಆಸೆ ನಾನ್ ಇಡರ್ಸಿನಮ್ಮ. ನೀನ್ ಆಶ್ರಮದಲ್ಲೇ ಸೇವೆ ಮಾಡ್ಕೊಂಡು ಇದ್ಬಿಡ್ತೀಯ? ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಒಬ್ನೇ ಇಲ್ಲಿ ಹೇಗೋ ಇರ್ತೀಯ? ಗೆಡ್ಡೆನೋ ಗೆಣ್ಸೋ ಉಪ್ವಾಸನೋ ವನವಾಸನೋ ಹೆಂಗೋ ಇರ್ತೀನಿ ಬಿಡಮ್ಮ. ಓ ಆಯ್ತು ಬಿಡ್ಲ, ಅದೇನ್ ಮಾಡ್ತೀಯ ಮಾಡಿ ತೋರ್ಸ, ನಾನು ನೋಡ್ತೀನಿ. ತೋರ್ಸೆ ತೋರಿಸ್ತೀನಿ, ನೋಡ್ತಾ ಇರೋ ಮಾ, ನಾ ಹೊರಡೆ ಇರ್ತೀನಿ. ಕೃಷ್ಣ ಅವನಿಗೆ ಬೇಜಾರು ಮಾಡದೇ ಇದ್ರೆ ನಿಮಗ್ ಸಮಾಧಾನನೇ ಆಗಲ್ಲ. ಹೋಗ್ಯ ನೀನ್ ಬೇರೆ. ರಂಗಣ್ಣ ಈ ನನ್ನ ಮಗ ಅವನಲ್ಲ, ಪಕ್ಕ ನಂಬರ್ ಒನ್ ಡ್ರಾಮಾ ನನ್ನ ಮಗ ಇವನು. ಅವರಮ್ಮನೂ ಅವನಿಗೆ ತಕ್ಕಂಗೆ ಸರಿಯಾಗಿದ್ದಾಳೆ. ಕೆಲಸ ಅಂದ್ರೆ ಎದುರು ಓಡೋಗ್ಬಿಡವನು. ಯಾಕೋ ಇವತ್ತು ಅಪರೂಪಕ್ಕೆ ಕೆಲಸ ಅನ್ನೋ ಮಾತು ಅವನು ಬಾಯಿಂದ ಉದುರು ಬಿಡುತ್ತಲ್ಲ. ಈ ಮಾತು ಬದಲಾಗಕ್ಕೆ ಮುಂಚೆ ಅವನಿಗೆ ಕೆಲಸ ಕೊಟ್ಟು ಇಲ್ಲೇ ಇಟ್ಕೊಳ್ಳಿ. ನನ್ನ ಮಗ ಅನ್ನೋ ಮುಲಾಜೆ ಬೇಡವೇ ಬೇಡ. ನೀವೇನೇ ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಆಯ್ತು. ಈಗ ನಿಮ್ಗೆ ಟೀ ಕೊಟ್ಟೋದ್ಲಲ್ಲ, ನನ್ನ ಮಗಳು ರುಕ್ಮಿಣಿ ಅಂತ. ಹೌದಾ? ಹೌದು. ಲಕ್ಷಣವಾಗಿದ್ದಾಳಲ್ರಿ. ಅಮ್ಮ ಅಳ್ಬೇಡಮ್ಮ, ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೋ.
ಅನ್ಕೊಂಡಿದ್ದಾದ್ಮೇಲೆ ಮನೆಗೆ ಬಂದ್ಬಿಡ್ತೀನಿ. ಇಲ್ಲ, ನನಗೆ ನಿನ್ನ ಬಿಟ್ಟಿರಕ್ ಆಗಲ್ಲ, ನಾನು ಇಲ್ಲೇ ಇದ್ದೆ. ಮಾಡ್ಬಿಡಮ್ಮ. ಅಯ್ಯೋ, ನಿನ್ನ ಮನೆಗೆ ಅದ್ ಯಾಕೆ ಹಂಗಳ್ತಾ ಇದೀಯಾ? ಅವನ ಕಾಶಿ ಯಾತ್ರಕ್ಕೆ ಹೋಗ್ತಾವನ, ಇಲ್ಲೇ ಇರ್ತಾನೆ ಬಿಡಿ ಆಶ್ರಮದಲ್ಲಿ. ಇಲ್ಲ ರೀ, ನೀವ್ ಏನ್ ಹೇಳಿದ್ರು ನಾ ಬರಕ್ಕಿಲ್ಲ. ಅಮ್ಮ, ಅಪ್ಪನ ನಂಬಕ್ ಆಗಲ್ಲಮ್ಮ. ಇತ್ತೀಚೆಗೆ ತೋಟಕ್ಕೆ ಒಬ್ಬೊಬ್ರೆ ಹೋಗ್ತಾರೆ. ಅಯ್ಯೋ, ಮನೆಯಾಳ ನನ್ನ ಮಗನಲ್ಲಿ. ಏಯ್, ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನಗೂ ನಿನಗೂ ಫಿಟ್ಟಿಂಗ್ ಇಟ್ಟು ನಮ್ಮ ಇಬ್ಬರನ್ನ ಬೇರೆ ಮಾಡಿಬಿಡ್ತಾನೆ. ಕಳ್ಳನ ಮಗ ಇವನು, ಬಾರೆ ಬಾ ಹೋಗೋಣ. ಅಮ್ಮ. ಏನು ಕೃಷ್ಣ, ಇಲ್ಲೇ ಆಶ್ರಮದಲ್ಲಿ ಸೆಟ್ಲ್ ಆಗ್ತೇನೋ? ಬಸ್ ಹುಡುಗಿ ಹೆಂಗೆ? ಹಾ ಹಾ, ಅದೇ ಅನ್ಕೊಂಡೆ ನಾಡುಲಿ ಯಾಕೆ ಕಾಡಿಗೆ ಬಂದು ಸೇರ್ಕೊಂತು ಅಂತ. ಅಮ್ಮ, ನೀನು ಇಲ್ಲೇ ಇದ್ಬಿಡು, ನನ್ನ ಕಂಪ್ನಿ ಸಿಗತ್ತೆ. ಏ ಸುಮ್ನಿರಪ್ಪ, ಪ್ಲೀಸ್ ಇರೋ. ನಿನ್ ಮಾತ್ರ ಕಾಂಪೌಂಡ್ ಒಳಗಡೆ ಕಾಳ ಹಾಕೊಂಡಿರು, ನಾನು ಕಾಂಪೌಂಡ್ ಹೊರಗಡೆ ನೋಡ್ಕೊಂತಾ ಇರ್ತೀನಿ, ಇಲ್ಲಾಂದ್ರೆ ಯಾರಾದ್ರೂ ಹಾರಿಸ್ಕೊಂಡು ಹೊರಟೋಗ್ತಾರೆ. ಹುಷಾರಾಗಿರೋ, ಸರಿನಾ? ಹುಷಾರಾಗಿರೋ. ಈಗ ದೊಡ್ಡ ಯಜಮಾನದ ಪುಣ್ಯತಿಥಿ ಆಯ್ತಲ್ಲ, ಅದರದೆಲ್ಲ ಲೆಕ್ಕಗಳನ್ನೆಲ್ಲ ಬರ್ದಿದ್ದೀನಿ. ನೀನ್ ಒಂದ್ಸರಿ ಕ್ಲೀನ್ ಆಗಿ ಚೆಕ್ ಮಾಡು, ಆಮೇಲೆ ಟೋಟಲ್ ಮಾಡು. ಅದನ್ನೆಲ್ಲ ಈ ಪೇಜಿಗೆ ತಗೋ. ಆಯ್ತಮ್ಮ, ಇದನ್ನ ಆಡ್ ಮಾಡ್ಬೇಕು. ಈ ಲೆಕ್ಕನು ಯಜಮಾನರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಎದ್ದೇಳ್ರಿ, ಶೋ ಕರ್ಮ. ಏಯ್ ಅಯೋಗ್ಯ, ಎದ್ದೇಳ ಮೇಲೆ. ಯಾಕೆ ಸರ್? ನಿನ್ನ ಮಂಗಾಟಗಳೆಲ್ಲ ಇಲ್ಲಿ ನಡೆಯಲ್ಲ, ಅದೇನಿದ್ರು ನಿಮ್ಮ ಮನೇಲಿ ಇಟ್ಕೋ. ಅರ್ಥ ಆಯ್ತಾ? ಈ ಆಶ್ರಮದಲ್ಲಿ ನೀನೊಬ್ಬ ಕೆಲಸಗಾರ ಅಷ್ಟೇ, ಈ ಆಶ್ರಮಕ್ಕೆ ನಿಮ್ಮಪ್ಪ ಓನರು, ನೀನಲ್ಲ. ನೆನಪಿರ್ಲಿ, ಈ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು, ಗೊತ್ತಾ ನಿನಗೆ? ನಿನಗೆ ಇಲ್ಲಿರಲೇಬೇಕು ಅಂತ ಆಸೆ ಆಕಾಂಕ್ಷೆಗಳು ಇದ್ಮೇಲೆ ಈ ಆಶ್ರಮದ ರೂಲ್ಸ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಮಾಡ್ತೀನಿ ಮಾಡ್ತೀನಿ. ಇವನ್ ಕರ್ಕೊಂಡೋಗಿ ಡೈಲಿ ಏನೇನ್ ಕೆಲಸ ಮಾಡಬೇಕು ಅಂತ ಹೇಳು. ಸರಿ ಆಯ್ತು. ಕೆಲಸ ನೀನು ಕೊಡ್ತೀನಿ ತಾಣ. ಕತ್ತೆ ಬಡವ. ರೀ ಯಾವನ್ರಿ ಅವನು, ಒಳ್ಳೆ ಹೆಂಗ ಆಡ್ತಾನ ನೋಡಿ. ನಾ ನಮ್ಮ ಅಪ್ಪನ ಚೇರ್ ಮೇಲೆ ಕೂತ್ಕೊಂಡ್ರೆ ಒಳ್ಳೆ ಇವ್ನ ತಲೆ ಮೇಲೆ ಕೂತ್ಕೊಂಡ ಒಂಥರ ಆಡ್ತಾನಲ್ರಿ. ಸಿಡಕ್ ಮೂತಿ ನನ್ ಮಗ. ಶರಪ್, ಅವ್ರ ನಮ್ಮಪ್ಪ. ಅವ್ರ ನಿಮ್ಮಪ್ಪನ? ರೀ 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 ರೀ, ಏನೋ ಬಾಯ್ ತಪ್ಪ ಹೇಳ್ಬಿಟ್ಟೆ ಕಣ್ರಿ. ಇದನ್ನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡ್ಬೇಡ್ರಿ. ಆಮೇಲೆ ಖಂಡಿತ ಅವ್ರು ನನ್ನ ಆಶ್ರಮದಲ್ಲಿ ಉಳಿಸ್ಕೊಳಲ್ಲ. ಯಾಕೆಂದ್ರೆ ನಮ್ಮ ಅಪ್ಪಗೆ ನಾನು ಮಾತು ಕೊಟ್ಟಿರೋದು ನಿಮಗೆ ಗೊತ್ತಲ್ವಾ? ಯಾರೋ ದೊಡ್ಡವ್ರು ಹೇಳಿದ್ದಾರೆ, ಕ್ಷಮೆ ಕೇಳೋ ಮನ್ಸು ದೊಡ್ಡದಾದ್ರೆ ಶಂಸೋರ್ ಮನ್ಸು ಇನ್ನೂ ದೊಡ್ಡದಂತೆ. ದೊಡ್ಡವರು ಇನ್ನೊಂದ್ ಮಾತು ಹೇಳಿದ್ದಾರೆ, ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೇಕು. ತಿಳಿದು ತಿಳಿದು ತಪ್ ಮಾಡ್ದವ್ರನ್ನ ಕ್ಷಮಿಸಿದ್ರೆ ಅದು ನಾವ್ ತಪ್ ಮಾಡ್ದಂಗೆ. ರೀ ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ರೀ. ಹೋಗ್ಲಿ, ಇಲ್ಲೇನ್ ಕೆಲ್ಸ ಅಂತ ನಿನ್ ಗೊತ್ತಾ? ಇನ್ನೇನಿರುತ್ತೆ, ತಿಂಗಳು ತಿಂಗಳು ಊಟ ಅದು ಇದು ಅಂತ 10,000 rupees ಇಸ್ಕೊಂಡು ರಿಸಿಪ್ಟ್ ಕೊಡೋದೇ ನನ್ ಕೆಲ್ಸ. ಕೋತಿ ಕೈಲಿ ಯಾರಾದ್ರೂ ಮಾಣಿಕ್ಯ ಕೊಡ್ತಾರಾ? ನಿನ್ ಕೆಲ್ಸ ಅದಲ್ಲ. ಇಲ್ಲಿರೋ ವಯಸ್ಸಾದವ್ರಿಗೆ ಎಲ್ಲಾ ರೀತಿಯಿಂದ ಸೇವೆ ಮಾಡ್ಕೊಂಡಿರೋದೇ ನಿನ್ ಕೆಲ್ಸ. ಏನಾ, ನಾನ್ ಅವ್ರ ಸೇವೆ ಮಾಡ್ಬೇಕಾ? ನನ್ ಕೈಯಲ್ಲಾಗಲ್ಲ. ಹಾ, ಕೆಲ್ಸ ಮಾಡಕ್ ಆಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡು, ಹಾಗಂತ ಮೇಸ್ಟ್ರ ಹೇಳಿದಾರೆ. ಅವನ್ ಯಾರು ಹೇಳಕ್ಕೆ? ಹಾ, ನಮ್ಮ ಅಪ್ಪ. ಅಯ್ಯೋ ಹೌದಲ್ಲ, ಅಲ್ಲ ಇಬ್ರು ಸೇರ್ಕೊಂಡ್ ಮಾಡೋ ಅಂತ ಕೆಲ್ಸ ಇಲ್ವಾ? ನೋಡು, ಹಾಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಇಷ್ಟ ಇದ್ರೆ ಇರ್ಬಹುದು, ಕಷ್ಟ ಆದ್ರೆ ಹೋಗ್ತಿರ್ಬಹುದು. ಇಷ್ಟ ಆಗಿರೋದಕ್ ತಾನೆ ಇಲ್ಲಿರೋದು. ಏನಿಷ್ಟ? ನೀನಿಷ್ಟ. ಚಡ್ಡಿ ಡ್ಯಾನ್ಸ್, ಚಡ್ಡಿ ಡ್ಯಾನ್ಸ್, ಚಡ್ಡಿ ಡ್ಯಾನ್ಸ್. ಇದು ದೊಡ್ಡಿ ಒಂದು ಇಂಟ್ರೆಸ್ಟಿಂಗ್ ಸಿಗ್ತಾ ಇಲ್ವೇ? ಹಾ ಸಿಕ್ತು, ಅಲ್ಲ ಚಡ್ಡಿ ಚಾಲೆಂಜು ಬರ್ತೀಯಪ್ಪ. ತಪ್ಪಾಯ್ತು, ಅರ್ಧ ಕೆ ಜಿ ಮಾಂಸ ಇಲ್ಲ. ಏನೋ ಡಲ್ಡಾ, ಸಾರಿ ಡಲ್ಡಾ, ಗೊತ್ತಾಗಿಲ್ಲ ಡಲ್ಡಾ. ಅಯ್ಯೋ ಹೌದಾ? ಏನಿಲ್ಲ ಬಿಡು. ಓಕೆ ಓಕೆ, ಒಂದ್ ನಿಮಿಷ ಇರು, ಮಾಡ್ತೀನಿ. ಏನ್ರಿ ಫೋನಲ್ಲಿ ಫುಲ್ ಬ್ಯುಸಿನಾ? ಯಾರ ಹತ್ರ ಮಾತಾಡ್ತೀರಾ ಅಂತ ತಿಳ್ಕೊಂಬೋದಾ? ನಾನು ಯಾರ ಹತ್ರ ಆದ್ರೂ ಮಾತಾಡ್ತೀನಿ, ಈ ತರ ಕದ್ ಕೇಳಿಸ್ಕೊಳ್ಳೋದು ಸರಿಯಲ್ಲ. ಓ, ರೂಮಲ್ಲಿ ನಡೆದಿರೋ ಘಟನೆ ಇನ್ನೂ ಮರ್ತಿಲ್ಲ ಅನ್ಸತ್ತೆ. ಹುಡುಗಿ ರೂಮ್ಗೆ ನುಗ್ಗೋ ಕಳ್ಳನ್ ಯಾರಾದ್ರೂ ಮರೆಯಕ್ಕಾಗತ್ತಾ? ನಾನು ಹೇಳ್ದಲ್ರಿ ಅಕಸ್ಮಾತಾಗಿ ಬಂದಿದ್ದು ಅಂತ. ನಾನೇನ್ ಗೊತ್ತಿತ್ತು ನಿಮ್ ಕಿಟಕಿ ಬಾಗ್ಲು ಓಪನ್ ಮಾಡ್ಕೊಂಡಿರ್ತೀರಾ ಅಂತ. ನೋಡು, ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಕನ್ನಡಿ ಒಂದ್ ಇರ್ಲಿಲ್ಲ ಅಂದಿದ್ರೆ ಅದಿನ್ನೂ ಏನೇನ್ ಆಗ್ತಿತ್ತು. ಬಡ್ಡಿ ಮಗಂದು ಆ ಜೀವ ಇಲ್ದಿರೋ ಕನ್ನಡಿಗಿರೋ ಅದೃಷ್ಟ ನನಗಿಲ್ವಲ್ಲಪ್ಪ. ಏನದು, ಏನೋ ಒಬ್ನೇ ಮಾತಾಡ್ತಿದ್ಯಲ್ಲ, ಏನಾದ್ರೂ ಲೂಸಾ? ಲೂಸೋ ಪಾಸೋ, ಕತ್ತಿನದ್ರಲ್ಲಿ ಕದ್ ನೋಡೋದ್ರಲ್ಲಿರೋ ಮಜಾ ಬೇರೆ ಇನ್ಯಾವ್ದ್ರ ಇದೆ ಹೇಳಿ? ಒಬ್ಬೊಬ್ನೇ ಏನೇನೋ ಮಾತಾಡ್ಬೇಡ,
ಆಯ್ತಾ? ಹೋಗ್ಲಿ, ನೀವಾರು ಮಾತಾಡ್ರಿ, ನಾನು ಕೇಳಿಸ್ಕೊಂತೀನಿ. ಮಧ್ಯರಾತ್ರಿ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ಇದೇನ್ ಮದ್ವೆ ಮನೆನಾ? ಅಯ್ಯ ಬಿಡು ದಾರಿನ. ರೀ ರೀ ರುಕ್ಮಿಣಿ ಅವ್ರೆ, ನಿಮ್ಮನ್ನ ಪ್ರೀತಿಯಿಂದ ರುಕ್ಕು ಅಂತ ಕರಿಬೋದಾ? ಏನ್ ಬೇಕಾದ್ರೂ ಕರ್ಕೊಂಡು ಹಾಳಾಗಿ ಹೋಗು. ಕೆರೆದರೋ ಕೇಳದೆ ನನ್ನಿನಿ ಎಣೆ ಏಕೆ ನನ್ನಲ್ಲಿ ಈ ಕೆರೆದರು ಕೇಳದ. ಏನ್ ಟಿಫನ್? ಟಿಫನ್ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಮತ್ ನಂಗೆ ಟಿಫನ್? ಅಲ್ಲ, ನೀನ್ ಮಧ್ಯಾಹ್ನ ತನಕ ಮಲ್ಗಿ ಎದ್ದು ಬಿಟ್ರೆ ನಾ ಟಿಫನ್ ರೆಡಿ ಮಾಡಿ ಇಡ್ಬೇಕಾ? ಅಲ್ಲಿ ಕ್ಯಾರಿಯರ್ ಇಟ್ಟಿದ್ದೀನಿ ಖಾಲಿ, ಹೋಗಿ ನೆಕ್ಕು ಹೋಗು. ಏನಂದ? ಟಿಫನ್ ಕ್ಯಾರಿಯರ್ ಅಲ್ಲಿ ಚಿತ್ರಾನ್ನ ಇಟ್ಟಿದ್ದೀನಿ, ತಿನ್ಕೋ ಹೋಗು. ಸೋ ಸ್ವೀಟ್ ಆಫ್ ಫುಡ್ ಅಲ್ಡಾ. ಥ್ಯಾಂಕ್ ಯು. ಅಲ್ಲ, ಇಷ್ಟು ಚೆನ್ನಾಗಿದೆಯಾ ನೋಡೋಕ್ಕೆ? ನಿನಗೆ ಡಾಲ್ಡಾ ಅಂತ ಹೆಸರಿಟ್ಟವ್ರು ಯಾರು? ಅದು ಒಂದು ದೊಡ್ಡ ಕತೆ. ಅದೇನಾಯ್ತು, ಊಟಕ್ಕೆ ತುಪ್ಪ ಹಾಕೋ ಬದಲು ಡಾಲ್ಡಾ ಹಾಕಿ ಅಡುಗೆ ಮಾಡ್ತಾ ಇದ್ದೆ. ನಿಮ್ಮಪ್ಪನಿಗೆ ತುಪ್ಪ ಹಾಕಿ ಅಡುಗೆ ಮಾಡಿದ್ರೆ ಬೆಳ್ಳಗಾಗ್ಬಿಡ್ತಿದ್ದಂತೆ. ಅದಕ್ಕೆ ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮಪ್ಪ ಡಾಲ್ಡಾ ಅಂತ ನನಗೆ ಹೆಸರಿಟ್ಟ. ಅಡಿಗೆಗೆ ತುಪ್ಪ ಹಾಕ್ಬೇಕಿತ್ತಂತೆ. ತುಪ್ಪ ಹಾಕಿ ತಿಂದಿದ್ರೆ ಏನಾಗ್ತಿದ್ದಾವಳು? ಏನು ಅಮೇರಿಕನ್ ತರ ಬೆಳ್ಳಗಾಗ್ಬಿಡ್ತಿದ್ದಂತೆ. ಓಹೋ, ಅಂದ್ರೆ ನಿನ್ ಹೆಸರಿಂದ ಗಾಳಿ ಕೈವಾಡಿದೆ ಅಂತ ಅನ್ನೋ. ಅಲ್ಲ, ಒಬ್ಬೊಬ್ನೆ ಬೇಯ್ಸಾಗ್ತಿಲ್ಲ, ಯಾರನ್ನಾರು ಸಪೋರ್ಟ್ ಇಟ್ಕೊಳ್ಳೋದಲ್ವಾ? ಏ ಸಪೋರ್ಟ್ ಇರ್ಲಿ ಅಂತಾನೆ ಬಾಂಬೆ ರೆಡ್ ಲೈಟ್ ಏರಿ ಅಂತ ಒಂದ್ ಹೆಂಗ್ಸ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಪ್ಪ. ಅವಳು ಅಡಿಗೆ ಮಾಡ್ಬೇಕಾದ್ರೆ ಸೀರೆಗೆ ಬೆಂಕಿ ಹಚ್ಕೊಂಡ್ಬಿಡ್ತು. ಅಯ್ಯಯ್ಯೋ, ಬೆಂಕಿ ಅಂತ ಸೀರೆನ ಬಿಚ್ಚಿ ಬಿಸಾಕ್ದೆ. ಇವನನ್ನ ರೇಪ್ ಮಾಡ್ದ, ಇಟ್ಕೊಳ್ಳಿ ಇಲ್ಲ ಕಟ್ಕೊಳ್ಳಿ ಅಂತ ಕೇಸ್ ಹಾಕಿದ್ಲು. ಅವತ್ತಿಂದ ಯಾವ ಅಸಿಸ್ಟೆಂಟ್ ಸಮಸ್ಯೂ ಬೇಡ ಅಂತ ಒಂಟಿ ಗೋರಿಲ್ಲ ತರ ಜೀವನ ಮಾಡ್ತಾ ಇದ್ದೇನಪ್ಪ. ಏನ್ ಮಾಡ್ಲಿ, ನಂದು ಬಿಟ್ಟಾಕು. ತಾವೇನು ಬಂದ ತಕ್ಷಣ ಹೊರಟು ಬಿಡ್ತಾ ಇದ್ರಿ, ಈ ಸಲ ಇಲ್ಲೇ ಠಿಕಾಣ ಹಾಕ್ಬಿಟ್ಟಿದ್ರ? ನಿನಗ್ ಗೊತ್ತಿಲ್ದೆ ಇರೋದು ಏನಿದೆ ಡಾಲ್ಡಾ? ನನಗೆಲ್ಲ ಗೊತ್ತಾಯ್ತು. ಆ ಹುಡುಗಿ ಅವತ್ತು ಅಯ್ಯಯ್ಯೋ ಅಂತ ಕೂಗಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಈ ಜಿರ್ಲೇನೆ ಅವಳನ್ನ ಕೆರೆದಿರೋದು ಅಂತ. ಎಲ್ಲ ಓಕೆ, ಅವರಪ್ಪ ನೋಡಿದ್ರೆ ಹಂಗೆ, ಈ ಹುಡುಗಿ ನೋಡಿದ್ರೆ ಹಿಂಗೆ. ನಿನ್ನ ಲವ್ ಇನ್ನೆಂಗೋ? ನಾನು ಹೆಂಗೆ ಅಂತ ನಿನಗೆ ಗೊತ್ತಿಲ್ವಾ ಡಾಲ್ಡಾ? ನೀನು ಹೆಂಗೆ ಅಂತ ನನಗೆ ಗೊತ್ತು, ಆದರೂ ಆ ಹುಡುಗಿ ನಿನ್ನ ಒಪ್ತಾಳ ಅನ್ನೋದು ಡೌಟು. ಒಪ್ಸಿ ಒಪ್ಪಿಸ್ತೀನಿ ಡಾಲ್ಡಾ. ಜೊತೆಗೆ ನೀನಿದ್ಯಾ? ಇನ್ನೇನು, ಸ್ನಾನ ಮಾಡ್ಕೊಂಡು ಬರ್ತೀನಿ, ನಿನ್ನ ತಿಂಡಿ ಹಂಗೆ ಇಟ್ಟಿರು. ಯಾವ ಟಿಫನು? ಅದು ಹಳೇದ, ಅದು ವಾಸನೆ ಬರ್ಬಿಟ್ಟಿದೆ, ಊಟಕ್ಕೆ ರೆಡಿ ಮಾಡ್ತೀನಿ ಹೋಗು. ಇವತ್ತಿನ ಪಾಠ ಏನ್ ಗೊತ್ತಾ? ಬೇಗ ಮಲಗಿ ಬೇಗ ಏಳಿ. ನಾವು ಬೆಳಗ್ಗೆ ಬೇಗ ಏಳೋದ್ರಿಂದ ಏನೇನು ಉಪಯೋಗಗಳಿದೆ? ಹೊಸ ಗಾಳಿ ಕುಡಿಬಹುದು. ವೆರಿ ಗುಡ್. ಏನು ಕೆಲಸ ಇಲ್ಲ ಅಂತ ಎದ್ದೇಳೋರ್ಗೆ ಏನಂತ ಕರೀತಾರೆ? ಆಶ್ರಮದಲ್ಲಿ ಲೇಟ್ ಆಗಿ ಎದ್ದವ್ರಿಗೆ ಏನ್ ಶಿಕ್ಷೆ? ಅಷ್ಟೇ ಅಲ್ಲ, ಅಂಥವ್ರಿಗೆ ಆಶ್ರಮದಲ್ಲಿ ಜಾಗನೂ ಇಲ್ಲ. ಯಾರಿಗ್ ಬೇಕೈತಿ ಆಳ ಜೀವನ? ರಾಜನ್ ತರ ಇದ್ದೆ, ಹೆಂಗಿದ್ದೋನೋ ಹೆಂಗಾಗ್ಬಿಟ್ಟೋ. ಇವೆಲ್ಲ ಬೇಕಿತ್ತ ನಿನಗೆ? ಒಂದ್ ಹುಡುಗಿನ ಪ್ರೀತಿಸೋದು ಅಂದ್ರೆ ಸುಮ್ನೆನೇನೋ ಕೃಷ್ಣ. ಪ್ರೀತಿಲಿ ಇದೆಲ್ಲ ಕಾಮನ್ನು ಕಾಮನ್ನೆ, ಆದ್ರೆ ಕಾಮನ್ ರೂಮ್ನ ತೊಳೆಯೋದು ಸ್ವಲ್ಪ ಕಷ್ಟ ತಾನೆ. ಮಾಡಿದ್ದುಣ್ಣ ಮಾರಾಯ, ನೀನು ಬಯಸಿದ್ದು ಹುಡುಗಿನ, ಆದ್ರೆ ನಿನಗೆ ಸಿಕ್ಕಿದ್ದು ಪರ್ಕೆನಾ? ಕರಟ್ಕೋಣ, ಪೊರ್ಕೆಗೆ ಗುಡಿಸೋ ಶಕ್ತಿ ಇದೆ, ಪ್ರೀತಿಗೆ ಕೂಡಿಸೋ ಶಕ್ತಿ ಇದೆ, ಎಲ್ಲೋ ಲಿಂಕ್ ಇದೆ, ವರ್ಕೌಟ್ ಆಗತ್ತೆ ಅನ್ಸತ್ತೆ. ಓ ಬನ್ನಿ ಬನ್ನಿ. ಎಲ್ಲ ಖಾಲಿ ಆಗಿತ್ತಂತೆ, ಬರುವಾಗ ಡಾಲ್ಡಾ ಕೊಟ್ಟ, ತಿಂದ್ಬಿಟ್ಟು ಕೆಲ್ಸ ನೋಡ್ಕೋ. ನಾನ್ ತಿನ್ನಲ್ಲ. ಯಾಕೆ? ನೀವು ತಿನ್ಸಿದ್ರೆ ತಿಂತೀವಪ್ಪ. ಬೇಕಂದ್ರೆ ತಿನ್ನು, ಇಲ್ಲ ಅಂದ್ರೆ ಬಿಡು. ಪಾಪ ಅಂತ ತಂದ್ಕೊಟ್ರೆ ಏನ್ ಕೊಬ್ಬ? ಹೇಗಿದ್ಯಾ? ಚೆನ್ನಾಗಿದ್ಯಾ? ಸರಿ, ನಾನು ಆಮೇಲೆ ಮಾಡ್ತೀನಿ. ರೋ ಏನ್ರಿ, ಯಾವಾಗ ನೋಡಿದ್ರು ಇಷ್ಟೊತ್ತಲ್ಲಿ ಫೋನಲ್ಲಿ ಮಾತಾಡ್ತಿರ್ತೀರಲ್ಲ, ಯಾರ ಜೊತೆ ಮಾತಾಡ್ತಿರ್ತೀರಾ? ನನ್ನ ಮ್ಯಾಟ್ರು ನನ್ನ ಇಷ್ಟ, ಏನ್ ಬಂದಿದ್ದು?
ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕಿತ್ತು? ನಾನೇನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದು ಈ ಲೆಟರ್ ಇದೆ, ಓದಿ ನಿಮ್ ನಿರ್ಧಾರ ಹೇಳಿ.
ನೀನ್ ಅವತ್ ನನ್ ಹಿಂದೆ ಬಿದ್ದಾಗ್ಲೇ ನನಗ್ ಗೊತ್ತಾಗಿತ್ತು ಈ ತರ ಏನಾದ್ರೂ ಒಂದ್ ಮಾಡ್ತೀಯ ಅಂತ. ವಯಸ್ಸಾದವ್ರಿಗೆ ಮಕ್ಕಳು ಅಂತಾರೆ, ಅಂತ ಮಕ್ಕಳಿಗೆ ಪ್ರೀತಿ ಕೊಡ್ದಿರೋ ನೀನು ನನ್ನ ಪ್ರೀತಿ ಮಾಡ್ತೀಯಾ? ಯಾಕೆ ಕೊಡಕ್ಕ ಅಲ್ಲರಕು? ಖಂಡಿತ ಕೊಡ್ತೀನಿ. ನಾನಿಲ್ಲಿರೋದೇ ನಿನಗೋಸ್ಕರ, ಬಂದಿರೋದೇ ಪ್ರೀತಿಗೋಸ್ಕರ. ಹಾಗಾದ್ರೆ ಅವತ್ತೇನೋ ಸೇವೆಗಿವೆ ಅಂತ ಮಾತಾಡ್ತಾ ಇದ್ದೆ. ಸೇವೆ ಮಾಡಕ್ಕೂ ಪ್ರೀತಿ ಮಾಡಕ್ಕೂ ಏನ್ ಸಂಬಂಧ ಅರಕು? ಸಂಬಂಧಗಳ ಬಗ್ಗೆ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಅದ್ರ ಅರ್ಥ ಆದ್ರೂ ಗೊತ್ತಿದ್ಯಾ ನಿನ್ಗೆ? ಒಂದು ಸರಿ ಪ್ರೀತಿ ಮಾಡಿ ನೋಡು, ಸಂಬಂಧ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅದೆಲ್ಲ ಏನ್ ಬೇಡ. ಇನ್ನೊಂದ್ಸಲ ಏನಾದ್ರೂ ಪ್ರೀತಿ ಗೀತಿ ಅಂತ ನನ್ನ ಹತ್ರ ಬಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಯಾರ ಇದನ್ನ ಹೊಡೆದಾಕಿದ್ದು? ದಾದಾ ಏನಾಯ್ತು? ನಿಂತ್ಕೊಂಡ್ರು. ಆ ಹುಡುಗರು ಬಂದು ಫೋಟೋ ತಗೊಂಡು ಎತ್ತಾಕ್ಬಿಟ್ರಪ್ಪ. ಕೂತ್ಕೊಳ್ಳಿ, ನಾನು ಕ್ಲೀನ್ ಮಾಡ್ತೀನಿ, ಕೂತ್ಕೊಳ್ಳಿ. ಅಲ್ಲ ನಾ ಕ್ಲೀನ್ ಮಾಡಿ, ನೀವು ಕೂತ್ಕೊಳ್ಳಿ. ಏನ್ ಮಾಡೋದೀಗ? ರುಕ್ಮಿಣಿ, ಏನದ ಸೌಂಡ್? ಏನಾಯ್ತು? ದೊಡ್ಡ ಯಜಮಾನ್ರ ಫೋಟೋ ಯಾರ ಹೊಡೆದಾಕಿದ್ದು? ಅದು ನಾನು ಕ್ಲೀನ್ ಮಾಡ್ಬೇಕಾದ್ರೆ ಕೈಜಾರ್ ಬಿದ್ದೋಯ್ತು ಮಿಸ್ಟ್ರೆ. ಏಯ್ ಅಯೋಗ್ಯ, ನಿನಗೆ ಪ್ರಜ್ಞೆ ಇದೆಯಾನಾ? ಮಿಸ್ಟ್ರೆ ಮಿಸ್ಟ್ರೆ, ಕೋಪ ಮಾಡ್ಕೋಬೇಡಿ, ಇದು ಅವ್ರ ಕೈ ತಪ್ಪಾಗಿರೋದು, ಬೇಕು ಅಂತ ಯಾರು ಮಾಡಿಲ್ಲ. ಸುಮ್ಮನೆ ಏಯ್, ಕ್ಲೀನ್ ಮಾಡ ಇದನ್ನ. ಏ ರುಕ್ಮಿಣಿ, ನಾನೊಂದು ಅರ್ಜೆಂಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆಶ್ರಮದ್ದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಬರೋವರೆಗೂ ಆಶ್ರಮನ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಏನಾರ ಪ್ರಾಬ್ಲಮ್ ಆದರೆ ತಕ್ಷಣ ನನಗೆ ಫೋನ್ ಮಾಡು, ಗೊತ್ತಾಯ್ತಾ? ಸರಿಯಪ್ಪ. ಏನು ಮುಖ ನೋಡ್ತಿದ್ಯಾ? ಕ್ಲೀನ್ ಮಾಡೋಗ. ಸರಿ ಮಿಸ್ಟ್ರೆ. ಆ ಫೋಟೋಗೆ ಮೊದಲು ಗ್ಲಾಸ್ ಹಾಕ್ಸಿ ಅಲ್ಲಿಡಿ. ತಾವೇನು ಯೋಚನೆ ಮಾಡಬೇಡಿ, ನಾನು ಇವತ್ತೇ ಸಂಜೆ ಒಳಗೆ ರೆಡಿ ಮಾಡಿ. ಯಜಮಾನ್ರಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ಆಮೇಲೆ. ಆಯ್ತಾಯ್ತು. ನಡೀರೋ ಪರವಾಗಿಲ್ಲ, ನಡೀರೋ ನಡೀರೋ, ನಮಗೆಲ್ಲ ಚಾಕ್ಲೇಟ್ ಕೊಡಿಸ್ತೀನಿ, ನಡೀರಿ ನಡಿ. ಅಜಿ, ಅಂದಂಗೆ ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ನಿಮ್ದು ಲವ್ ಹೆಂಗ್ ಶುರು ಆಯ್ತಾ ಅಜಿ? ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಇವಳು ಮದುವೆಗೆ ಇನ್ನೂ ಎರಡು ದಿನ ಬಾಕಿ ಇದೆ ಅನ್ಬೇಕಾದ್ರೆ ಹೋಳಿ ಹುಣ್ಣಿಮೆ ಬಂತು. ಅಷ್ಟರಲ್ಲಿ ಇವಳು ಬಂದು ನನ್ ಮುಖಕ್ಕೆಲ್ಲ ಬಣ್ಣ ಬಳಿದು ಕೆನ್ನೈ ಎರಡು ಬಿಗಿದು, ನೋಡು ಪ್ರೀತಿ ನೋಡೋದಲ್ಲ ಮಾಡೋದು ಅಂತ ನನ್ನ ಓಡಿಸ್ಕೊಂಡು. ಆಮೇಲೆ ಇವ್ರ ಮನೆ ಕಡೆಯವರು ನಮ್ಮನೆ ಕಡೆಯವರು ನಮ್ಮಿಬ್ಬರನ್ನ ಹುಡುಕೋಕ್ ಪ್ರಯತ್ನ ಮಾಡಿದ್ರು. ಅವರು ಹುಡುಕೋಷ್ಟೊಳಗಾಗಿ ನಮ್ಮಿಬ್ಬರಿಗೂ ಅವಳಿಗೆ ಅವಳಿ ಮಕ್ಕಳಾಗಿದ್ದು. ಅಷ್ಟೇ ಅಲ್ಲ, ಮೊಮ್ಮಕ್ಕಳಾದವು. ಮೊಮ್ಮಕ್ಕಳಾದ್ಮೇಲೆ ಅವರು ಹಳೆ ದ್ವೇಷನೆಲ್ಲ ಮರೆತುಬಿಟ್ಟು ನಮ್ಮನ್ನು ಮನೆಗೆ ಸೇರಿಸ್ಕೊಂಡ್ರು. ನೋಡು ಕೃಷ್ಣ, ಒಂದು ಮಾತು ಹೇಳ್ತೀನಿ, ನಾವಿಬ್ಬರು ಪ್ರೀತಿಗೋಸ್ಕರ ಮನೆನೇ ಬಿಟ್ವಿ. ಆದರೆ ಆದರೆ ನಮ್ಮ ಮಕ್ಕಳು ದುಡ್ಡಿನ ಆಸೆಗೋಸ್ಕರ ನಮ್ಮನ್ನು ಆಶ್ರಮಕ್ಕೆ ಸೇರಿಸಿ ಅವರು ದೇಶನೇ ಬಿಟ್ಟು ಹೋಗ್ಬಿಟ್ರು. ತಾತ, ಯಾರು ಇರ್ತಾರೋ ಬಿಡ್ತಾರೋ ಬಿಡಿ, ನನ್ನೇ ನಿಮ್ಮ ಮಗ ಅಂತ ಅನ್ಕೊಳಿತಾತ? ಇಲ್ಲಿರೋ ಮಕ್ಕಳನ್ನೇ ನಿಮ್ಮ ಮೊಮ್ಮಕ್ಕಳು ಅನ್ಕೊಳಿತಾತ? ಇವ್ರದೇ ನಿಮ್ಮ ಸೊಸೆ ಅನ್ಕೊಂಡ್ಬಿಡಿ. ಮಾಡ್ತೀನಿ. ಅರೆ ಯಾಕೆ? ಹಲೋ, ಏನ್ ಕುಕ್ಕರ್ ಇದು? ಅರ್ಧ ಗಂಟೆ ಆದ್ರೂ ಕೂಗ್ತಾ ಇಲ್ವಲ್ಲ. ಹಲೋ ಮಿಸ್ಟರ್ ಕುಕ್ಕರ್, ಬೇಗ ಕೂಗಿ. ಹಲೋ, ಏನಾಯ್ತು? ಯಾಕೋ ಹಿಂಗ್ ಬರ್ತಿದ್ಯಾ? ಕೊಡಿಲಿ. ಇದೇನ ಸೌಂಡ್ ಮಾಡಿದ್ದು? ಊಡಾಲ್ಡ ಹೊಡೆದೋಯ್ತು. ಲೇ, ಯಾಕ್ರ ಒಬ್ಬೊಬ್ಬನ ಈ ತರ ಸೌಂಡ್ ಮಾಡಿ ನನ್ನ ಭಯ ಬೀಳಿಸಿ ಸಾಯಿಸ್ತಾ ಇದ್ದೀರಾ? ಲೇ, ನನ್ ಕೆಲಸದಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಎಲ್ರು ಒಟ್ಟಿಗೆ ಸೇರಿ ಹೇಳ್ಬಿಟ್ರು, ಹಕ್ಕಿ ತರ ಹಾರ್ಕೊಂಡು ಹೋಗ್ಬಿಡ್ತೀನಿ. ಡಾಲ್ಡ, ಏನಂತ ಒಂದು? ಏನಾಯ್ತಾ, ಇಲ್ಲಿರೋರು ನಾನ್ ಮಾರೋ ಅಡಿಗೆ ಸರಿ ಇಲ್ಲ ಅಂತ ಮೇಸ್ತದ ಕಿವಿ ಕಚ್ಚವ್ರೆ. ಆ ಮೇಸ್ತರು ನಾಯ್ತರ ಆಗ್ಬಿಟ್ಟು ಎಲ್ರನ್ನು ಕಚ್ತಾವನೆ ನಾನ್ ಬೇಡ ಅಂತ. ನೋಡಪ್ಪ, ನನಗಿಲ್ಲಿ ಉಳಿಗಾಲ ಇಲ್ಲ. ಏನೋ ಹೋಗೋ ಕಡೆ ಕಾಲಕ್ಕೆ ಈ ಮುದುಕರಿಗೆ ಎಡ್ತು ತನ್ನ ಮಾಡಾಕನ ಅಂತ ಅಡಿಗೆ ಮಾಡ್ತಾ ಇದ್ದೆ. ನೀನ್ ನೋಡಿದ್ರೆ ಬಲೂನ್ ನ ಡಮ್ ಬಳಸ್ಬಿಟ್ಟು ನನ್ನ ಹಾರ್ಟ್ ನ ಎಗರಿಸ್ಬಿಡ್ತಾ ಇದ್ದಲ್ಲಪ್ಪ. ಇಲ್ಲ ಡಾಲ್ಡ,
ನಿನ್ ಶ್ರಮದಲ್ಲಿ ಆಶ್ರಮ ಇದೆ, ಆಶ್ರಮದಲ್ಲಿ ಪ್ರೀತಿ ಇದೆ, ಪ್ರೀತಿಲಿ ನಾನಿದ್ದೀನಿ ನೋಡಲ್ಡ. ನೋಡು ನೀನ್ ಕೊಡೋ ಚಿತ್ರಾನ್ನ ನನಗೆ ಬಿರಿಯಾನಿ ಇದ್ದಂಗೆ. ಓಹೋ, ಇನ್ಮೇಲೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನಾನು ಕೊಡೋ ಚಿತ್ರಾನ್ನ ಇವನ್ಗೆ ಬಿರಿಯಾನಿ ಆಗ್ಬಿಡುತ್ತಂತೆ. ಲೈ ನಾನು ಇರಲ್ಲ ಕಣೋ, ಇಲ್ಲಿರಲ್ಲ. ಲೈ ನೀವು ಕಳಿಸ್ದೆ ಹೋದ್ರು ನಾನು ಹೋಗ್ತೀನೋ? ಹೋಗೇ ಹೋಗ್ತೀನಿ, ಹೋಗಲೆ. ಡಾಲ್ಡಾ ಕುಕ್ಕರ್ ಹೊಡ್ಕಂತ ಇದೆ ನೋಡು. ಕುಕ್ಕರ? ಅಯ್ಯೋ, ಈ ಕುಕ್ಕರ್ ನನ್ನ ಉಳಿಸ್ಕೊಂಡ್ಬಿಡ್ತಾನಪ್ಪ. ರೀ, ನಾಳೆಗೆ ನಮ್ಮ ಮದುವೆ ಆಗಿ 50 ವರ್ಷ ತುಂಬಿದ್ವು. ಹೌದಾ? 50 ವರ್ಷ ಆಗೋಯ್ತಾ? ಹೌದ್ರಿ. ಅಂದ ವೆರಿ ಸಾರಿ. ನೋಡು, ಪ್ರತಿ ವರ್ಷ ನಿನಗೆ ನಾನು ಏನಾದರೂ ವೆಡ್ಡಿಂಗ್ ಆನಿವರ್ಸರಿ ದಿನ ಗಿಫ್ಟ್ ಅಂತ ಒಂದು ಒಡವೆ ತಂದು ಕೊಡ್ತಾ ಇದ್ದೆ, ಈ ಸರಿ ಕೊಡಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸಪ್ಪ. ನನಗೆ ಯಾವ ಬಂಗಾರದ ಒಡವೆನು ಬೇಡ ರೀ, ನೀವು ನನ್ನ ಜೊತೆಯಲ್ಲಿದ್ದೀರಲ್ಲ, ನನಗೆ ಅಷ್ಟೇ ಸಾಕು. ಆಲ್ರೆಡಿ ಟೇಟು, ಇನ್ನೊಂದು ಸ್ವಲ್ಪ ಎದ್ದು ಕುಡಿಬೇಡ, ಕುಡಿಬೇಡ ಬಟಣ್ಣ ನೀನು, ಒಳ್ಳೆದಕ್ಕೆ ಹೇಳ್ತೀನಿ ನಾನು, ನಿನ್ ಒಳ್ಳೆದಕ್ಕೆ ಹೇಳ್ತೀನಿ ನಾನು. ಸಾರಾಯಿ ಕುಡಿದಾಗ ಬಟ್ಟ ಹೊಟ್ಟುಂಬ ಉಣ್ಬೇಕ ಹಿಟ್ಟ, ಕಡಲೆಪುರಿ ತಿಂತಿದ್ರೆ ಬಟ್ಟ ಕಡ್ತಾರಿ ಆಶ್ರಮದಲ್ಲಿ ಗ್ಯಾರಂಟಿ ಚಟ್ಟ. ಯಾಕಣ್ಣ ಕುಡಿತೀಯ ಚಾಯ್ಸು, ಅದರೊಳಗೆ ತುಂಬೈತೆ ನಿನ್ನ ಆಯ್ಸು. ಸಿಕ್ಕಾಪಟ್ಟೆ ಕುಡಿತಿದ್ರೆ ಚಾಯ್ಸು, 3 ತಿಂಗಳಲ್ಲೇ ನಿನ್ ಬಾಳೆ ಕ್ಲೋಸ್. ಲೇ, ನಾನು ಕಳ್ಳೆಪುರಿ ತಿಂತ ಇಲ್ಲಲ್ಲೋ, ತರಕಾರಿ ಪೌಷ್ಟಿಕ ಆಹಾರ ತಿಂತ ಇದ್ದೀನಿ. ನಾವೇನು ಸರಾಯಿ ಕುಡಿತಾ ಇಲ್ಲಮ್ಮ, ತ್ರಿಬಲ್ ಎಸ್ ರಮ್ಮ. ನಮ್ಮ ಬಾಳು ಕ್ಲೋಸ್ ಆಗಲ್ವಲ್ಲೇ, ಹುಡುಗಿರಿಂದ ಬಿಂದು ಸಾಯ್ತಾ ಇದ್ದೀರಲ್ಲ, ನಿಮ್ಮ ಬಾಳು ಕ್ಲೋಸ್ ಆಗತ್ತ ನೋಡಲೆ. ಒಂದೇ ಸಿಪ್ಪ ತಲೆಗಿರ್ರ ಕಡ, ಲವ್ ಮಾಡಿದ್ರಲ್ಲೇ ನಿಮ್ಮ ಬಾಳು ಬರ್ಬಾರ್ದ ಕಡ. ನೋಡ, ದಿಸ್ ಈಸ್ ಠಾಣೆ, ನಿಮ್ಮ ಲವ್ ಪ್ಯಾನಿಕ ಗೋಲ್ಡನ್. ಚೇರೋ ಕೂತ್ಕೋ. ನೋಡ, ಇಲ್ಲಿ ಯಾರು ಇಲ್ಲ, ನಾವಿಬ್ರೆ, ನಮ್ದೇ ಪ್ರಪಂಚ. ಘಟ ಘಟ ಡಾಲ್ಡಾ, ನಾನು ಕುಡಿಯಲ್ಲ ಡಾಲ್ಡಾ, ಅಭ್ಯಾಸ ಇಲ್ಲ ನನಗೆ. ಒಳ್ಳೇದಾಯ್ತಲ್ಲ, ನಮಗೇನು ಅಭ್ಯಾಸ ಈತ, ಈಗ ಅಭ್ಯಾಸ ಮಾಡ್ಕೋ. ನೋಡ, ಒಂದು ಸತ್ಯ ಹೇಳ, ಕುಡಿಯೋನು ದೊಡ್ಡವನು, ಕುಡಿದೇ ಇರೋನು ದಡ್ಡವನು. ಅಯ್ಯೋ, ನೀನ್ ಕುಡಿದೇ ಇದ್ರೆ ನನಗೆ ಉಳಿದಷ್ಟೇ. ಡಾಲ್ಡಾ ನೀನೇ ದೊಡ್ಡವನ್ ಡಾಲ್ಡಾ, ನಾನ್ ದಡ್ಡ, ಬರ್ಲಾ? ನನ್ ಟೈಟ್ ಇದೀನಿ ಅನ್ಕೋಬೇಡಪ್ಪ, ಐ ಆಮ್ ವೆರಿ ವೆರಿ ಸೀರಿಯಸ್, ಆದ್ರೆ ಬಾಡಿ ಮಾತ್ರ ಸ್ವಲ್ಪ ಟೈಟ್ ಅಷ್ಟೇ. ಆದ್ರೆ ನಾನು ಹೇಳೋದೆಲ್ಲ ರೈಟ್ ರೈಟ್. ಕುಡಿಯಲ್ಲ, ಏನ್ ಮಾಡ್ತಾ ಇದೀರ ನೀವು? ಇದೇನ ಆಶ್ರಮ ಅನ್ಕೊಂಡಿದೀರಾ ಇಲ್ಲ ಬಾರ್ ಅನ್ಕೊಂಡಿದ್ದೀರಾ? ನೋಡ್ಬಿಟ್ಲಲ್ಲ, ಅದು ಅದು ಆಶ್ರಮದಲ್ಲಿ ಬಾರು ಅನ್ಕೊಂಡಿದ್ದೆ ಅಲ್ಲ, ಕಿಚನ್. ಹೇಳಿದ್ರಕ್ಕೂ ಇವನಿಗೆ ಡಾಲ್ಡಾ ಕುಡಿಬೇಡ ಅಂತ, ಯಾರ್ ಬಂದ್ ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ, ಮೇಷ್ಟ್ರು ಬಂದ್ರೆ ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನ್ರಕು. ಡಾಲ್ಡಾ ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು, ಇದೆಲ್ಲ ಆಶ್ರಮದಿಂದ ಆಚೆ ಇಟ್ಕೊ ನೀನು. ಹೊರಗಡೆ ಹೋಗ್ಬಿಡ್ತೀನಿ, ಸಾರಿ, ಆಚೆ ಮಾಡ್ತೀನಿ. ನನ್ಗೆ ಹಾಕೊಡ್ತೀಯಾ? ಮಾಡ್ತೀನಿ. ಏ, ನಾನ್ ಕುಡ್ದಿಲ್ಲ. ಕೃಷ್ಣ ಅಜ್ಜಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಪ್ಪ, ಗೊತ್ತಾಗತ್ ಬಾಜಿ. ಏನಯ್ಯ, ನಮ್ ಕಣ್ ಚೆನ್ನಾಗಿರ್ಬೇಕಾರೆ ಧೃತರಾಷ್ಟ್ರ ಮಾಡ್ಬಿಟ್ಟಿಯಲ್ಲ ನೀನು. ಹ್ಯಾಪಿ ಆನಿವರ್ಸರಿ. ಕೃಷ್ಣ ಯಾಕಪ್ಪ ಇಷ್ಟಕ್ಕೆಲ್ಲ, ಯಾಕ ತಾತ ಅಳ್ತಾ ಇದೀಯಾ? ಕೃಷ್ಣ ಅಳ್ಬೇಡ ಅಜ್ಜಿ, ತೋಲಿ ಆರ ಬದಲಿಸ್ಕೊ. ಆಹಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇಷ್ಟಕ್ಕೆಲ್ಲ ಯಾಕೆ ತಾತ ಕಣ್ಣಲ್ಲಿ ನೀರಾಗ್ತಿದ್ಯಾ? ಅದು ತಾತನ್ಗೆ ಬೇಜಾರಾಗ್ಬಿಟ್ಟಿದೆ, 50 ವರ್ಷದಿಂದ ಒಂದೇ ಮ್ಯಾಟರ್ ಜೊತೆ ಇದ್ಬಿಟ್ನಲ್ಲ ಅಂತ ಗೋಳಾಡ್ತಾವನೆ ಅಲ್ವಾ ತಾತ. ಡಾಲ್ಡಾ ತರಲೇ ಮಾಡ್ಬೇಡ, ನಿಂತ್ಕೊಳ್ಳ ಸುಮ್ನೆ. ಮತ್ತಿನ್ನೇನಪ್ಪ, ಫಸ್ಟ್ ಟೈಮು ಡಾಲ್ಡಾ ಬಿಟ್ಬಿಟ್ಟು ಸಕ್ಕರೆ ತುಪ್ಪ ಹಾಕಿ ಒಳ್ಳೆ ಕೇಕ್ ಮಾಡಿದೀನಿ, ತಿನ್ಬಿಟ್ಟು ಸ್ವೀಟ್ ಆಗಿದೆ ಅಂತ ಹೇಳದ್ಬಿಟ್ಟು ಏನೋ ಬ್ಯಾರಿಗೆ ಮೆಣಸಿನ್ಕಾಯಿನ ಕಣ್ಣಲ್ಲಿ ಇಟ್ಕೊಂಡಂಗೆ ಇಬ್ರು ಹತ್ಕೊಂಡು ನಿಂತಿದ್ರೆ ಇನ್ನೇನು ಹೇಳೋಣ? ಅದು ಹಂಗಲ್ಲ ಕಣೋ, ಲವ್ ಮಾಡಿ ಮದುವೆ ಆಗಿದ್ರೆ ಅದೇನು ಅಂತ ಗೊತ್ತಾಗ್ತಾ ಇತ್ತು. ಅದೇನು ಗೊತ್ತಾಗದ ತಾತ, ಇಲ್ಲಿರೋರೆಲ್ಲ ನಿನ್ ಮಕ್ಕಳೇ ಅಂತ ಅನ್ಕೊಳ್ಳಿ. ನೋಡಿ, ಇವತ್ತು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, ಹ್ಯಾಪಿಯಾಗಿರ್ಬೇಕು, ಅಳ್ಬಾರ್ದು. ಓಕೆ, ಈ ಕಡೆ ಟರ್ನ್ ಮಾಡಿ, ಫೋಟೋ ತೆಗಿಯೋಣ.
ಒಂದ್ಸಲಿ ತಪ್ಕೊಳ್ಳಿ. ಹಾಯ್ ಹಾಯ್, ಮ್ಯೂಸಿಕ್ ಸ್ಟಾರ್ಟ್. ಆಶ್ರಮ ಬಿಟ್ಟು ಹೋಗು, ನಿನ್ನಿಂದನೇ ಇದೆಲ್ಲ ಗಬ್ಬೆದೋಗಿರೋದು. ಓ ಮಿಸ್ಟರ್ ಶ್ರವಣ್ಕುಮಾರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಫೈನ್. ತಾವಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಾನು ನನ್ನ ಕಂಪ್ನಿನ ಬೇರೆ ಕಂಪ್ನಿ ಜೊತೆ ಮರ್ಜ್ ಮಾಡಿ ವರ್ಲ್ಡ್ ವೈಡ್ ನನ್ನ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ನಿಮಗೊಂದು ಚೆಕ್ ಕೊಟ್ಟಿರ್ತೀನಿ. ನಾವು ಅಲ್ಲಿದ್ದಾಗ ಅಕಸ್ಮಾತ್ ನಮ್ಮ ತಂದೆ ತಾಯಂದ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಮುಂದೆ ನಿಂತಿದ್ದು ಎಲ್ಲ ನಡೆಸ್ಕೊಡ್ಬೇಕು. ಶಾಬಾಸ್ ಶಾಬಾಸ್, ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಅಕಸ್ಮಾತ್ ನಮ್ಮ ತಂದೆ ತಾಯಿ ಗೊಟ್ಟಕ್ಕಂದ್ರೆ ನೀವೇ ಮಣ್ಣು ಮಾಡ್ಬಿಡಿ ಅಂತ ಹೇಳ್ತೀಯಲ್ಲಯ್ಯ, ಸಾರ್ಥಕವಾಯ್ತಯ್ಯ ನಮ್ಮ ಜನ್ಮ. ಕಮಲ, ಎಂತ ಮಗನಿಗೆ ಜನ್ಮ ಕೊಟ್ಟಿಯೇ ಅಪ್ಪ. ಅದು ಆಗಲ್ಲ. ಅಯೋಗ್ಯ, ಮಾತಾಡ್ಬೇಡ. ಅಪ್ಪ ಅನ್ನೋ ಹೆಸರೇಳಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ರಾಸ್ಕಲ್. ಲೇ ಲೇ, ಪ್ರತಿಯೊಬ್ಬ ತಂದೆ ತಾಯಿನೂ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಇಡಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ ಗೊತ್ತೇನೋ? ಸಾಯೋ ಕಾಲಕ್ಕೆ ಈ ಮುದಿ ಜೀವಳಿಗೆ ಆಶ್ರಯ ಆಗ್ತಾರಂತ ಕಣೋ. ಆದರೆ ನೀನು ನೋಡಿದ್ರೆ ವಿದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡಬೇಕು ಅಂತೀಯ. ಮಕ್ಕಳ ತೋರಿಸ್ಬೇಡ, ಹೊರಟೋಗು ಇಲ್ಲಿಂದ. ನೋಡು ಈ ಪುಣ್ಯಾತ್ಮ, ನೋಡು ಇವನು ನಮ್ಮ ಹೊಟ್ಟೆಲ್ ಹೊಟ್ಟಲಿಲ್ಲ, ಆದ್ರೆ ಯಾವ ಋಣ ಸಂಬಂಧನೋ ಏನೋ, ದಿನದ 24 ಗಂಟೆನೋ ಮಗು ತರ ನಮ್ಮನ್ನ ಜೋಪಾನ ಕಾಳಜಿ ಮಾಡ್ತಾ ಇದ್ದಾರೆ ಕಣೋ. ನಾವು ನಮ್ಮ ಮಕ್ಕಳಿಂದ ಬಯಸೋದು ಆಡಂಬರದ ಜೀವನ ಅಲ್ಲ, ಅವರ ಪ್ರೀತಿ ವಿಶ್ವಾಸ ಅಷ್ಟೇ. ಅದನ್ನ ನೀನ್ ಮಾಡ್ಲಿಲ್ಲ, ಬದಲಾಗಿ ಕೃಷ್ಣ ಮಾಡ್ದ. ಮೇಷ್ಟೆ, ಈಗ ಅವನನ್ನ ಹೊರಗಡೆ ಹಾಕಿ ಮತ್ತೆ ನಮ್ಮನ್ನ ಒಂಟಿ ಕಾಗೆ ತರ ಮಾಡ್ಬೇಕು ಅಂತ ಇದ್ದೀರಾ? ಏನ್ ಮಾಡೋದು, ಆ ದೈವ ನಮ್ಮವ್ರನ್ನ ನಮ್ಮಿಂದ ದೂರ ಮಾಡ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ತಪ್ಪಿಸೋದಕ್ಕೆ ಹೇಗ್ ಸಾಧ್ಯ? ನನ್ ಕ್ಷಮಿಸ್ಬಿಡಪ್ಪ,
ನನ್ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾನ್ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದು ನನ್ ಕೈಲಿ ನೋಡಕ್ ಆಗಲ್ಲ ಅಂತ ಅಲ್ಲಪ್ಪ. ನರಿಗಿಂತ ಹೆಚ್ಚಾಗಿ ಕಾಳಜಿ ಮಾಡ್ತಿರೋನೋ ಒಂದೇ ಉದ್ದೇಶಕ್ಕೆ. ನರಿಗೀಗ ಅರ್ಥ ಆಗಿದೆಯಪ್ಪ, ದಯವಿಟ್ಟು ಮನೆಗೆ ಬನ್ನಿಪ್ಪ. ಅಪ್ಪ ಇಲ್ಲ ಅಂತ ಮಾತ್ರ ಹೇಳ್ಬಿಡಿಪ್ಪ. ಆಯ್ತಪ್ಪ, ಆಯ್ತು ಕಣು, ಹೋಗ್ ಬನ್ನಿ. ಈಗ ಒಳ್ಳೆ ಟೈಮ್ ಬಂದಿದೆ ಅನ್ಸುತ್ತೆ, ಒಳ್ಳೇದಾಗ್ಲಿ. ಕೃಷ್ಣ ಹೋಗ್ ಬರ್ತೀವಪ್ಪ. ಬಾಮ್ಮ ಬನ್ನಿಪ್ಪ, ಬರ್ತೀವಿ. ಅದು ತಾತಾಜಿ ಆನಿವರ್ಸರಿ ಅಂತ ನಾನಿದೆಲ್ಲ ಅರೇಂಜ್ ಮಾಡಿಸ್ದೆ, ಇದರಲ್ಲಿ ಯಾರ್ದು ತಪ್ಪಿಲ್ಲ ಮೇಷ್ಟ್ರೆ. ನಾನವತ್ ನಿನ್ಗೆ ಹೇಳಿದ್ದೆ, ಈ ಚೇರಲ್ಲಿ ಕೂತ್ಕೋಬೇಕಾದ್ರೆ ಒಂದು ಯೋಗ್ಯತೆ ಇರಬೇಕು, ಅರ್ಹತೆ ಬೇಕು ಅಂತ. ಕೃಷ್ಣ ಈ ಚೇರಿಗೆ ನೀನೇ ಅಪ್ಪ ಅಲಂಕಾರ. ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಮುಂದೆ ಚಿಕ್ಕವನಾಗ್ಬಿಟ್ನಪ್ಪ. ಹಾಗಲ್ಲ ಮೇಷ್ಟ್ರೆ, ಈ ಸೀಟಲ್ಲಿ ಕೂತ್ಕೋ. ಕೂತ್ಕೊಂಡು ಈ ಆಶ್ರಮದ ಜವಾಬ್ದಾರಿನೆಲ್ಲ ನೀನೇ ನಡ್ಸ್ಕೊಂಡು ಹೋಗ್ಬೇಕಪ್ಪ. ಹಾಗೆಲ್ಲ ಮಾತಾಡಬೇಡಿ ಮೇಷ್ಟ್ರೆ, ನಾನಿಲ್ಲಿರೋ ಜನಗಳ ಜೊತೆ ಬೆರೆತೆ ಅವ್ರ ಸುಖ ದುಃಖ ಎಲ್ಲ ತಿಳ್ಕೊಂಡು ನನ್ನ ಕೈಲಿ ಆದಷ್ಟು ನಾನು ಅವ್ರನ್ನ ಸಂತೋಷ ಪಡಿಸೋಕೆ ಪ್ರಯತ್ನ ಪಟ್ಟೆ ಮೇಷ್ಟ್ರೆ. ಈ ಚೇರ್ ಮೇಲೆ ನೀವು ಕೂತ್ಕೊಂಡ್ರೇ ಚಂದ ಮೇಷ್ಟ್ರೆ. ನಿಂದು ಎಂಥ ದೊಡ್ಡ ಗುಣನಪ್ಪ, ನಿನ್ನ ಹೆತ್ತ ತಂದೆ ತಾಯಿಗಳು ಬಹಳ ಪುಣ್ಯವಂತರಪ್ಪ. ಆ ರುಕ್ಮಿಣಿ, ಹಬ್ಬ ಹತ್ರ ಬರ್ತಾ ಇದೆ, ಹಬ್ಬಕ್ಕೇನೇನ ಸಾಮಾನುಗಳು ಬೇಕು ಅಂದಲ್ಲಮ್ಮ, ಹೋಗಿ ತಗೊಂಡ್ ಬಂದ್ಬಿಡಮ್ಮ. ಸರಿ ಮೇಷ್ಟ್ರೆ, ನಾನು ರುಕ್ಮಿಣಿ ಜೊತೆ ಹೋಗಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದಲ್ವಾ? ಖಂಡಿತ ಹೋಗ್ಬಾರಪ್ಪ, ಹೋ ಬನ್ನಿ. ಓಕೆ. ರೀ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬೋದಾ? ನೀವು ತಪ್ಪು ತಿಳ್ಕೊಂಡ್ರು ಹೇಳ್ತೀರಾ, ತಿಳ್ಕೊಳ್ಳಿಲ್ಲ ಅಂದ್ರೂ ಹೇಳ್ತೀರಾ, ಹೇಳಿ. ನನಗೂ ನಿಮಗೂ ಎಲ್ಲೋ ಕನೆಕ್ಷನ್ ಇದ್ದಂಗಿದೆ ಅಲ್ವಾ? ಈ ತರ ಎಲ್ಲ ಮಾತಾಡಿದ್ರೆ ನಾನು ವಾಪಸ್ ಹೋಗ್ತೀನಿ ಅಷ್ಟೇ. ನಾನು ಒಬ್ಬನೇ ಬಿಟ್ಟು ಹೋಗ್ಬಿಡ್ತೀರಾ? ಮತ್ತೆ ಇಷ್ಟೊಂದು ಒಳ್ಳೆತನ ಇರೋ ನೀವು ಆಶ್ರಮಕ್ ಬಂದಾಗ ಯಾಕತ್ತರ ಕೆಟ್ಟದಾಗ ನಡ್ಕೊಂಡ್ರಿ? ನಾನು ಎಲ್ರು ಹಾಗೆ ಮನೇಲಿ ಬೆಳೆದಿಲ್ಲ. ನಾ ಅಪ್ಪ ನಾನು ಓದ್ಲಿ ಅಂತ ನನ್ನ ಹಾಸ್ಟೆಲ್ಗೆ ಸೇರಿಸಿದ್ರು, ಅದಕ್ಕೆ ನಂಗೆ ನಮ್ಮ ಮನೆಯವ್ರ ಪ್ರೀತಿನೂ ಸಿಗ್ಲಿಲ್ಲ, ನನ್ನ ಪ್ರೀತಿನೂ ಬೇರೆಯವ್ರಿಗೆ ಕೊಡೋಕ್ಕೂ ಆಗಲಿಲ್ಲ. ಒಂದು ನಿಜ ಹೇಳ್ತೀನಿ ಕೇಳಿ, ನಾನು ನಿಮಗೋಸ್ಕರನೇ ಆಶ್ರಮಕ್ಕೆ ಬಂದಿರ್ಬೋದು, ಆದರೆ ನಾನು ಆಶ್ರಮಕ್ಕೆ ಬಂದಮೇಲೇ ಒಳ್ಳೆ ಮನುಷ್ಯ ಆಗಿದ್ದು. ಇತ್ತೀಚೆಗೆ ತುಂಬ ಬದಲಾವಣೆ ಕಾಣ್ತಾ ಇದೆ. ಥ್ಯಾಂಕ್ಸ್ ರೀ. ತುಂಬಾ ತುಂಬಾ ಥ್ಯಾಂಕ್ಸ್ ಕೃಷ್ಣ, ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ನಾನು ಖುಷಿ ಆದಾಗ, ದುಃಖ ಆದಾಗ, ಒಂಟಿತನ ಕಾಡ್ದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿ ಬಂದಾಗ ಇಲ್ಲಿರೋ ಏಕಾಂತದ ಪ್ರಶ್ನೆ ಏನ್ ಗೊತ್ತಾ? ಏನು? ಲೋ ಕಂಜೂಸ್, ಪ್ರತಿ ಸತಿ ಇಲ್ಲಿಗೆ ಒಬ್ನೇ ಬರ್ತೀಯಲ್ಲ, ನಿನ್ ಹುಡುಗಿನ ಯಾವಾಗ ಕರ್ಕೊಂಡ್ ಬರ್ತೀಯಾ ಅಂತ ಕರ್ಕೊಂಬಂದಿದ್ದೀನಿ, ಆದ್ರೆ ಪ್ರಯೋಜನನೇ ಇಲ್ಲ. ಕೃಷ್ಣ ನೀನ್ ಏನ್ ಯೋಚನೆ ಮಾಡ್ಬೇಡ, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಪ್ಪ ರೀ, ಪ್ರಪಂಚದಲ್ಲಿರೋ ಹುಡುಗಿರೆಲ್ಲ ಇದನ್ನೇ ಹೇಳ್ತಾರೆ, ಇದು ಬಿಟ್ಟು ಬೇರೆ ಏನಾದ್ರು ಹೇಳ್ಬೋದಲ್ವಾ? ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಸುಮ್ನೆ ಬಾ ಅಮ್ಮ, ದೀಪ ಕೊಡಿ. ಈ ದೀಪ ಮದ್ವೆ ಆಗಕ್ಕಿಂತ ಮುಂಚೆ ಹಚ್ಚೋದು, ಆ ದೀಪ ಮದ್ವೆ ಆದ್ಮೇಲೆ ಹಚ್ಚೋದು, ಯಾವ್ದು ಕೊಡ್ಲಿ? ಆದ್ಮೇಲ ಇದೇ ಕೊಟ್ಬಿಡಿ, ಆ ದೀಪನ ಗ್ಯಾರಂಟಿ ಮುಂದಿನ ವರ್ಷ ಬಂದ್ ತಗೊಂತೀನಿ. ತಗೊಳ್ಳಿ, ಆ ದುಡ್ಡನ್ನ ಬಂದ್ಮೇಲೆ ಕೊಟ್ಬಿಡ್ತೀನಿ. ಆಯ್ತು ಕೊಡಿ. ಎಷ್ಟು ಚೆನ್ನಾಗಿದೆ ಇದು, ಸೂಪರ್ ಅಲ್ಲ? ನಿಮಗೇನ್ ಇಷ್ಟನೋ ಅದನ್ನ ಮನ್ಸಲ್ಲಿ ಕೇಳ್ಕೊಂಡು ಈ ದೀಪ ಹಚ್ಬಿಡಿ, ನೀವ್ ಅನ್ಕೊಂಡಿದ್ದಾಗತ್ತೆ. ಹಾ,
ಅಷ್ಟೊಂದ್ ಶಕ್ತಿ ಇದೆಯಾ ಈ ದೀಪಕ್ಕೆ? ಹೌದು, ಬೆಂಕಿಗೆ ಕೆಟ್ಟದನ್ನ ಸುಡೋ ಶಕ್ತಿನೂ ಇದೆ, ಒಳ್ಳೇದನ್ನ ಬೆಳಗೋ ಶಕ್ತಿನೂ ಇದೆ. ಇಲ್ಲಿರೋ ಜನರು ಈ ದೀಪನೇ ದೇವ್ರ ಅನ್ಕೊಂಡಿದ್ದಾರೆ, ಗೋಪುರನೇ ಗುಡಿ ಅನ್ಕೊಂಡಿದ್ದಾರೆ. ಅದೇ ಜನರ ನಂಬಿಕೆ. ಬಾ, ದೀಪ ಹಚ್ಚೋಣ. ಹೌದು, ನೀನ್ ಹೇಳೋದ್ ನಿಜ, ನಂಬಿಕೆನೆ ಎಲ್ರೂ ಕಾಯ್ತಾ ಇರೋದು. ಕೊಡು. ಕೈ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಏನಿಲ್ಲ ಬಿಡಿ. ಏನಂತ ಹೇಳು ಪ್ಲೀಸ್. ಏನಿಲ್ಲ, ಬಿಟ್ಟದಷ್ಟು ಕಷ್ಟ ಬೇಕಾರೆ ಕೊಡು, ಆದ್ರೆ ನನ್ನ ಪ್ರೀತಿಸೋ ಹುಡುಗಿನ ಬಿಟ್ಬಾಳ ಶಕ್ತಿ ಮಾತ್ರ ಕೊಡ್ಬೇಡ ಅಂತ ಕೇಳ್ಕೊಂಡೆ. ನೀವೇನ್ ಕೇಳ್ಕೊಂಡ್ರಿ? ನನ್ನಿಂದ ಯಾರಿಗಾದ್ರೂ ನೋವಾದ್ರೆ ಆ ನೋವು ನನಗೆ ಕೊಡು ಅಂತ ಕೇಳ್ಕೊಂಡೆ. ಮತ್ ನನ್ನ ನೋವನ್ನ ಅರ್ಥನೆ ಮಾಡ್ಕೊಂಡಿಲ್ಲ. ಕೃಷ್ಣ. ಏನ್ ಕೃಷ್ಣ, ಇಲ್ಲೇನ್ ಮಾಡ್ತಾ ಇದ್ಯಾ ಕೂತ್ಕೊಂಡು? ಯಾಕೋ ಅಳ್ತಾ ಇದ್ಯಾ? ಏನಿಲ್ಲ, ಕಣ್ಣಲ್ಲಿ ಧೂಳು ಬಿತ್ತು, ಒರ್ಸ್ಕೊಂತ ಇದ್ದೆ ಅಷ್ಟೇ. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ, ನಿಜ ಹೇಳು. ಅಪ್ಪ ಅಮ್ಮ ನೆನ್ಪಾದ್ರು ಅದಕ್ಕೆ. ನಮ್ಮ ಅಮ್ಮನ್ಗೆ ನಾನು ಏನ್ ಮಾಡಿದ್ರು ಸರಿ, ಈ ವಿಷಯಕ್ಕೆ ನಮ್ಮ ಮನೇಲಿ ಯಾವಾಗ್ಲೂ ಜಗಳ. ಇದನ್ನೆಲ್ಲ ನೆನ್ಸ್ಕೊಂಡು ಕಣ್ಣಲ್ಲಿ ನೀರು ಬಂತು ಅಷ್ಟೇ. ರುಕ್ಕು, ನಾಳೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಕೃಷ್ಣ. ನಾನಿಲ್ಲಿ ಯಾರಿಗೋಸ್ಕರ ಬಂದೋ, ಅವರೇ ಸಿಗ್ಲಿಲ್ಲ ಅಂದ್ಮೇಲೆ ಇಲ್ಲಿದ್ದೇನ್ ಪ್ರಯೋಜನ? ನನ್ ಯಾರು ಏನು ಏನಂತ ಗೊತ್ತಿಲ್ದೆ ಅದ್ ಹೆಂಗ್ ಇಷ್ಟಪಟ್ಟೆ ನನ್ನನ್ನ? ನಿನ್ಗೊಂದ್ ವಿಷಯ ಗೊತ್ತಾ, ನೀನ್ ಅಂದ್ಕೊಂಡಿರೋ ಹಾಗೆ ನನ್ ಮೇಷ್ಟ್ರು ಮಗಳು ಅಲ್ಲ. ಏನೋ, ಹೆತ್ತ ತಂದೆ ತಾಯಿಗೆ ನನ್ ಬೇಡ್ವಾದೊಳಾಗೋದೆ. ಕಾರಣ, ನಾನೊಂದ್ ಹೆಣ್ಣು ಅಂತ. ಯಾವ್ದೋ ಬೀದಿ ಪಾಲಾಗ್ಬೇಕಾದೋಳ್ ನಾನು ಆಶ್ರಮಕ್ ಸೇರ್ಕೊಂಡೆ. ಮೇಷ್ಟ್ರು ನನ್ನ ದತ್ತು ತಗೊಂಡು ಸಾಕಿದ್ರು. ಇಷ್ಟೆಲ್ಲ ಗೊತ್ತಾದ್ಮೇಲೂ ನನ್ನ ಲವ್ ಮಾಡ್ತೀಯಾ? ನಾನು ಇಷ್ಟಪಟ್ಟಿದ್ದು ನನ್ನೊಳಗಿರೋ ನಿನ್ನ. ಅರ್ಥ ಆಗ್ಲಿಲ್ಲ. ನಿನ್ನಿಂದ ನನಗೆ ಸಾವು ಬಂದ್ರೂ ಪರವಾಗಿಲ್ಲ, ನಿನ್ನ ನಾನ್ ಮದುವೆ ಆಗ್ತೀನಿ. ನಿನ್ ಮನ್ಸ್ ನನಗೆ ಅರ್ಥ ಆಗುತ್ತೆ, ಆದ್ರೆ ನಿನ್ನ ಪ್ರೀತಿ ಮಾಡಕ್ ನನಗ್ ಆಗಲ್ಲ. ಯಾಕೆ ಅಂತ ಮಾತ್ರ ದಯವಿಟ್ಟು ಕೇಳ್ಬೇಡ. ನೋಡು, ನಾಳೆ ಹಬ್ಬ ಇದೆ, ಹೋಗಿ ಎಲ್ರು ಮನ್ಸು ನೋವು ಮಾಡ್ತೀಯೋ ಇಲ್ಲ ಇದ್ದು ಖುಷಿ ಪಡಿಸ್ತೀಯೋ ನಿನಗ್ ಬಿಟ್ಟಿದ್ದು. ನಾನ್ ಕಾಯ್ತಾ ಇರ್ತೀನಿ, ಬಂದು ಊಟ ಮಾಡು ಸರಿನಾ? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಮಿಸ್ಟರ್. ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಬಹಳ ಸಂತೋಷ ಆಯ್ತು. ನನ್ ಮಾತಿಗೆ ಬೆಲೆ ಕೊಟ್ಟು ಹಬ್ಬಕ್ ಬಂದ್ರಲ್ಲ. ಎಲ್ಲೋಟೋಯ್ತು ಇದ್ದಿದ್ ಒಂದು ಕಾಣ್ತಾ ಇಲ್ವಲ್ಲಪ್ಪ. ಅಮ್ಮ, ನನ್ ಪಂಚ ನೋಡ್ದ? ಏಯ್ ಹೋಗಲೇ. ಆಯ್ತು ಹೋಗಲೇ. ಲಕಳ, ನನ್ ಪಂಚ ನೋಡ್ದೇನಾ? ನೋಡಿ ಲೋಗೋ ಯಾವನ್ನ ಎತ್ಕೊಂಡ ನನ್ ಪಂಚನ? ನನ್ ಪಂಚನೆ ಪಂಚ ಕದ್ದಿರೋದು ಇದಕ್ಕೇನಾ? ಅಯ್ಯಯ್ಯೋ, ಚಡ್ಡಿನೇ ಹಾಕಿಲ್ವಲ್ಲ ಅನಿಷ್ಟ. ನನ್ ಕಣ್ಣು ಉಳ ಬಿದ್ಬಿಡ್ತು. ಕಾಂತಕ್ಕೆ ರಾಯಭಾರಿ ಗನೇನೆ ರಮ್ಯ ರೋಮಾಂಚಕ್ಕೆ ಹೇಳುವ ಮುನ್ನವೇ ಎಲ್ಲ ಗೊತ್ತಾಗಿದೆ. ಎಲ್ಲರೂ
ಆಸೆ ಬಿಟ್ಟಾಗಿದೆ. ಪ್ರತಿ ವರ್ಷ ಈ ಹಬ್ಬದಲ್ಲಿ ನಾನು ಬೇವು ತಿಂದರೂ ಬೆಲ್ಲ ತಿಂದಂಗಿತ್ತು, ಆದರೆ ಈ ವರ್ಷ ಬೆಲ್ಲ ತಿಂದರೂ ಬೇವು ತಿಂದಂಗೆ ಇದೆ. ನೀನು ಯಾವಾಗಲೂ ಹಿಂಗೆ ಹಬ್ಬದ ದಿನ ಆದರೂ ಖುಷಿ ಖುಷಿಯಾಗಿರು ಕೃಷ್ಣ. ನಂಗೆ ಬೇಜಾರು ಮಾಡಿಸ್ಲಿಲ್ಲ ಅಂದರೆ ನಿಂಗೆ ಸಮಾಧಾನನೇ ಇರಲ್ಲ ಅಲ್ವಾ? ನಾನು ಇನ್ನೂ ಎಲ್ರಿಗೂ ಕೊಡಬೇಕು. ಬಾಯ್. ನನ್ನ ಪಂಚನ ಕೃಷ್ಣ ಬಾಯಿಲೆ ಒಂದು ಸೀರಿಯಸ್ ಮ್ಯಾಟರ್ ಹೇಳಬೇಕು. ಇದ್ದಿದ್ ಒಂದು ಪಂಚನ ಕದ್ಕೊಂಡು ಅದು ಏನಾರು ವರ್ಕೌಟ್ ಆಯ್ತಾ? ಇನ್ನೂ ವರ್ಕೌಟ್ ಆಗ್ತಿಲ್ಲ. ಏನೇದು ಅಯ್ಯೋಯ್ಯೋ, ಏನ್ರಿ ಇದು? ಆಶ್ರಮ ದೇವಸ್ಥಾನ ತರ ಇದೆ. ಹೌದಲ್ವೇ? ನಿಮ್ಮ ಮಗನಿಂದಾನೆ ಈ ಆಶ್ರಮ ದೇವಸ್ಥಾನ ತರ ಕಾಣ್ತಾ ಇರೋದು. ಸಾಕು ಮೇಸ್ಟ್ರೆ, ಮೊದಲು ನನ್ನ ಮಗನ ಕರೀರಿ ನೋಡ್ಬೇಕು. ಹೌದು, ಮೊದಲು ನನ್ನ ಮಗನ ಕರೀರಿ ದಯವಿಟ್ಟು. ಆಯ್ತಾಯ್ತು. ಏ ಡಾಲ್ಡಾ, ಕೃಷ್ಣನ್ ಕರ್ಕೊಂಬ. ಗಾಳಿ ಸ್ವಾಮಿ ಬಂದಂಗೈತೆ. ಕೃಷ್ಣ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ.
ಹೇಗಿದೆಯೋ? ಚೆನ್ನಾಗಿದ್ದೀನಿ ಬಿಡಮ್ಮ. ಡಾಡಾ, ಗಾಳಿ ಯಾಕೋ ಕಣ್ಣಲ್ಲಿ ನೀರಾಗ್ತಿದೆ. ಅದು ಪಾಪ ಕಾಳಿ ನೆನಪಾಗಿರ್ಬೋದು. ಏ ಬಟ್ಟೆ ತಂದೆ, ಹೊಸ ಸುಮ್ಮಕ್ಕಿರ್ಲ. ಆಯ್ತು ಕೃಷ್ಣ, ನಾನ್ ನಿನ್ನ ಏನು ಅನ್ಕೊಂಡಿದ್ದೆ ಕಣೋ, ಈ ಆಶ್ರಮನ ಮುಚ್ಚಿಬಿಟ್ಟು ಬಂದ್ಬಿಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ತಾತನ ಆಸೆನ ತೀರಿಸ್ಬಿಟ್ಟೆ. ನಿನ್ನ ಮಗನಾಗಿ ಪಡೆದದ್ದಕ್ಕೆ ಹೆಮ್ಮೆ ಅನ್ಸುತ್ತೆ ಕಣೋ, ನನಗೆ ಹೆಮ್ಮೆ ಅನ್ಸುತ್ತೆ. ರೀ, ಅವನು ಯಾರ ಮಗ ಅನ್ಕೊಂಡಿದೀರ? ನನ್ನ ಮಗ. ನಿಮ್ ಮಗನೇ, ಇನ್ನೇನ್ ಬೇರೆಯವ್ರ ಮಗ ಆಗ ಸಾಧ್ಯನಾ? ಸರಿ ಸರಿ, ಈಗ ನೀನ್ ಇಲ್ಲಿಗೆ ಬಂದಿದ್ದು ಆಯ್ತು, ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯೋ ಅದ್ ಸಾಧಿಸಿದ್ದು ಆಯ್ತು. ಈಗ ಸಾಕು, ನಡಿ ಮನೆಗೆ ಹೋಗ. ಇದು ನನ್ ಮನೆನಮ್ಮ, ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ನಾನು. ಹೌದೌದೌದೌದು, ಸ್ವಲ್ಪ ಕೆಲ್ಸ ಇದೆ, ಆದಷ್ಟು ಬೇಗ ಮುಗಿಸ್ಕೊಂಡ್ ಬಂದ್ಬಿಡ್ತೇನೆ. ಏನ್ ಬೇಕು ಕೃಷ್ಣ? ನೀನ್ ಬೇಕು. ತಮಾಷೆ ಮಾಡ್ಬಿಡ ಕೃಷ್ಣ, ಏನ್ ಬೇಕು ಹೇಳು. ಹೇಳದ್ನಲ್ಲ ನೀನ್ ಬೇಕು ಅಂತ. ಆಗಲ್ಲ ತಾನೆ, ಮತ್ ಹೋಗು. ಆಯ್ತು, ಫಸ್ಟ್ ನೀನ್ ಸರಿ. ಬರ್ತೀನಿ ಮೇಸ್ಟ್ರೆ. ಬಂದೆ ಬಂದೆ. ಹಾ ಬರ್ತೀನಿ ಮೇಸ್ಟ್ರೆ. ನಮಸ್ಕಾರ. ಏನಾಗಿಲ್ಲಪ್ಪ, ನಿನ್ನೆಯಿಂದ ತಲೆ ತಿರುಗ್ತಾ ಇತ್ತು, ಪಿತ್ತ ಆಗಿರ್ಬೇಕು. ಅಯ್ಯೋ, ಪಿತ್ತಾನು ಇಲ್ಲ ಏನು ಇಲ್ಲ. ಹಬ್ಬ ನೋಡಿ, ಬೆಳಗಿಂದ ಸಾಕಷ್ಟು ಕೆಲಸ ಮಾಡಿದಾಳೆ, ಅದಕ್ಕೆ ಸುಸ್ತಾಗಿ ಬಿದ್ದಿದ್ದಾಳೆ ಅಷ್ಟೇ. ಬೆಳಗ್ಗೆ ಏನು ತಿಂದಿಲ್ಲ. ಅಪ್ಪ, ನಿನ್ನೆಯಿಂದ ತಲೆ ಸುತ್ತಾ ಇದೆಯಂತೆ, ನಮ್ಮ ಮನೆ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಕಳ್ಸಪ್ಪ. ಸರಿ ಆಯ್ತು ಕಣೋ, ಸುಮ್ಮನೆ ಇರು. ಅಮ್ಮ, ನೀ ಕರ್ಕೊಂಬಾ, ಬಾ 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 ಬಾ. ನಾವು ಕರ್ಕೊಂಡು ಹೋಗ್ತೀವಿ, ಯೋಚನೆ ಮಾಡ್ಬೇಡ. ಕಪ್ಪೆ, ಗಾಡಿ ತೆಗಿಯೋ. ಅಷ್ಟೇ, ನೀವೇನು ಯೋಚನೆ ಮಾಡಬೇಡಿ. ಮಿಸ್ಟ್ರೆ, ಯಾಕೆ ಗಾಬರಿ ಆಗಿದ್ದೀರಾ? ಕೃಷ್ಣ, ಬೆಳಗ್ಗೆ ರುಕ್ಮಿಣಿನ ನಿಮ್ಮ ಅಪ್ಪ ಅಮ್ಮ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲಪ್ಪ. ಅದೇನಾಯ್ತೋ ಏನೋ, ಬಸ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನೀನೇ ಹೋಗಿ ಕರ್ಕೊಂಬರ್ತೀಯಪ್ಪ ಅವಳನ್ನ. ಅಯ್ಯೋ ಮಿಸ್ಟ್ರೆ, ಅಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋಗಿರ್ಬೇಕು. ಹೋಗ್ಲಿ, ನಾ ಕರ್ಕೊಂಬರ್ತೀನಿ ಬಿಡಿ. ನನಗೆ ಭಯ ಆಗ್ತಿದೆ. ಹೋಗ್ತೀನಿ ಬಿಡಿ. ಕಳ್ಸೋಳ್ಳ, ಕಳಿಸ್ತೀಯ ಇಲ್ಲ ಹೇಳ್ಕೊಂಡೋಗ. ಹೇಳ್ಕೊಂಡೋಗ, ಹೇಳ್ಕೊಂಡೋಗಲೇ. Ha ha ha!
ನಮಸ್ಕಾರ ಸರ್. 48 ಸರ್, ನಾಳೆ ನಿಮಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹ್ಞೂ. ಕೃಷ್ಣ, ನಾಳೆ ನಿಂಗೆ ರಿಲೀಸ್ ಇದೆಯಪ್ಪ. ತಾಳ ಪತಾಳ ಪಳೀತಾರೆ. ಹತ್ಕೊಳ್ರಿ, ಮಗು ಅಲ್ಲಿ ಕೊಡಮ್ಮ. ಹತ್ಕೊಳ್ಳಿ, ಎತ್ಕೊಳ್ಳಿ ಬೇಗ. ಹಾ ರೈಟ್. ಪಾಪು, ರೋಡಲ್ಲೆಲ್ಲ ಆಟ ಆಡ್ಬಾರ್ದಮ್ಮ. ಯಾರು ಬಿಟ್ಟಿದ್ದೀವಳ್ನ? ಬಾಲ್ ಬೇಕಾ? ನಿಮ್ಮಮ್ಮ ಎಲ್ಲಿ ಪುಟ್ಟಿ? ಕೃಷ್ಣ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಅಂದಂಗೆ ಈ ಮಗು ನಂದೆ. ಎಷ್ಟು ತರ ಅಡಿಗೆ ಮಾಡಿದೀಯ, ಸಾಕು ಬಾರೆ. ಇಷ್ಟೆಲ್ಲ ಒಂದೇ ಸರಿ ತಿಂತಾರ ಅವ್ರು? ರೀ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಹೆತ್ ಕರುಳಿನ ಸಂಕಟ ಏನು ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಪಾಪ ಮಗ ಮನೇಲಿದ್ದಾಗ, ಅಮ್ಮ ಇವತ್ ಸೊಪ್ಪಿನ ಸಾರ್ ಮಾಡು, ಅಮ್ಮ ಇವತ್ ಹುರುಳಿ ಕಟ್ಟಿನ ಸಾರ್ ಮಾಡು, ಅಮ್ಮ ಇವತ್ ಉಪ್ಕಾಳಿನ ಸಾರ್ ಮಾಡು ಅಂತ ಗೋಳೈಕೊಳ್ಳೋನು. ಆದ್ರೆ ಆ ಜೈಲಲ್ಲಿ ಪಾಪ ಏನಿರುತ್ತೋ ಏನೋ, ಏನ್ ತಿಂದಿದಾನೋ ಬಿಟ್ಟಿದಾನೋ. ಚೆನ್ನಾಗೇ ಇದ್ದಾನೆ ಬಿಡೆ. ಅಂತ ಅನ್ಸುತ್ತೆ ಶಕ್ತಿ ನನಗಿಲ್ಲ ಶಾರದಾ. ಈಗ ಬಂದಿದ್ದಾನೆ, ಕರ್ಕೊಂಡು ಊಟ ಮಾಡಿಸು. ಕೃಷ್ಣ, ಎಲ್ಲಿ ಕರ್ಕೊಂಡೋಗ್ತಿದ್ಯಾ? ಅಯ್ಯ ಕೃಷ್ಣ, ಎಲ್ಲಿ ಕರ್ಕೊಂಡೋಗ್ತಿದ್ಯಾ? ರುಕ್ಕು ನೋಡಕ್ ಆಶ್ರಮಕ್ಕೆ. ಆಶ್ರಮಕ್ಕ? ಅಯ್ಯ ನಿಲ್ಚು 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 ಕಾಡೆ ನಿಲ್ಚು ಪಸ್ಟ್. ಯಾಕೋ? ಏನು ಅವಳು ನೋಡಕ್ಕ? ಎರಡು ವರ್ಷ ಅನುಭವಿಸಿ ಸಾಲ್ದೆ ನಿನ್ಗೆ? ಈಗ ಅವಳಲ್ಲಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ? ಅವೆಲ್ಲ ನಿಂಗೆ ಯಾಕೆ ಗೊತ್ತಾ? ಗೊತ್ತೋ ಮತ್ ಮಕ್ಕ ಏನ್ ನೋಡ್ತಿದ್ಯಾ? ಅತ್ತು ಬೇಗ. ಕೃಷ್ಣ ನೀನ್ ಇಲ್ಲೇ ಇರೋ, ನಾನು ಕರ್ಕೊಂಬರ್ತೀನಿ. ಹಾ, ಐ ಜಿಲೇಬಿ, ಐ ಜಿಲೇಬಿ. ಅಯ್ಯೋ, ಈ ನನ್ ಮಗ ಇಲ್ಲಿಗೂ ಬಂದ್ಬಿಟ್ನ? ಬಾ. ಏಯ್, ಎಷ್ಟಲ್ಲ ಹೇಳೋದು ಹಂಗೆಲ್ಲ ಕರಿಬೇಡ ಅಂತ.
ಇದು ಸ್ಕೂಲು, ಇಲ್ಲೆಲ್ಲ ಶೋ ಎಲ್ಲ ಕೊಡಕ್ ಬರ್ಬೇಡ. ಏಯ್ ಹೋಗಿ ರೊಕ್ಕನ್ ಕರಿಯ. ಯಾಕೆ ಕರಿಬೇಕು? ಕರಿಯೋಕ್ ಆಗಲ್ಲ. ಇನ್ನಂಗ್ ಕರಿಬೇಕು? ಹೋಗಿ ರೊಕ್ಕನ್ ಕರಿ. ಬೇರೆ ಕಡೆ ಸಿಗು, ನಿನ್ ಗೈತೆ ಗುದ್ಬಿಡ್ತೀನಿ. ಇಲ್ಲೇ ಸಿಕ್ಕಿದೀನಲ್ಲ. ರುಕ್ಕು, ನಿನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಎಲ್ಲಿ? ಯಾರದು? ಯಾರೋ ಗೊತ್ತಿಲ್ಲ. ಸರಿ ನೀನ್ ಹೋಗು. ಯಾರ ಅವಳು? ಏನೇನ ಮಾತಾಡ್ತಿದ್ಯಾ? ಏಯ್ ಅವಳು ನನ್ ಡವ್ ಜಿಲೇಬಿ ಅಂತ ಬಾಳೆ ಎಲೆ ಹಾಕಿದಾಳೆ, ಇನ್ನೂ ಊಟಕ್ಕೆ ಕರ್ದಿಲ್ಲ. ಏನ್ ಕೃಷ್ಣ, ಏನ್ ಬಂದಿದ್ದು? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಕ್ ಏನಿದೆ ಕೃಷ್ಣ? ಏನು ಇಲ್ಲ. ಸರಿ, ನನ್ನ ಕ್ಲಾಸ್ ಟೈಮ್ ಆಯ್ತು, ಏನ್ ಹೇಳು? ನನ್ ಪ್ರಶ್ನೆಗೆ ಉತ್ತರ ಕೊಡು. ಸಂಬಂಧನೇ ಇಲ್ದಿರೋ ಪ್ರಶ್ನೆಗೆ ನಾನ್ ಏನಂತ ಉತ್ತರ ಕೊಡ್ಲಿ? ನೋಡಕ್ಕಪ್ಪೆ, ಸಂಬಂಧನೇ ಇಲ್ವಂತೆ. ಶಟ್ ಅಪ್. ಹುಚ್ಚುಚ್ಚಂಗ್ ಆಡಕ್ಕೆ ಇದೇನು ಆಶ್ರಮ ಅಲ್ಲ, ಸ್ಕೂಲು. ಇಲ್ಲಿ ನಂಗ್ ಜಾಬ್ ಇದೆ, ಜವಾಬ್ದಾರಿ ಇದೆ. ಅಂದ್ರೆ ನನಗ್ ಜವಾಬ್ದಾರಿ ಇಲ್ಲ ಅಂದಂಗ ಆಯ್ತು. ಕೃಷ್ಣ, ನಂಗ್ ಮದ್ವೆ ಆಗಿದೆ, ಒಂದ್ ಮಗು ಇದೆ. ನನ್ ಪಾಡಿಗೆ ನನ್ನ ಬಿಟ್ಬಿಡು, ನಿನ್ ಲೈಫ್ ನೀನ್ ನೋಡ್ಕೋ ಅಷ್ಟೇ. ಮತ್ ಯಾವತ್ತೂ ನನ್ ಕಡೆ ತಿರುಗ್ ನೋಡ್ಬೇಡ. ನಂಗ್ ಟೈಮ್ ಆಯ್ತು, ನಂಗ್ ಕ್ಲಾಸ್ ಇದೆ. ಶೋ ಆಯ್ತಾ ಮಂಗ್ಲಾರ್ತಿ, ಬೇಕಿತ್ತ ಇವೆಲ್ಲ? ನನ್ ಮಾತೆ ಎಲ್ಲಿ ಕೇಳ್ತೀಯ? ನಡಿ ನಡಿ. ಏ ಕೃಷ್ಣ ನಿಲ್ಸೋ. ಯಾಕೋ? ಏ ನಿಲ್ಸ ಹೇಳ್ತೀನಿ. ಇಲ್ಲಿ ಯಾಕೋ ನಿಲ್ಲಿಸ್ದೆ? ಫಸ್ಟು ಇಳಿ ಕೆಳಗೆ ಬಾ, ಈಗ ಹೇಳ್ತೀನಿ. ಡಾಲ್ಡಾ. ಲೇ ಕೃಷ್ಣ. ಡಾಲ್ಡಾ. ಕೃಷ್ಣ ಕೃಷ್ಣ ಹೇಗಿದ್ಯಾ? ಲೋ ಕೃಷ್ಣ 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 ಕೃಷ್ಣ. ಲೋ ಕೃಷ್ಣ, ಯಾಕೋ ಯಾಕೋ ಹಿಂಗ್ ಮಾಡ್ಕೊಂಡೆ ಕೃಷ್ಣ. ಲೋ, 2 ವರ್ಷ ಆಯ್ತು ಇವ್ನು ನೋಡಿ, 2 ವರ್ಷ ಆಯ್ತು ಇವನ್ನ ನೋಡಿ. ಹೇಯ್ ಹೇಯ್, ನಿನಗೆ ಹೇಳ್ದೆ ಕಣ, ನಿನಗೆ ಹೇಳ್ದೆ, ಗಿಣಿ ಕೇಳ್ದಂಗೆ ಹೇಳ್ದೆ, ನನ್ನ ಮಾತು ಕೇಳ್ದ ಕೇಳ್ದ? ಲೇಯ್, ನನ್ನ ಹೇಳ್ದೆ ಅವಳು ಸಮಸ್ಯೆ ಕೋಬೇಡ ಕಣ, ಅವಳಿಗೆ ಮಗು ಆಗಿದೆ, ಮದುವೆ ಆಗಿದೆ. ಲವ್, ನೀನು ಹೋದ್ಮೇಲೆ ಏನೇನು ಗಲಾಟೆಗಳಾಯ್ತು ಗೊತ್ತಿನ? ಅವ್ರ ಅಪ್ಪನ ಅವಳನ್ನ ಆಶ್ರಮ ಬಿಟ್ಟು ಓಡಿಸಿದ್ನ. ಕೃಷ್ಣ ನನ್ ಮಾತು ಕೇಳ್ತೇ ನೀನು? ಆ ಇವತ್ತು ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದ, ಹೇಳ್ಲಡ್ರ ನೀನು? ಬರ 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 ಆಯ್ತಾ, ಬರ ಬರ, ಎಲ್ಲ ಸಮಾಧಾನ ಮಾಡ್ರ ಕೃಷ್ಣನ್ಗೆ. ಬರ ಕೂತ್ಕೊಳ. ಲೇ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಏ ಬಸವರಾಜ, ಬೀರ್ತಾಳ, ಕುಡಿಬೇಕು ಕುಡಿಬೇಕು. ಏ ಬಸವರಾಜ, ಕೊಡ. ಏನಿದೆ, ಅರ್ಧ ಕುಡಿದ್ಕೊಟ್ಟಿದ್ಯಾ? ಅಭ್ಯಾಸ ಇಲ್ಲಂದ್ರೆ ಅಭ್ಯಾಸ ಮಾಡ್ಕೊಳ, ಒಳ್ಳೆ ಅಭ್ಯಾಸ ಮಾಡ, ಎಲ್ಲ ಮರಿಬೋದು. ಏನು ಒಳ್ಳೆ ಮಗು ಹಾಲು ಕುಡಿದ ಕುಡಿತಾನೆ, ಕುಡಿಯ. ಶರಣದೆ ಈ ಎಣ್ಣೆಗೆ ಸೂಪರ್ ನಿನ್ ಎಂಟ್ರಿ ಕ್ಲಬ್ಬಿಗೆ, ನೋವಿನ್ನು ಕಾಣಲ್ಲ ನಿನ್ ಕಣ್ಣಿಗೆ. ಬೇಸತ್ತ ಜೀವನ ನಂದಾಯ್ತು ಕೇಳ್ರಣ್ಣ, ಹುಡುಗಿರು ಎಂದರೆ ಸ್ವೀಟ್ ಆದ ಭಾಷಣ. ಸತ್ತ ಜೀವನ ನಂದಾಯ್ತು ಕೇಳ್ರಣ್ಣ, ಹುಡುಗಿರು ಎಂದರೆ ಸ್ವೀಟ್ ಆದ ಭಾಷಣ. ತುಂಬಾ ಪ್ರೀತಿ ಬೇಜಾರಾಯ್ತು ನಂಗ, ಆ ಬೇಜಾರ್ ಕಳಿಯೋಕೆನೆ ಈ ಸಾಂಗ್.
ಎತ್ತಾಗಿದ್ದೆ ನಾನು ನನ್ನ ಪ್ರೀತಿಲಿ, ಆದ್ರೂ ನಾಯಿ ಹೆಂಗೆ ಓಡಿಸ್ಬಿಟ್ಲು ಕಣ್ಲೋ. ವಾಟರ್ ಬಾಟ್ಲಿನ ನಾನು ಲೆಕ್ಕ ಇಡ್ಬೇಕು, ಇನ್ಮೇಲೆ ಅದು ಬಿಟ್ರೆ ಬೇರೆ ಕೆಲ್ಸ ಇಲ್ಲ. ಬಾಟ್ಲಿ ಓಪನ್ ಮಾಡ್ಬಿಡು, ಚಿಂತೆ ಎಲ್ಲ ಬಿಟ್ಬಿಡು, ಸೈಡ್ಸ್ ಆರ್ಡರ್ ಮಾಡ್ಬಿಡು, ನೋವನ್ನೆಲ್ಲ ಮರ್ತ್ಬಿಡು. ಪ್ರೀತಿ ಲಾಡ್ಲೇಬೇಕು ಪ್ಯಾತೋ ಸಾಂಗ್, ಸೇರ್ಕೊ ನಮ್ಮ ಕುಡುಕರ ಗ್ಯಾಂಗ್. ನಾನು ಇಷ್ಟಪಡ್ಲೇ ಇಲ್ಲ ಯಾಕೆ ಗೊತ್ತ, ನನ್ನ ಮುಖಕ್ಕೆ ಬ್ರಹ್ಮ ಸೂಪರ್ ಫಿಗರ್ ನ ತಂದು ಸಖತ್ ಸ್ಕೆಚ್ ಹಾಕುತ್ತವನೆ ಅಂತ. ಬೇಡ ಕನ್ಸು ಕಾಣ್ಬೇಡ, ಲವ್ ಅಂತ ಸಾಯ್ಬೇಡ, ಬ್ರಹ್ಮ ಸೀತನ್ ಕೇಳಿದ್ರೆ ಸಿಲ್ಕ್ ಸ್ಮಿತನ್ ಕೊಡ್ತಾನೆ. ಓವರ್ ಪ್ರೀತಿ ಆಗೋಗ್ಬಿಟ್ರೆ ನಿಂಗ್, ನೀ ಹಾಡ್ಬೇಕಾಗ್ತದ ಹರಿಶ್ಚಂದ್ರನ್ ಸಾಂಗ್. ಆಚೆ ಬರ್ರಕೋ, ಏ ಬಾಯಿಯೋಣ, ಹೇಳ್ಯಾ ಬಾ, ಏ ಬಾಯಿಲೆ ಕರೆಯೋಣ, ಕಪ್ಪೆ ಬಾರೆ ಬಾ 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 ಬಾ. ಏ ಬಾ ಬಂದ್ಲ, ಕುಡಿಯೋದ್ ಬೇರೆ ಕಲ್ತಿದ್ಯಾ? ನನಗೆ ಯಾಕೆ ಮೋಸ ಮಾಡಲು ಅಂತ ಕೇಳೋಕಪ್ಪ. ಪ್ರಪಂಚದಲ್ಲಿ ಹುಡುಗಿರ್ ಕೈ ಕೊಟ್ರೆ ಹುಡುಗರು ಸಿಗೋದಿದ್ದು ಒಂದೇ ಅಲ್ವಾ? ಜೋರ ಕೂಕೋಬೇಡವ, ಆಗ ಪಕ್ಕದ ಮನೆಯವ್ರಿಗೆ ಕೇಳಿಸಿದ್ರೆ ಮೆಟ್ನಾಗ ಮೆಟ್ನಾಗ ಹೊಡಿತಾರೆ. ಇದು ನನ್ನ ಲೈಫ್ ಪ್ರಶ್ನೆ, ಮುಚ್ಕೊಂಡು ನಿಂತಿರೋ. ಏ ಹೇಳೋ, ಇವತ್ ನನ್ ಮೈಂಡ್ ಅಲ್ಲಿ ಇರೋದೆಲ್ಲ ಕ್ಲಿಯರ್ ಆಗ್ಬೇಕು, ಮಾತಾಡೋ. ಕ್ಲಿಯರ್ ಆಗ್ಬೇಕ್, ಓಪನ್ ಆಗಿ ಹೇಳ್ತಾ ಇದೀನಿ. ನನ್ ಪ್ರೀತಿಗೆ ನೀನೇ ಮೋಸ ಮಾಡ್ತಾ ಇರೋದು, ಮಾತಾಡೋ ಅಂತ ಹೇಳಕಪ್ಪ. ಕ್ಲಿಯರ್ ಮಾಡ್ಬೇಕು ತಾನೆ ನಿಂಗೆ? ಬಾ ಮಾಡ್ತೀನಿ ಬಾ. ಕೃಷ್ಣ, ಯಾಕ್ ನಾನ್ ನಿಮ್ದಿನ ಹಾಳ್ ಮಾಡ್ತಾ ಇದ್ಯಾ? ನಾನ್ ಏನ್ ತಪ್ಪ ಮಾಡಿದೀನಿ ಕೃಷ್ಣ? ನೀನೇ ತಪ್ಪ ಮಾಡಿಲ್ಲ, ತಪ್ಪೆಲ್ಲ ನಂದೇ. ಯಾಕೇಳೋ, ನಿನ್ ಪ್ರೀತಿ ನಾ ತಪ್ಪು ಮಾಡ್ದೆ? ನಾನು ಒಬ್ರನ್ನ ಪ್ರೀತಿಸಿ ದೊಡ್ಡ ತಪ್ಪು ಮಾಡ್ದೆ. ಏನೋ, ನೀನು ಪ್ರೀತಿಸ್ದ್ಯಾ? ಹೌದು, ಬ್ಯಾಂಗ್ಳೂರ್ನಲ್ಲಿ ನಾನು ಬಿ ಎಡ್ ಮಾಡ್ತಾ ಇದ್ದೆ. ಅಲ್ಲಿ ವಿಜಯ್ ಅಂತ ಒಬ್ಬ ಪರಿಚಯ ಆದ. ಕಾಲೇಜಲ್ಲಿ ಇಷ್ಟು ಮುದ್ದಾಗಿರೋ ಹುಡುಗಿ, ಸೂಪರ್. ಪರಿಚಯ ಆಗ್ತಾಳ ಇಲ್ಲ ಪರಿಚಿತಳಾಗ್ತಾಳ ನೋಡ. ಎಕ್ಸ್ಕ್ಯೂಸ್ ಮಿ, ಈ ಪೆನ್ನು ನಿಮ್ದೇನಾ? ಅಲ್ಲ. ಮತ್ ಯಾರ್ದು? ನಿಮ್ದೇ ಇರ್ಬೇಕು. ನಿಮ್ಮ ಹೆಸರು? ಗೊತ್ತಿಲ್ಲ. ನನ್ನ ಹೆಸರು ವಿಜಯ್ ಅಂತ. ನಿಮ್ಮನ್ನ ಯಾವತ್ತಿಲ್ಲಿ ನೋಡೇ ಇಲ್ವಲ್ಲ. ನನ್ ಕ್ಲಾಸ್ ಬೇರೆ, ನಿಮ್ ಕ್ಲಾಸ್ ಬೇರೆ, ನೀವ್ ಹೇಗ್ ನೋಡಕ್ ಸಾಧ್ಯ? ನಿಮ್ ಕ್ಲಾಸ್ ಯಾವ್ದು ಅಂತ ಹೇಳಿ, ನಾನು ಈಗಲೇ ಬಂದು ಜಾಯ್ನ್ ಆಗ್ತೀನಿ. ಪ್ರಿನ್ಸಿಪಲ್ ಹತ್ರ ಹೋಗಿ, ಅವ್ರನ್ನ ಕೇಳಿ, ಅವ್ರು ಹೇಳಿದ್ರೆ ಜಾಯ್ನ್ ಆಗಿ. ಆಗ್ತೀನಿ, ಜಾಯ್ನ್ ಆಗ್ತೀನಿ, ಡೈರೆಕ್ಟ್ ಆಗಿ ನಿನ್ ಮನಸ್ಸಲ್ಲೇ ಜಾಯ್ನ್ ಆಗ್ತೀನಿ.
ನಡ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಕಾರಲ್ಲಿ ಹೋಗೋಣ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನೀವು ನಡ್ಕೊಂಡು ಹೋದ್ರೆ ನನ್ನ ಮನ್ಸಿಗೆ ಬೇಜಾರಾಗುತ್ತೆ. ನನ್ನ ಮನಸ್ಸಲ್ಲಿ ನೆಮ್ಮದಿ ಇದೆ, ನಡ್ಕೊಂಡು ಹೋದ್ರೆ ಆರೋಗ್ಯಕ್ಕೆ ಒಳ್ಳೇದು. ನನ್ನ ಜೊತೆ ಬನ್ನಿ, ನಡ್ಕೊಂಡೇ ಹೋಗೋಣ. ಕಾರನ್ನು ಮಾಡಲಿ. ಸರಿ, ಇಲ್ಲೇ ಬಿಡ್ತೀನಿ. ನಿಮ್ಮ ಇಷ್ಟ. ನಿಮ್ಮ ಹೆಸರು? ರುಕ್ಮಿಣಿ. ಸೂಪರ್, ಹೆಸರಿಗೆ ತಕ್ಕಂತೆ ನೀವಿದ್ದೀರಾ. ಒಂದು ಮಾತು ಕೇಳ್ಬೋದಾ? ಕೇಳಿ. ನೀವು ನನ್ನ ಮಗುಗೆ ತಾಯಿ ಆಗ್ತೀರಾ? ನಿಮಗೆ ಮಗು ಇದೆಯಾ? ರುಕ್ಮಿಣಿ ಅವರೇ, ನನ್ನನ್ನು ನೋಡಿದ್ರೆ ಆ ಥರ ಕಾಣಿಸ್ತೀನ. ನಾಳೆ ಏನಾದರೂ ನೀವು ನನ್ನನ್ನು ಮದುವೆ ಆದರೆ? ಅರ್ಥ ಆಗಲಿಲ್ಲ. ಲವ್ ಮಾಡಿದ್ರೆ ಗೊತ್ತಾಗುತ್ತೆ. ಲವ್ವ? ನಾನು ನಿಮ್ಮನ್ನ? ವಿಜಯ್, ಕಾಲೇಜಿಗೆ ಟೈಮ್ ಆಯಿತು, ಸುಮ್ಮನೆ ನಡೀರಿ. ಹಾಗೆ ತಿಳಿದು ತಿಳಿದೆ ನಾನು ಅವನ್ನ ಲವ್ ಮಾಡಕ್ಕೆ ಶುರು ಮಾಡಿದೆ. ರುಕ್ಮಿಣಿ, ಯಾಕೆ ಇಷ್ಟು ಲೇಟು? ಟ್ರಾಫಿಕ್ ವಿಜಯ್. ಎನಿವೇಸ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿವನ್. ವಿಜಯ್, ನನ್ನ ಜೀವನದಲ್ಲಿ ಈ ಥರ ಬರ್ತ್ಡೇನ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ, ನೋಡಿಲ್ಲ ಕೂಡ. ಕಮ್ ಆನ್, ಇದೆಲ್ಲ ನೋಡ್ತಾ ಇದ್ರೆ ಆ ದೇವ್ರು ತಂದೆ ತಾಯಿ ಪ್ರೀತಿ ಕೂಡ ನಿನ್ ಜೊತೆ ಕಳಿಸಿದಾನೆ ಅನ್ಸುತ್ತೆ. ಇವತ್ತು ನಿನ್ ಹುಟ್ಟದಬ್ಬ, ನೀನ್ ಬರೀ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಕಮ್, ಲೆಟ್ಸ್ ಸೆಲೆಬ್ರೇಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ರುಕ್ಮಿಣಿ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್ ವಿಜಯ್, ನಾನು ಈ ಖುಷಿನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಇನ್ನೂ ಆಡೋದಿದೆ, ಕುಣಿಯೋದಿದೆ, ಸ್ವಲ್ಪ ವೇಟ್ ಮಾಡೋ. ನಿನ್ನ ಜೀವನದಲ್ಲಿ ಮರೆಯಕ್ ಆಗದೇ ಇರೋದೊಂದು ಗಿಫ್ಟ್ ಕೊಡ್ತೀನಿ. ಓಕೆ ಗೈಸ್, ಮ್ಯೂಸಿಕ್.
ಶುಭಾಶಯ ನೀನೇ ನನ್ನ ಮಹಾಶಯ ನೀನೇ ನನ್ನ ಸುಹಾಸಿನಿ ನೀನೇ ನನ್ನ ಸಂಜೀವಿನಿ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಿಲ್ಲ, ನಮ್ಮಪ್ಪ ಬರಕ್ ಹೇಳಿದ್ದಾರೆ. ಮತ್ತೆ ಬರೋದು? ಅದು ಗೊತ್ತಿಲ್ಲ. ನೀನ್ ಹೋದ್ಮೇಲೆ ನಾನ್ ಗೊತ್ತಿರ್ತೀನ. ಹಾಗೆಲ್ಲ ಮಾತಾಡ್ಬೇಡ ವಿಜಯ್. ನೀನ್ ಬಿಟ್ಟಿರೋದು ಒಂದೇ, ಸಾಯೋದು ಒಂದೇ. ಸಾಯೋ ಮತ್ ಮಾತಾಡ್ಬೇಡ, ನಾನು ಸತ್ತೋಗ್ತೀನಿ. ನಿನ್ ಬಿಟ್ಟು ನಾನ್ ಎಲ್ಲೂ ಹೋಗಲ್ಲ. ಅಪ್ಪನ್ ನೋಡ್ಕೊಂಡು ಬಂದ್ಬಿಡ್ತೀನಿ, ಫೋನ್ ಮಾಡ್ತಾ ಇರ್ತೀನಿ. ಸರಿನಾ? ಓಕೆ, ಟೇಕ್ ಕೇರ್. ಫೈನ್, ಬಾಯ್. ಬಾಯ್. ನನ್ನ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅಪ್ಪ ಆಶ್ರಮಕ್ಕೆ ಬಾ ಅಂದ್ರು. ಬಂದ್ಮೇಲೆ ದಿನಾಗ್ಲೂ ವಿಜಯ್ ಜೊತೆ ಫೋನಲ್ಲಿ ಟಚ್ಚಲ್ಲಿದ್ದೆ. ಆವತ್ತು ಆಶ್ರಮದಲ್ಲಿ ನಿಮ್ಮ ತಂದೆ ತಾಯಿ ನನ್ನ ಹಾಸ್ಪಿಟ್ಲಿಗೆ ಬಿಟ್ಟು ಹೋದ್ಮೇಲೆ ಡಾಕ್ಟ್ರು ನನಗೆ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಆಗ್ಲೇ ನಾನು ವಿಜಯ್ಗೆ ಫೋನ್ ಮಾಡಿ ಊರಿಗೆ ಕರೆಸ್ಕೊಂಡೆ. ಮದುವೆನಾ? ಆರ್ ಯು ಸೀರಿಯಸ್? ನಾನು ಮುಟ್ಟಿರೋ ಹುಡುಗಿನೆಲ್ಲ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ಅದು ಎಷ್ಟು ಆಗ್ಬಿಡೋದು ನೋಡು. ಆಗಿದ್ದಾಗೋಯ್ತು, ಮದುವೆ ಗಿದುವೆ ನೋ ವೇಸ್. ಥೂ, ನಿನ್ನ ಎಷ್ಟು ನಂಬಿದ್ದೆ ನಿನ್ನನ್ನ. ಯಾಕೋ ನನಗೆ ಮೋಸ ಮಾಡ್ತಾ ಇದೀಯ. ಈ ವಿಷಯ ನನಗೆ ನಿನಗೆ ಮಾತ್ರ ಗೊತ್ತಿರೋದು. ಬೇರೆಯವ್ರು ಗೊತ್ತಾದ್ರೆ ತಾನೇ ನಾನು ನಿನಗೆ ಮೋಸ ಮಾಡ್ದಂಗೆ, ನೀನು ಮೋಸ ಹೋದಂಗೆ. ಈಗಲೂ ಕಾಲ ಮಿಂಚಿಲ್ಲ, ತೆಗಿಸ್ಬಿಡು. ನೀನೊಬ್ಬ ಮನುಷ್ಯನ, ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ನಾನು ನಿನ್ ಬಿಡಲ್ಲ ಕಣೋ. ನಿನ್ ಮಾನ ಮರ್ಯಾದಿನ ಬೀದಿಗೆ ಹೇಳಿತೀನಿ. ನಾನು ನಿನ್ನ ಎಷ್ಟು ನಂಬಿದ್ದೆ ಕಣೋ. ನನಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ಊರಲ್ಲಿ ಎಲ್ರಿಗೂ ಹೇಳಿ ಏನ್ ಮಾಡ್ತೀನಿ ನೋಡು. ಅವನ್ನ ನೋಡಿಸ್ಕೊಂಡು ಬರುವಾಗ ನೀನ್ ಬಂದು ಕಾಪಾಡ್ದೆ. ವಿಜಯ್ ಸತ್ಮೇಲೆ ನಾನು ಅಲ್ಲಿಂದ ಆಶ್ರಮಕ್ಕೆ ಹೋದೆ. ಅಪ್ಪನಿಗೆ ಅಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳಿದೆ. ಆದರೆ ನನ್ನ ಮಾತು ಕೇಳೋ ಪರಿಸ್ಥಿತಿಲಿ ಅಪ್ಪ ಇರಲಿಲ್ಲ. ವಿಷಯ ಕೇಳಿದ್ಮೇಲೆ ಅವ್ರು ನನಗೆ ಹೊಡೆದು ಹೊರಗಡೆ ಹಾಕಿದ್ರು. ಆವತ್ತು ರಾತ್ರಿನೇ ನಾನು ಸಾಯ್ಬೇಕು ಅಂತ ಹೋಗ್ತಿದ್ದಾಗ ಶ್ರವಣ್ಣು ಅವ್ರ ಅಪ್ಪ ಅಮ್ಮ ಬಂದು ನನ್ನನ್ನು ಕಾಪಾಡಿದ್ರು. ನನ್ನ ಪರಿಸ್ಥಿತಿ ನೋಡಿ ತುಂಬ ದುಃಖಪಟ್ಟರು. ನನ್ನ ಕತೆ ಕೇಳಿ ಆಶ್ರಯ ಕೊಟ್ಟು ಬದುಕು ದಾರಿ ತೋರಿಸಿದ್ರು. ಆಮೇಲೆ ನನ್ನ ಹೋಟೆಲ್ ಬೆಳೀತಾ ಇರೋ ಮಗುನ್ ಕೂಡ ಉಳಿಸ್ಕೊಂಡೆ. ನೋಡು ಕೃಷ್ಣ, ನನಗೋಸ್ಕರ ನೀನ್ ಶಿಕ್ಷೆ ಅನುಭವಿಸಿದ್ ಸಾಕು. ಇನ್ಯಾವತ್ತೂ ನನ್ನ ನೋಡಕ್ ಬರ್ಬೇಡ. ಈ ಪಾಪಿನ ಮಾತಾಡ್ಸಿ ನೀನ್ ಪಾಪ ಕಟ್ಕೋಬೇಡ. ಏನಾಯ್ತೆ? ಲೇಯ್ ಎದ್ದೇಳು. ಬಾಟ್ಲು ಕಾಲಾಗಿದೆ, ಸುಮ್ಮನೆ ಬಿದ್ದುಗಳಲ್ಲಿ ಲೇಯ್ ಕಪ್ಪೆ. ಏನ್ಲ ಇದೆಲ್ಲ? ಮಾಮ ನೀವ ಎಪ್ಸೋರ್ನ? ಏಯ್ ಏ ಕಿಸ್ತ, ಏ ಕಿಸ್ತ, ನಿಮ್ಮ ಅಪ್ಪ ಬಂದರೆ ಎದ್ದೇಳ. ಅಪ್ಪ? ಹ್ಮ್.
ಸಾರಿ ಕೃಷ್ಣ, ನೀನು ಕಾಲೇಜನ್ನು ಅರ್ಧ ಹಾಕ್ಬಿಟ್ಟು ಬಂದಲ್ಲ, ನನಗೆ ಬೇಜಾರಾಗಲಿಲ್ಲ ಕಣ. ಆಗ ನನ್ನ ಹತ್ರ ಆಸ್ತಿ ಇತ್ತು, ನೀನು ಜೈಲಿಗೆ ಹೋದಾಗಲೂ ನಿನ್ನ ಕರ್ಕೊಂಡು ಬರ್ತೀನಿ ಅನ್ನೋ ಶಕ್ತಿ ಇತ್ತು. ಆದರೆ ಇದನ್ನೆಲ್ಲ ನೋಡೋ ಶಕ್ತಿ ಆ ದೇವರು ನನಗೆ ಕೊಟ್ಟಿಲ್ಲ ಕಣ, ನಾನು ಕೊಟ್ಟಿಲ್ಲಪ್ಪ. ಕೃಷ್ಣ, ಇದನ್ನೆಲ್ಲ ಎಲ್ಲೋ ಕಲಿತೆ ಇದನ್ನ. ಅಪ್ಪ ಸುಮ್ಮನಿರಪ್ಪ, ಏನೂ ಆಗಿಲ್ಲ, ಕಪ್ಪೆ ರಾತ್ರಿ ಎಲ್ಲೋ ಕರ್ಕೊಂಡೋಗ್ಬಿಟ್ಟಿದ್ದಪ್ಪ. ಇದಕ್ಕೆಲ್ಲ ಯಾಕಪ್ಪ ಕಣ್ಣಲ್ಲಿ ನೀರು ಹಾಕ್ತಿದ್ದೀರ? ನೀವು ಹತ್ರೆ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡತ್ತಪ್ಪ. ನಿನಗೇನಾದರೂ ಆದರೆ ನಾನು ಸತ್ತೇ ಹೋಗ್ತೀನಿ ಕಣು. ನನಗಿರೋ ಆಸ್ತಿ ನೀನು ಒಬ್ಬರೇ ಕಣು, ನೀನು ಒಬ್ಬರೇ. ಎದ್ದೇಳು ಎದ್ದೇಳು ಮೇಲೆ, ನೀನು ಹಿಂಗೆಲ್ಲ ಇರಬಾರ್ದು. ಮೊದಲು ಹೋಗಿ ಸ್ನಾನ ಮಾಡು. ಏ ಕಪ್ಪೆ ಮಾಮ, ಇವನ್ ರೆಡಿ ಆದ್ಮೇಲೆ ಇವನ್ನ ತೋಟಕ್ಕೆ ಕರ್ಕೊಂಡು ಹೋಗು. ಸರಿ ಮಾಮ. ಏ ಕೃಷ್ಣ ಬಾರ ಬಾ. ಅಮ್ಮ ಸಾರಿ ಮಾಮ. ಶಾರದಾ, ಯಾಕೆ ಅಳ್ತಾ ಇದೀಯಾ? ಏನ್ರಿ ಇದೆಲ್ಲ? ಏನಿಲ್ಲ ಬಿಡೆ, ಎಲ್ಲ ಸರಿ ಹೋಗುತ್ತೆ. ಅವ್ರಿಗೆ ಯಾಕೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲೆಲ್ಲಿ ನೋಡರಿ ನಿನ್ನೇ ಕಾಣ, ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ. ಪ್ಲೀಸ್ ಡ್ರಾಪ್ ಮೀ. ಎಲ್ಲೆಲ್ಲಿ ಏನು ಪ್ಲೀಸ್ ಡ್ರಾಪ್ ಡ್ರಾಪ್. ಈ ಪರ್ಸನಾಲಿಟಿಗೆ ಜಾಗ ಇಲ್ವಲ್ಲ. ಗಾಡಿಲ್ ಜಾಗ ಇಲ್ದೆ ಇದ್ರೆ ಏನಂತೆ? ನಿಮ್ ಮನ್ಸಲ್ಲಿ ಜಾಗ ಇದೆ ಅಲ್ವಾ? ಇದೆ 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 ಇದೆ. ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೃಪಾ ಕೂತ್ಕೊಳ್ಳಿ. ಮಿಸ್ ಆದ್ರೆ ಹರಿಶ್ಚಂದ್ರ ಘಾಟೆ ಹುಷಾರು. ಆ ಬಾಡಿನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ರೆ ಹಿಂಗೆ ಆಗೋದು. ಪುಟ್ರ ಎಲ್ಲಿ ಬಿಡ್ಲಿ? ರೈಟ್ ಹೋಗಿ. ಇಲ್ಲ ನನಗೆ ಲೆಫ್ಟ್ ಅಲ್ಲಿ ಕೆಲಸ ಇದೆ. ರೈಟ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ನನಗೆ ಲೆಫ್ಟ್ ಅಲ್ಲಿ ಕೆಲಸ ಇದೆ. ರೈಟ್ ಬೇಡ ಲೆಫ್ಟ್ ಬೇಡ, ಎಲ್ಲೋ ಕಡೆ ತೂರಿಸಿ ತೋರಿಸಿ. ಯಾವ್ದಾದ್ರು ಒಂದು ಜಾಗ ಹೇಳಮ್ಮ. ಅಪ್ಪ ಅಯ್ಯೋ, ಕಣ್ಣು ಕಾಣ್ತಾ ಇಲ್ವಲ್ಲ, ಯಾರೋ ಇಲ್ಲಿ. ಮನ್ಸನ್ ಕಣ್ ತೆರೆದು ನೋಡು ರಾಜ, ಎಲ್ಲ ಕಾಣುತ್ತೆ. ಕಾಣದಿರ್ಲಿ, ನಿನ್ ಬಾಯಿಂದ ಎಮ್ಮೆ ಸಗಣಿ ವಾಸನೆ ಬರ್ತೈತೆ, ಅದೇನದು? ರಾಜ ಇದು ಸಗಣಿ ಸ್ಮೆಲ್ ಅಲ್ಲ, ಜರ್ದ. ಆಗಾಗ ನಿಮ್ಮಂತವ್ರು ಸಿಕ್ತಾಗ ಬಾಯಿಗೆ ಹಾಕೊಂಡು ಜಗ್ದು ಅಂತ ಊಗಿತಾ ಇರ್ತೀನಿ. ಓಹೋ, ನೀನು ಒಂದು ಮಳದು ಹೂವಿನ ಕೇಸ ದೇವ್ರೆ, ಗೊತ್ತಿದ್ರೆ ನಿನ್ಗೆ ಲಿಫ್ಟ್ ಕೊಡ್ತಾ ಇರ್ಲಿಲ್ಲ. ನೀನೇನು ಕೊಡ್ಬೇಡ ರಾಜ, ನಾನೇ ಕೊಡ್ತೀನಿ. ಎಲ್ಲೋದ್ಲು ಅಯ್ಯಯ್ಯೋ, ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅನ್ಕೊಂಡು ನನಗೆ ಲಿಫ್ಟ್ ಕೊಟ್ಬಿಟ್ಲಲ್ಲಪ್ಪ. ಆಶ್ರಮಕ್ಕೆ ಹೆಂಗಪ್ಪ ಹೋಗ್ಲಿ? ಲೇ ಬಾ ಕೃಷ್ಣ. ಯಾವಾಗ ಬಂದೆ? ಈಗ ಬಂದೆ. ನನ್ ಕಥೆ ಕೇಳಿ ಬೇಜಾರಾಯ್ತಾ? ಇಲ್ಲ ಹಾಗೇನಿಲ್ಲ.
ಸರಿ, ಕಾಫಿ ಕುಡಿತ್ಯಾ? ಇಲ್ಲ ಬೇಡ. ಬಡೂರ್ ಕಾಫಿ ಕುಡಿದ್ರು ಕುಡ್ದಂಗಿರಲ್ಲ. ಆಗಲ್ಲ ಬೇಡ ಬಿಡು. ಅದು ಅದು ಏನು? ನೀನು ಯಾವ ಥರ ಅರ್ಥ ಮಾಡ್ಕೊಂತೀಯನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಿರ್ಧಾರ ನಾನು ಹೇಳಲೇಬೇಕು. ಏನಪ್ಪ ಅದು? ನನ್ನ ಸ್ವಾರ್ಥಿ ಆದರೂ ಅನ್ಕೋ, ನಿಸ್ವಾರ್ಥಿ ಆದರೂ ಅನ್ಕೋ, ನೀನು ಈ ಥರ ಒಂಟಿಯಾಗಿದ್ರೆ ಅದಕ್ಕೆ ಕಾರಣ ನಾನೇ ಆಗ್ತೀನಿ. ನಾನು ಇಲ್ಲಿ ಒಂಟಿಯಾಗಿದ್ದೀನಿ ಕೃಷ್ಣ, ಜೊತೆಗೆ ಮಗು ಇಲ್ವಾ, ಅವಳ ನಗು ಮುಂದೆ ನಾನು ಒಂಟಿಯಾಗಿದ್ದೀನಿ ಅಂತ ಅನ್ಸದೇ ಇಲ್ಲ. ಆದರೆ ನನಗನ್ನಿಸ್ತಾ ಇದೆ. ನಿನಗನ್ಸಿದ್ರೆ ನಾನೇನು ಮಾಡಲಿ ಕೃಷ್ಣ? ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗಿ ಕೃಷ್ಣ? ತಮಾಷೆ ಮಾಡಬೇಡ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ದೀನಿ. ಮದುವೆನಾ? ಅದು ನನ್ನ ಜೊತೆ ಮುದುಡೋಗಿರೋ ನನ್ನ ಜೀವನ, ಅರಳ್ಬೇಕಾಗಿರೋ ನಿನ್ ಜೀವನಕ್ಕೆ ನನ್ ಮೃತ್ಯು ಆಗ್ಬಾರ್ದು ಕೃಷ್ಣ. ಜಗತ್ತೇ ತಿರಸ್ಕಾರ ಮಾಡಿರೋ ಈ ಶವಕ್ಕೆ ನೀನ್ ತಾಳಿ ಕಟ್ಬೇಕು ಅಂತಿದ್ಯಲ್ಲ. ರುಕು, ಯಾರ್ದೋ ತಪ್ಪನ್ನ ನಿನ್ ಹಣೆ ಬರನ್ಕೊಂಡ್ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಈ ಜಗತ್ತಿಗೋಸ್ಕರನೂ ನಿನ್ ಮದುವೆ ಆಗ್ತಿಲ್ಲ, ಈ ಜನರಿಗೋಸ್ಕರನೂ ನಿನ್ ಮದುವೆ ಆಗ್ತಿಲ್ಲ. ನಾನ್ ಪ್ರೀತಿ ಮಾಡೋವಾಗ ಜನರನ್ನು ಕೇಳಿಲ್ಲ, ಈ ಜಗತ್ನು ಕೇಳಿಲ್ಲ. ನಾನಿನ್ನ ಮುಂಚೆ ಎಷ್ಟು ಪ್ರೀತಿ ಮಾಡ್ತಿದ್ನೋ ಅದಕ್ಕಿಂತ ಹೆಚ್ಚು ಈಗ ಮಾಡ್ತಾ ಇದ್ದೀನಿ. ನಾನು ಯಾವತ್ತು ನಿನ್ನನ್ನು ಇಷ್ಟಪಡ್ಲಿಲ್ಲ ಕೃಷ್ಣ. ಇಷ್ಟಪಡ್ತೀಯ? ಕೂತ್ಕೊಂಡು ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಾ, ನಾಳೆ ದೇವಸ್ಥಾನದಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಳ್ಬಾರ್ದು ಪುಟ್ಟಿ, ಅಳ್ಬಾರ್ದು. ಎಲ್ಲಿ ನಗು ನಗು? ಕೇಳಿದಕ್ಕೆ ಸಾರಿ ತಪ್ಪಾಯ್ತು, ಹಂಗೋಗಿ ಬಂದ್ಬಿಡ್ತೀನಿ. ಏ ಡಾಲ್ಡಾ, ಏನಿಲ್ಲಿ? ಡಬಲ್ ಡ್ಯೂಟಿನಪ್ಪ, ಆದ್ರೆ ಪೇಮೆಂಟ್ ಮಾತ್ರ ಸಿಂಗಲೇ. ಬಾಟಾ ಕೇಳಿದ್ರೆ ಟಾಟಾ ಅಂತ ನಿಮ್ಮಪ್ಪ. ಏನ್ ಮಾಡ್ಲಿ? ಡಬಲ್ ಡ್ಯೂಟಿನಾ? ಏನ್ ಡ್ಯೂಟಿ? ಹಾ, ಏನ್ ಡ್ಯೂಟಿನಾ? ಮದ್ವೆನೇಯ? ಯೋ, ನಿಂದೇ ಮದ್ವೆ, ಎಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ, ನಾವೇ ಅಡುಗೆ ಮಾಡ್ಬೇಕಂತೆ. ಮದ್ವೆನಾ? ಗೊತ್ತಿಲ್ದಂಗೆ ನಾಟಕ ಮಾಡ್ಬಿಡ, ನಡಿಯಪ್ಪ, ತುಂಬಾ ಕೆಲ್ಸಗಳಿದೆ. ಒಂದ್ ನೀನು ಸ್ವಲ್ಪ ಕೆಲ್ಸಗಳು ನೋಡ್ಕೊ, ಬಾಳೆನ್ ಮಿಸ್ ಆಗ್ಬಿಟೈತೆ, ತಂದ್ಬಿಡ್ತೀನಿ. ಈಗ ತಾನೇ ಬಂದ್ವಿ ಮಾವ. ಇದೇನ್ ಮಾವ ಇದು, ಇಷ್ಟೊಂದ್ ಸ್ವರ್ಗ ಹೋಗಿದ್ಯಾ? ನನ್ ತಂಗಿ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾವ ದಿನ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ನೋಡಿ ಹೇಳಿ. ತಗೊಳ್ಳಿ ಶಾಸ್ತ್ರಿಗಳೇ. ಮಾವ ಕೊಡಮ್ಮ. ಅತ್ತೆ ಕೃಷ್ಣ. ನಂಗೆ ಬೇಡ ದೀಪ. ಏ ಕೃಷ್ಣ. ಏ ಕೃಷ್ಣ. ಏ ಕೃಷ್ಣ, ಏನ್ಲ ಇದೆಲ್ಲ? ಅಲ್ಲಿ ನಡೀತಾ ಇರೋದು ನಿನ್ನ ಮದುವೆ ಮಾತುಕತೆ. ಇದ್ದಕ್ಕಿದ್ದಂಗೆ ಹಿಂಗೆ ಎದ್ದು ಬಂದೆ ಅಲ್ಲ. ಅಲ್ಲಿ ಕೂತವ್ರಿಗೆ ನಿನ್ನ ಬಗ್ಗೆ ಏನನ್ಸಲ್ಲ. ಅಪ್ಪ, ಮದುವೆ ಗಿದ್ವೆ ಅಂತ ಫೋರ್ಸ್ ಮಾಡಬೇಡಿ, ನನಗೆ ಅದೆಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ಲ ಮತ್ತೆ ಯಾವಾಗ ಮಾಡ್ಕೋತೀಯ? ನಾವು ಸತ್ತ ಮೇಲೆ ಮಾಡ್ಕೋತೀಯ? ಈಗ ಸಾಯೋ ಮತ್ತೆ ಯಾಕಪ್ಪ? ಮತ್ತೆ ನಿನ್ನೇನಯ್ಯ? ನಾನೇನು ಕೇಳ್ಬೇಡಪ್ಪ, ಸುಮ್ಮನೆ ತಲೆ ತಿಂತಾರೆ. ಲೇ ಲೇ ಕೃಷ್ಣ, ರುಕು, ಬೇಗ ಬಾ, ಹೊಸ ಸ್ಕೂಟಿ ತಗೊಂಡಿದ್ದೀನಿ. ಲೋಕೇಶ್ನ, ಅವಳು ಬರಲ್ಲ ಅನ್ಸುತ್ತೆ ಕಣೋ, ಸುಮ್ನೆ ಕಾಯೋದ್ ವೇಸ್ಟ್. ಇನ್ ಸ್ವಲ್ಪ ಕಾದ್ ನೋಡೋಣ, ಇರೋ ಬರ್ತಾಳೆ. ಕಪ್ಪೆ. ಜಿಲೇಬಿನೂ ಬರ್ತಾ ಇದೆ ಕಣ. ಅಯ್ಯೋ, ಎಷ್ಟು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದಲ್ಲ. ಅದಕ್ಕೆ ಕಣ ದೊಡ್ಡವ್ರು ಹೇಳಿರೋದು. ಏನೋ ತಾಳಿದವನು ಬಾಳಿಯಾನು ಅಂತ. ಬಳ್ತೀರಿ ಬಳ್ತೀರಿ, ಚಕದಾಗ ಬಳ್ತಿದೆ. ರುಕು, ನೀನ್ ಇಲ್ಲೇ ಇರು, ನಾನು ಹೋಗಿ ಪೂಜಾರಪ್ಪನ್ ಕರ್ಕೊಂಡ್ ಬರ್ತೀನಿ, ಪೂಜೆ ಮಾಡ್ಸೋಣ. ಸರಿ. ರುಕು ಜೊತೆ ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ, ನೀನ್ ಹೋಗಿ ಮಾತಾಡೋ, ನನ್ ಜಿಲೇಬಿನೂ ಕೂಡ ಸೇರ್ಕೊಳ್ಳ, ಹಂಗೆ ಕಚ್ಕೊಂಡ್ಬರ್ಬಿಡ್ತೀನಿ. ಆಯ್ತು ಬಲ್ಲ. ಇಲ್ಲೇ ಇಲ್ಲೇ ವಯ್ಯಾರೆ. ಎಸ್. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ ಥ್ಯಾಂಕ್ಸ್ ನಾ ಅವಳಿಗೆ ಹೇಳು. ಅವಳ್ಗ ಯಾಕೆ? ಕರ್ಕೊಂಡ್ ಬಂದಿದ್ದ ಅವಳೆ ತಾನೆ. ಓಕೆ, ಕರ್ಕೊಂಡ್ ಬಂದಿದ್ದಕ್ಕೆ ಅವಳಿಗೊಂದು ಥ್ಯಾಂಕ್ಸು. ನೀನ್ ಡೈರಿ ಸಿಗ್ತೀನಿ ಅಂದ್ರೆ ನಿನಗೆ ಸಾವಿರ ಥ್ಯಾಂಕ್ಸ್ ಬೇಕಾದ್ರೆ ಹೇಳ್ತೀನಿ. ನಾನು ಹೇಳಿದ್ದೇನು ನಿರ್ಧಾರ ಮಾಡಿದೆ? ನಿರ್ಧಾರನ? ಯಾವ್ದ್ರ ಬಗ್ಗೆ? ಓ, ನೆನ್ನೆ ಹೇಳಿದ್ದಲ್ಲ, ಅದ್ರ ಬಗ್ಗೆನಾ? ಹೌದು. ನೀನ್ ಹೋದ್ಮೇಲೆ ಯೋಚನೆ ಮಾಡಿದೆ, ಒಬ್ಳೆ ನೆನೆಸ್ಕೊಂಡು ನೆನೆಸ್ಕೊಂಡು ಎಷ್ಟು ನಕ್ಕಿದ್ದೀನಿ ಗೊತ್ತಾ? ನಿನಗೆ ಫುಲ್ ಥ್ಯಾಂಕ್ಸ್. ನಾನು ಈ ಥರ ನಕ್ಕು ಎಷ್ಟು ದಿನ ಆಯ್ತು ಗೊತ್ತಾ? ಯಾಕೆ ಹಿಂಗೆ ತಮಾಷೆ ಮಾಡ್ತಿದ್ಯಾ?
ಮತ್ತಿನ್ನೇನ್ ಕೃಷ್ಣ, ನೀನ್ ಸುಖವಾಗಿರೋದು ನಿನಗಿಷ್ಟ ಇಲ್ವಾ? ಸುಖನ? ನಾನ್ ನಿನ್ನ ಮದ್ವೆ ಆದ್ರೆ ಸುಖವಾಗಿರ್ತೀನಿ ಅನ್ಕೊಂಡ್ಯಾ? ಕೃಷ್ಣ, ನನ್ ಜೀವನ ಹಾಳಾಗಿರೋದ್ ಸಾಕು, ಇನ್ ನಿನ್ ಜೀವನ ಹಾಳಾಗೋದ್ ಬೇಡ. ನನ್ ಪಾಡಿಗ್ ನನ್ನ ಬಿಟ್ಟು ನಿನ್ ಮನೆಗೆ ಹೋಗು. ಹೋಗ್ತೀನಿ ಇವತ್ತಲ್ಲ ನಾಳೆ ನಿನ್ ಜೊತೆಲೇ ಕರ್ಕೊಂಡು ಹೋಗ್ತೀನಿ. ನೀನ್ ಹೀಗೆ ಬದುಕ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ನಾನ್ ಹೀಗೂ ಬದುಕ್ಬೋದು ಅಂತ ತೋರಿಸ್ತೀನಿ. ಒಬ್ಬ ಭಿಕ್ಷುಕಿನ ಮನೆ ಕರ್ಕೊಂಡೋದ್ರೆ ಯಾರು ಒಪ್ಪಲ್ಲ, ಮನೆಯವರು ಒಪ್ಪಲ್ಲ. ಹಾಗೆ ಕರ್ಕೊಂಡೋದ್ರೆ ಯಾರು ಒಪ್ತಾರೆ ರುಕು? ಅದೇ ಪ್ರೀತಿ ಕರ್ಕೊಂಡೋದ್ರೆ ಜನನು ಒಪ್ತಾರೆ, ಮನೆಯವರು ಒಪ್ತಾರೆ. ಅದೇ ಪ್ರೀತಿಗಿರೋ ತಾಕತ್ತು. ಜಿಲೇಬೆ, ಹೊಸ ಗಾಡಿ ತಗೊಂಡಿದ್ಯಾ? ನಂಗೇನಿಲ್ವಾ? ಅಲ್ಲಿ ಪೂಜಾರು ಕಾಯಿ ಹೊಡಿತಾರೆ, ನಾನ್ ಕೇಳಿದ್ದು ಸ್ವೀಟ್. ಜಿಲೇಬಿ ಅಂತ ಹೆಸರಿಟ್ಟಿದ್ಯಾ? ನಾನ್ ಸ್ವೀಟ್ ಆಗಿಲ್ವಾ? ಕೊಡಪ್ಪ. ದಾಳ್ಡಾ ಬಂದೆ. ಬಾಯಿಲಿ ಬಂದೆ 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 ಕಿತ್ಕೊಂಡೆ ಬಂದೆ. ಎಲ್ಲೋಗಿದ್ದೆ? ಅದು ತೋಟದಲ್ಲಿ ಕುಂಬಳಕಾಯಿ ಕಿತ್ಕೊಂಡು ಬರ್ಕೋಗಿದ್ದೆ. ಹಂಗೆ ಒಂದ್ ನಿಮಿಷ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದು, ನೀ ಬಿರಿಯಾನಿ ಭಾರಿ ಚೆನ್ನಾಗ್ ಮಾಡ್ತೀಯ ಅಂತೆ, ಫೇಮಸ್ ಅಂತೆ. ಮಾಡ್ತೀನಿ, ಆದ್ರೆ ನಿಮ್ಮಸ್ ಚೆನ್ನಾಗ್ ಬರಲ್ಲ. ನೋಡು ನೋಡು, ಏನೇನೋ ಕತೆ ಹೇಳಿ ಕಾಗೆ ಹಾರಿಸಿ ತಪ್ಪಿಸ್ಕೋಬೇಡ. ಇವತ್ತು ಬೀಗರ್ ಬಂದಿದ್ದಾರೆ, ನೀ ಬಿರಿಯಾನಿ ಮಾಡ್ತಾ ಇದೀಯಾ, ನಾವೆಲ್ಲ ಟೇಸ್ಟ್ ಮಾಡ್ತೀವಿ ಅಷ್ಟ. ನನ್ನ ಬಿರಿಯಾನಿನ ಟೇಸ್ಟ್ ಮಾಡಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಮಾಂಸನ ಅದುವಾಗಿ ಬೇಯಿಸಿ ತುಪ್ಪ ಹಾಕಿ ನಾಲ್ಕು ಮೂಳೆನ ಹಂಗೆ ತೆಗೆದು ಬಾಯಿ ಅಂತ ಹೇಳಿದ್ರೆ ಡಾಲ್ಡಾ ಡಾಲ್ಡಾ ಬಂದಂಗ್ ಬರುತ್ತೆ. ನನ್ನ ಬಿರಿಯಾನಿನ ಯಾರ್ಯಾರು ತಿಂದವ್ರೆ ಗೊತ್ತಾ? ಮೈಸೂರು ಮಹಾರಾಜರ ಮನೆ ಕೆಲಸದವ್ರು. ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಆ ಬಿರಿಯಾನಿ ನಾಳೆ. ಇವತ್ತೇ ಜೊಲ್ ಸುರಿಸ್ತಾ ಇದ್ರಾ? ಅಡಿಗೆ ಮಾಡಿ ಅನ್ನಕ್ಕಿಡಿ. ಕುಕ್ಕರ್ ತಗೊಂಬ. ಎಲ್ಲಿದೆ? ಕೆಲಸದೊಳು ತೊಳಿತಿದ್ದಾಳೆ. 2 ನಿಮಿಷದಲ್ಲಿ ತರ್ತೀನಿ. ಒಂದೇ ನಿಮಿಷದಲ್ಲಿ ತಗೊಂಬ ಬಿರಿಯಾನಿ ನಾಳೆ. ಡಾಲ್ಡಾ ಡ್ರೀಮ್ ಅಲ್ಲೇ ಇರಿ. ಮೌ, ಯಾರಮ್ಮ ನೀನು? ಪಾತ್ರೆ ಎಲ್ಲ ತೊಂಬನಿಲ್ಲ ಆರಾಕೊಂಡ್ಬಿಟ್ರೆ ಒಳಗೆ ಅಡಿಗೆ ಮಾಡಕ್ಕೆ ಏನಿರುತ್ತೆ? ಹೇಳ್ತಾ ಇದ್ರು ನೋಡು. ಏಯ್, ಕಿವಿ ಕೆಲಸ ಅಲ್ವಾ ನಿಂಗೆ? ಮೌ, ಏನ್ ಮಾಡೋದೀಗ ನೀನು? ಅಯ್ಯೋ, ಕಳ್ಳಿನ ತಂದು. ಏಯ್ ಬರ್ರಿ ಬರ್ರಿ, ಇಲ್ಲಿ ಇಲ್ಲೇನೆ ಮಾಡ್ತಾ ಇದೀಯ ನೀನು? ಅಲ್ಲ, ನನ್ ಸ್ಕೂಟರ್ ನ ಕದ್ಕೊಂಡು ಹೋಗ್ಬಿಟ್ಟು ಎಲ್ಲ ಇಟ್ಟಿದ್ಯಾ? ಇಲ್ಲಿ ಬಂದು ಏನ್ ಸ್ಕೆಚ್ ಆಗ್ತಾ ಇದೆಯ ಹೇಳು. ಏಯ್, ಏನ್ ಸ್ಕೆಚ್ ಹಾಕಿದ್ಯಾ ಹೇಳು. ನಾನ್ ಹಾಕಿದ್ದು ಒಂದೇ ಒಂದ್ ಸ್ಕೆಚ್. ನಾನೊಂದ್ಮೇಲೆ ನನ್ನ ಗಾಡಿನ ಯಾಕೆ ಕದಿಬೇಕಾಗಿತ್ತು? ಆ ಗಾಡಿನ ನಾನು ಕತ್ಕೊಂಡು ಹೋದ್ರೆ ಒಂದಲ್ಲ ಒಂದಿನ ನೀವು ನನ್ನ ನುಡ್ಕೊಂಡು ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏಯ್, ನೀನು ಕಳ್ಳಿ ಅನ್ಕೊಂಡೆ ಮಳ್ಳಿ? ಆದ್ರೂ ಅವತ್ತು ಏನೇನೋ ಮಾತಾಡ್ದಲ್ಲ ನೀನು. ಅದು ಅದು ಅದನ್ನೆಲ್ಲ ನಾನು ಅವತ್ತು ಬಿಟ್ಬಿಟ್ಟಿದ್ದೀನಿ ಡಾರ್ಲಿ. ನಾಳೆ ನನ್ನೂ ಬಿಟ್ಬಿಟ್ರೆ? ಆಗ ಬಿಡೋ ಆಗಿದ್ದಿದ್ರೆ ಆ ಗಾಡಿನ ಯಾವತ್ತೋ ಬಿಟ್ಬಿಡ್ತಿದ್ದೆ. ನನ್ಗೆ ಆ ಗಾಡಿನೂ ಬೇಕು. ಸಡನ್ ಆಗಿ ಅಂಟ್ಕೊಂಡ್ಬಿಟ್ಲಲ್ಲಪ್ಪ. ಬಾಳೆನ್ ತೊಟ್ಕೋಬಿಡೋಣ, ಬಾ ಬಾ ಬಾಳೆನ್ ತೊಟ್ಕೋಬಿಡೋಣ, ಬಾ 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 ಬಾ. ಒಬ್ನೇ ಬಂದ್ಯಾ? ತಗೋ ದೀಪ ಹಚ್ಚು. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ಲಿಲ್ಲ. ಉತ್ತರನೇ ಇಲ್ದಿರೋ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ ಕೃಷ್ಣ? ಜೀವನನೇ ಕೊನೆ ಅಂತ ಅಂದ್ಕೊಂಡವಳ್ಗೆ ಕೊನೆ ಇರುತ್ತ ಯಾವತ್ತಾದ್ರೂ? ರುಕು, ಯಾಕೆಲ್ಲ ಮುಗ್ದೋಗಿರೋ ತರ ಮಾತಾಡ್ತಿದ್ಯಾ? ನೋಡು, ನನ್ ಕಣ್ಣೀರಲ್ಲಿ ಕೈ ತೊಳಿತಾ ಬದುಕ್ತಾ ಇಲ್ಲ. ಅಷ್ಟಕ್ಕೂ ನನ್ ಕಣ್ಣಲ್ಲಿ ಈಗ ಕಣ್ಣೀರು ಉಳ್ದಿಲ್ಲ. ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿರೋಳ್ ತರ ಮುಖೋಡ ಹಾಕಿದ್ಯಾ ಅಷ್ಟೇ, ಆದ್ರೆ ನೀನು ಚೆನ್ನಾಗಿಲ್ಲ ಅಂತ ನನಗ್ ಗೊತ್ತು. ಇಲ್ಲಿ ನಗ್ನಗ್ತಾ ಬೆಳಗ್ತಾ ಇದೆಯಲ್ಲ ದೀಪ, ಇದು ನೀನು. ಇಲ್ಲಿ ಆರೋಗಿದೆಯಲ್ಲ ದೀಪ, ಅದು ನಾನು. ಆರೋಗಿರೋ ದೀಪ ಯಾವ ಮನೆಗೂ ಬೆಳಕು ತರಲ್ಲ, ಶೋಭೆನೂ ತರಲ್ಲ. ಹೌದಾ?
ಈಗೇನ್ ಹೇಳ್ತೀಯ? ಇನ್ಮೇಲೆ ಈ ದೀಪ ಯಾವತ್ತೂ ಆರಲ್ಲ. ನಿಮಗೆಲ್ಲ ಒಪ್ಪಿಗೆನಾ? ಒಪ್ಪಿಗೆ. ನಿನಗೆ ಒಪ್ಪಿಗೆನಮ್ಮ? ಒಪ್ಪಿಗೆ. ಸರಿ, ತಾಂಬೂಲ ಬದಲಾಯಿಸ್ಕೊಡಿ. ಬಾ ಬಾ. ಶಿವ 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 ಶಿವ. ತಗೊಳ್ಳಿ ಅದಕ್ಕೆ. ಡಾಲ್ಡ ಏ ಡಾಲ್ಡ ಯಜಮಾನ್ರೆ, ಊಟ ರೆಡಿ ಇದೆ ಏನಪ್ಪ? ಊಟ ಎಲ್ಲ ರೆಡಿ ಇದೆ, ಆದ್ರೆ ನಂದು ಸಣ್ಣ ರಿಕ್ವೆಸ್ಟ್ ಇದೆ, ಮಾಡಿಸ್ಕೊಟ್ಬಿಟ್ರೆ. ಒಂದನೇ ತಾರೀಕಿನ್ನ ದೂರ ಇದೆ. ಅದಲ್ಲ ಯಜಮಾನ್ರೆ, ಹೆಂಗು ಮಗನ್ ಮದುವೆ ಮಾಡ್ತಾ ಇದ್ರ, ನಂದು ಒಂದು ಇರ್ಲಿ ಅಂತ ನನ್ನ ಸೇರಿಸಿ ಶಾಲಿ ವಾಹನ ಸಖಿ ಹೋದ್ಸಿ. ಶಕೆನಾ? ಅಯ್ಯೋ ಸೆಕೆ ಇಲ್ಲ ಯಜಮಾನ್ರೆ, ನಿಮ್ಮ ಮಕ್ಕೆ ಶಕೀಲ. ಶಕೀಲ ಇವಳೆ? ಅವಳು ಶಕೀಲ? ಶಕೀಲ ಶಕೀಲ ಗೊತ್ತಿಲ್ಲ. ಶಕೀಲ ಶಕೀಲ ಸಕ್ಕು ಸಕ್ಕ ಮನೆಗೆ ಬಂದ್ಬಿಟ್ಲು ಇವಳೆ. ಅಯ್ಯೋ ನಿನ್ನ ಮನೆ ಕಾಯೋಗ ಇವಳ ಮೇಲೆ ಯಾವಾಗ್ಲೂ ಕಣ್ಣಾಕದೆ. ಅದು ಒಗ್ಗರಣೆಗೆ ತುಪ್ಪ ಕೇಳಿದ್ಲು, ಬೈ ಮಿಸ್ಟೇಕ್ ಡಾಲ್ಡ ಕೊಟ್ಬಿಟ್ಟೆ. ಹೆಂಚು ಬಿಸಿ ಇತ್ತಲ್ಲ, ಸ್ಟೋರ್ ರೂಮ್ ಅಲ್ಲಿ ಮಿಕ್ಸಿಂಗ್ ಆಗ. ಕಲಬೆರಕೆ ಏನ್ ಬೆರಕೆ ಆದ್ರೆ ಯಜಮಾನ್ರೆ, ಅಡಿಗೆ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅದು ಇಂಪಾರ್ಟೆಂಟ್. ಶಾಸ್ತ್ರಗಳ ನಂದು ಸರ್ ಓದ್ಬಿಡಿ ಯಜಮಾನ್ರೆ. ಕಲಬೆರಕೆ ತಾನೆ, ಇದನ್ನು ಓದ್ಬಿಡ್ತೀನಿ. ಅಯ್ಯೋ ಅಡಿಗೆ ರೆಡಿ, ಶಾಸ್ತ್ರಗಳು ಓದಕ್ಕೆ ಸಾಯಂಕಾಲ ಆಗುತ್ತೆ. ಬನ್ನಿ ಬನ್ನಿ, ಎಲ್ಲ ಊಟ ಮಾಡ್ಕೊಳ್ಳಿ, ಬನ್ನಿ ಬನ್ನಿ. ಶಾಸ್ತ್ರಗಳು ಫಿಕ್ಸ್ ಆಗೋಯ್ತು ಕಣೆ. ಆಯ್ತು. ಹಲೋ, ಹಾ ಯಾವಾಗ? ಮೇಸ್ಟ್ರೆ, ನಾನು ಹೋಗಿ ಡಾಕ್ಟರ್ನ ಬಿಟ್ಟು ಬಂದ್ಬಿಡ್ತೀನಿ. ರಂಗಣ್ಣ ಅವ್ರೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೌದು ಮೇಸ್ಟ್ರೆ, ನೀವು ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ಹೋದ್ರೆ ಶ್ರಮ ಆಗುತ್ತೆ, ಆರೋಗ್ಯ ಕೆಡುತ್ತೆ. ನೀವು ಸ್ವಲ್ಪ ರೆಸ್ಟ್ ತಗೋಬೇಕು. ನನಗೇನು ಆಗಿಲ್ಲ ಯಜಮಾನ್ರೆ, ನನಗೇನು ಆಗಿಲ್ಲ. ದರಿದ್ರದೊಳೆ ಯಾಕೆ ಬಂದೆ ನೀಲಿ? ಅಪ್ಪ, ನೀನು ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆಪ್ಪ. ಹುಷಾರಲ್ಲ, ನಾನ್ ಸತ್ರು ನೀನ್ ಆಶ್ರಮಕ್ಕೆ ಬರಬಾರ್ದು. ಇನ್ನು ನನ್ ಮೇಲೆ ಕೋಪ ಹೋಗಿಲ್ವಾಪ್ಪ ನಿನ್ಗೆ? ನಿನ್ ಸತ್ರು ನನ್ ಕೋಪವಾಗಲ್ಲ. ಸಾಲದಕ್ಕೆ ಈ ಪಾಪ ಪಾಪ ಬೇರೆ ಕಟ್ಕೊಂಡ್ ಬಂದಿದೀಯಲ್ಲ ಯಜಮಾನ್ರೆ, ನನ್ನ ಮಾನ ಮರ್ಯಾದೆಲ್ಲ ಹರಾಜೆ ಹಾಕ್ಬಿಟ್ಲು. ಅಪ್ಪ, ನಾನು ಯಾವ ಪಾಪನೂ ಮಾಡಿಲ್ಲ ಅಪ್ಪ. ನಿನಗ್ ನೋವು ಕೊಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನಿನಗೆ ಹಿಂಗಾಯ್ತಲ್ಲ ಅಂತ ನೋಡಕ್ ಬಂದಿದ್ದೀನಪ್ಪ. ನೀನಿನ್ನೂ ಬದುಕಿದೀಯಲ್ಲ, ಇದಕ್ಕಿಂತ ನೋವು ಬೇಕೇನೆ? ನಿನ್ ಮುಖ ತೋರಿಸ್ಬೇಡ, ಹೊಟ್ಟೋಗು ಹೋಗೆ. ನಿನಗ್ ನೋವು ಕೊಡ್ಬಾರ್ದು ಅಂತಾನೆ ನಾನು ದೂರ ಬದುಕ್ತಾ ಇದ್ದೀನಪ್ಪ. ಅನಾಥೆಗೆ ತಾಯಿನೂ ನೀನೆ, ತಂದೆನೂ ನೀನೇಪ್ಪ. ಏಯ್, ತಂದೆ ತಂದೆ ಅಂತ ಯಾಕೆ ಆ ದರಿದ್ರ ಬಾಯಲ್ಲಿ ಹೊಡಿತೀಯ? ತಂದೆ ಅನ್ನಪ್ಪ ಅದಕ್ಕೆ ಮಸಿ ಬೆಳೆದ್ಬಿಟ್ಟಲ್ಲೇ. ನಿನ್ ಮುಖ ನೋಡಿದ್ನಲ್ಲ ಅಷ್ಟೇ ಸಾಕು, ಇನ್ಯಾವತ್ತು ನನ್ ಮುಖನ ನಿನಗ್ ತೋರ್ಸಲ್ಲ ಅಪ್ಪ. ತಪ್ಪಾಯ್ತಪ್ಪ, ಒಂದ್ಸಲ ಎಲ್ರ ಮುಂದೆ ಹಿಂಗ ಆಡಿದ್ರೆ ಹೆಂಗೆ? ಹೆಣ್ಮಕ್ಳ ಮೇಲೆ ಕೈ ಮಾಡುದು ತಪ್ಪು, ಅವಳು ಬೇರೆ ಯಾರು ಅಲ್ಲ, ನಿಮ್ ಮಗಳಲ್ವಾ. ಯಜಮಾನ್ರೆ, ಇವಳ ಮೇಲೆ ಕೈ ಮಾಡದ, ಇವಳ ಬಗ್ಗೆ ನಿಮಗ್ ಗೊತ್ತಿಲ್ಲ ಯಜಮಾನ್ರೆ. ಇವಳನ್ನ ತುಂಡು ತುಂಡ ಕತ್ತರಿಸಿದ್ರೆ ನನ್ ಸಮಾಧಾನ. ಕತ್ತರಿಸಾಕ್ಬಿಡಿ, ಯಾಕೆ ಸುಮ್ನೆ ಇದ್ದೀರಾ? ಬನ್ನಿ ಮೇಷ್ಟ್ರೆ, ಸಾಯಿಸ್ಬಿಡಿ ಇವಳನ್ನ. ಅವಳ ಹೆಣ್ಣ ಹುಟ್ಟಿದ ತಪ್ಪ ಅಥವಾ ಹುಟ್ಟಿದೆ ತಪ್ಪ? ಇವಳಂತ ತಪ್ಪ ಏನ್ ಮಾಡದ್ಲು ಹೇಳಿ ಮೇಷ್ಟ್ರೆ? ಯಾವನೋ ಒಬ್ಬ ಪ್ರೀತಿಸ್ದ, ಅವನ್ ಮೋಸ ಮಾಡ್ದ, ನಂಬಿಕೆನೆ ಮೋಸ ಅಂದ್ಮೇಲೆ ಪಾಪ ಇವಳೇನ್ ಮಾಡಕಾತೆ ಮೇಷ್ಟ್ರೆ? ಕತ್ತರಿಸ್ತಾರಂತೆ. ಏ ಕೃಷ್ಣ, ನಿನ್ಗೆ ಯಾಕಲಾ ಇದೆಯಲ್ಲ, ನೀನ್ ಸುಮ್ನೆ ನಿಂತ್ಕೋ. ಹೇಗಪ್ಪ ಸುಮ್ನಿರ್ಲಿ, ಇವಳಗ್ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಯಾಕೋ ಕೃಷ್ಣ, ತುಂಬಾ ಮಾತಾಡ್ತಿದೀಯ ನೀನು. ಇವತ್ ನಾನ್ ಮಾತಾಡಿಲ್ಲ ಅಂತಂದ್ರೆ ನಾಳೆ ಇವರೆಲ್ಲ ಇವಳ ಬಗ್ಗೆ ಮಾತಾಡ್ತಾರೆ. ಏ ಬಟ್ಟೆ, ಮಾತಾಡಿದ್ರೆ ಮಾತಾಡ್ಲಿ, ನಿನ್ಗೆ ಏನ್ ಕಷ್ಟ? ಕಷ್ಟ ಏನಿಲ್ಲಪ್ಪ, ಇವಳಂದ್ರೆ ನನಗ್ ತುಂಬಾ ಇಷ್ಟ. ನಾನು ಇವಳ ಪ್ರೀತಿ ಮಾಡ್ತಾ ಇದೀನಿ, ಇವಳ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಪ್ಪ. ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನನ್ನ ಮನೆಗೆ. ನನಗ್ ಗೊತ್ತಪ್ಪ, ಇದನ್ನ ಯಾವ ತಂದೆ ತಾಯ್ತಾನ ಒಪ್ತಾರೆ, ಆದ್ರೆ ನೀವು ನಾಳೆ ಒಪ್ಪೋತರ ನಾನು ಬದುಕ್ ತೋರಿಸ್ತೀನಪ್ಪ. ಹೌದು ತೋರಿಸ್ತೀಯ ತೋರಿಸ್ತೀಯ, ನಾಳೆ ನಾಲ್ಕು ಜನ ಚೀತು ಅಂತ ನಮ್ಮನ್ನು ಉಗಿತಾರಲ್ಲ ಅವಾಗ ತೋರಿಸು, ಇವರೇ ನಮ್ಮಪ್ಪ ಇವರೇ ನಮ್ಮಮ್ಮ ಅಂತ. ನಿಮ್ ಮಗಂದೇನು ತಪ್ಪಿಲ್ಲ, ಇವಳು ಇದಾಳಲ್ಲ ಪಾಪದವಳು, ಮಾನ ಮರ್ಯಾದೆ ಏನೂ ಇಲ್ಲ ಅವಳಿಗೆ. ಮೇಷ್ಟ್ರೆ,
ಇವಳ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೂ ಸರಿ ಇರಲ್ಲ ನೋಡಿ. ಇವಳಿಗೆ ಯಾರು ಇಲ್ಲ ಅಂತ ತಾನೆ ಹಿಂಗೆಲ್ಲ ಮಾತಾಡ್ತೀರ ನೀವು? ಇವಳಿಗೆ ನಾನಿದ್ದೀನಿ, ನನ್ನ ಪ್ರೀತಿ ಇದೆ, ಇನ್ಮೇಲೆ ಈ ಮಗುನು ನಂದೆ, ಇವಳು ನನ್ನೋಳೆ. ರುಕು, ನನ್ನ ಪ್ರೀತಿ ಮೇಲೆ ಹಿಂಗೆ ನಂಬಿಕೆ ಇದ್ರೆ ನನ್ನ ಜೊತೆ ಬಾ. ನೆರಳೆ ನೀ ಹೇಳು ಮರೆತು ನಾನೆಲ್ಲ ಬರಲೆ ನಿನ್ನೊಂದಿಗೆ ಇರುಳು ಬಾನಲ್ಲಿ ಬರದ ಚಂದಿರನ ತರಲೆ ಅದಕ್ಕೆ ಇನ್ನೂ ಟೈಮ್ ಇದೆ ಬಿಡು. ಅದು ಅದೇನು ರುಕ್ಕು ಕೃಷ್ಣನ್ ನೋಡ್ಬೇಕು ಅಂತಿದ್ಲು, ಮನೆ ಹತ್ರ ಹೋಗಿ ನೋಡಕ್ ಕೇಳು. ಅವ್ನ್ ಬಿಡು, ಯಾವಾಗ್ಲೂ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ. ಅಚ್ಚರಿ, ನೀನ್ ಯಾವಾಗ ನನಗೋಸ್ಕರ ಕಾಯ್ತಾ ಇರ್ತೀಯ? ಎಣ್ಣೆ ಇನ್ನು ಕಾದಿಲ್ಲ, ಕಾದ್ಮೇಲೆ ಅದನ್ನ ಪಾಕಕ್ಕ ಕೊಡ್ತೀನಿ, ತಿನ್ನು. ಜಿಲೇಬಿನ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ಎಲ್ಲಿದೆಯಾ ಬಾರೋ? ಬಂದ ಟೀಚರ್. ಓ ಓ,
ಆಯ್ತಾಯ್ತು, ಅಳ್ಬೇಡ. ನೀನು ಪಾಪುನ ಆಟಾಡಿಸ್ತಾ ಇರೋ, ನಾನು ಬೇಗ ಬಂದು. ಸರಿ ಟೀಚರ್. ಕೃಷ್ಣ, ತುಂಬಾ ಹೊತ್ತಾಯ್ತಾ ಬಂದು? ಹೌದು, ಏನೋ ಬರಕ್ ಹೇಳ್ದಂತೆ ಕಪ್ಪೆ ಹೇಳ್ದ. ಏನಿಲ್ಲ, ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬರಕ್ ಹೇಳ್ದೆ. ಏನ್ ನಮ್ ವಿಷಯನಾ? ಹೌದು, ಅದಕ್ಕೆ ಹೇಳ್ ಕಳಿಸ್ತೀನಿ. ಏನ್ ವಿಷಯ? ಅದು ನಮ್ ವಿಷಯನೇ ಮಾತಾಡ್ಬೇಕು. ಏನ್ ಮಾತಾಡ್ಬೇಕಾಗಿತ್ತು? ಮಾತಾಡೋ ಪರವಾಗಿಲ್ಲ. ಅನಿಸ್ತಾ ಇದೆ ಅದು ಮಾತೇ ಬರ್ತಾ ಇಲ್ಲ. ಬಾರೋ ಇಲ್ಲಿ. ಎಲ್ಲಿ ಹೋದ? ಎಷ್ಟು ಸಲ ಹೇಳಿದ್ದೀನಿ ಹೋಗ್ಬೇಡ ಅಂತ? ಬಾ ಬೇಗ. ಕತ್ಲಾಗಿದೆ, ಬೆಳಕಕ್ ಬೇಜಾರಾದಾಗ ಇನ್ನೇನ್ ಮಾಡುತ್ತೆ ಸರ್? ಬೇಜಾರ್ ಮಾಡ್ಕೋಬೇಡಮ್ಮ, ಇವತ್ತಿಲ್ಲ ನಾಳೆ ಬೆಳಕ್ ಬಂದೇ ಬರುತ್ತೆ. ಅದ್ ನನ್ ಜೀವನದಲ್ಲಿ ಸಾಧ್ಯ ಇಲ್ಲ ಬಿಡಿ ಸರ್. ನೀವ್ ಯಾಕೆ ಬಂದಿದ್ದು ಅಂತ ಗೊತ್ತಾಗ್ಲಿಲ್ಲ. ಮಗಳೇ, ಸಾಮಾನ್ಯವಾಗಿ ನಾನು ಇಂಥ ಟೈಮಲ್ಲಿ ಮಾತಾಡಬಾರ್ದು, ಆದ್ರೂ ನಾನು ಮಾತಾಡೇ ಮಾತಾಡ್ತೀನಿ. ಯಾಕಂದ್ರೆ ನಿನ್ನ ಹೆತ್ತು ತಾಯಿ ತಂದೆ ನಿನ್ನ ಕಸು ತೊಟ್ಟಿಯಲ್ಲಿ ಬಿಸಾಕಿದ್ರು. ಪ್ರೀತಿಸ್ದವನು ನಿನ್ನ ಬಿಟ್ಟು ಹೊರಟು ಹೋಗ್ಬಿಟ್ಟ. ಸಾಕಿದ ತಂದೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ. ನಿನಗೆ ಆಶ್ರಯ ಆಗಬೇಕಾಗಿದ್ದ ಆ ಮಗು ಅದು ನಿನ್ನ ಕೈ ಬಿಟ್ಬಿಡ್ತು. ಪಾಪ, ಆ ಮಗುಗೆ ನಿನ್ನ ಜೊತೆಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಿನ್ನ ಜೊತೆಗಿದ್ದವ್ರು ಯಾರು ಉಳಿಲಿಲ್ಲ ತಾಯಿ. ಅಂತದ್ರಲ್ಲಿ ನನ್ನ ಮಗ ನಿನ್ ಜೊತೆ ಬದುಕ್ತಾನೆ ಅಂತ ಏನ್ ಗ್ಯಾರಂಟಿ?
ನಾನು ಈಗಾಗಲೇ ಈ ಲಗ್ನ ಪತ್ರಗಳನ್ನ ಮನೆ ಮನೆಗೆ ಹಂಚ್ತಾ ಇದ್ದೀನಿ. ಮನೆಗೆ ಬಂದು ನೆಂಟರೆಲ್ಲ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ ಕೇಳಿದರೆ ನಾನೇನಂತ ಉತ್ತರ ಹೇಳಿ? ನೀನು ಇದು ಸರಿಯಲ್ಲ, ಆಗೋದಲ್ಲ, ಹೋಗೋದಲ್ಲ ಅಂತ ನೀನು ಬೈದಿರ್ತಿ ಅಂತ ನನಗೆ ಗೊತ್ತು. ಆದರೂ ಅವನು ಜಿದ್ದು ಬಿಟ್ಟಿರಲ್ಲ. ನೋಡಮ್ಮ ತಾಯಿ, ನನ್ನ ಮಾತು ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ. ನಿನಗೆ ಕೈ ಮುಗಿತೀನಿ. ನನ್ನ ಮಗನ ನನ್ನ ಮಡ್ಲಲ್ಲಿ ಹಾಕ್ಬಿಡು ತಾಯಿ, ನನ್ನ ಮಗನ ನನಗೆ ಕೊಟ್ಬಿಡಮ್ಮ. ನೋಡು ಮಗಳೇ, ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳ್ಕೊಡ್ತಾ ಇದ್ದೀನಿ, ನಿನಗೆ ಕಾಲಿಗೆ ಬಿದ್ದ್ಬಿಡ್ತೀನಿ. ನನ್ನ ಮಗನ ನನ್ನ ಮಗನ ನನಗೆ ಕೊಟ್ಬಿಡಮ್ಮ. ಮಗಳೇ, ಇದೊಂದು ಸ್ವಲ್ಪ ಹಣ ಇದೆ, ನಿನಗೆ ಸಹಾಯ ಆಗುತ್ತೆ ಮಗಳೇ. ಬೇಡ ಸರ್, ಪ್ರತಿ ಮಾತಿಗೂ ನನ್ನ ಮಗಳೇ ಮಗಳೇ ಅಂತ ಕರಿತಾ ಇದ್ದೀರಲ್ಲ, ನಿಮ್ಮ ಮಗಳಿಗೂ ಇದೇ ಪರಿಸ್ಥಿತಿ ಬಂದಿದ್ರೆ ಇದೇ ರೀತಿ ದುಡ್ಡು ಕೊಟ್ಟು ನೀವು ಕಳಿಸ್ತಾ ಇದ್ರ ಹೇಳಿ ಸರ್. ದಯವಿಟ್ಟು ಭಾವನೆಗಳ ಜೊತೆ ನಿಮ್ಮ ವ್ಯವಹಾರನ ಬೆಳೆಸ್ಬೇಡಿ ಸರ್. ಆಯ್ತಮ್ಮ, ಆಯ್ತು ತಾಯಿ. ಕೃಷ್ಣ, ಈ ಬ್ರೇಸ್ಲೆಟ್ ಹೇಗಿದೆ ನೋಡು. ನಿನ್ನ ಮದುವೆಲಿ ಅತ್ತೆ ಮಾವ ಪ್ರೀತಿಯಿಂದ ಕೊಡೋಣ ಅಂತ ನಿನಗೋಸ್ಕರ ಮಾಡಿಸಿದ್ದಾರೆ. ಮದುವೆನಾ? ಮೊನ್ನೆ ತಾನೇ ಮನೇಲೆಲ್ಲರೂ ಸೇರಿ ನನಗೂ ನಿನಗೂ ಮದುವೆ ಮಾಡಬೇಕು ಅಂತ ಡೇಟ್ ಫಿಕ್ಸ್ ಮಾಡಲಿಲ್ವಾ? ನೋಡು ದೀಪ, ನಿನಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ. ನಾಳೆ ಗೊತ್ತೋ ಗೊತ್ತಿಲ್ಲದೇನೋ ನಿನಗೆ ಮೋಸ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಕೇಳು. ನಾನು ಮದುವೆ ಅಂತ ಆಗೋದಾದರೆ ಅದು ರುಕ್ಕುನ್ ಮಾತ್ರ. ಆ ಹುಡುಗಿ ಅಮಲ್ ನಿನ್ನ ತಲೆಗೆ ಏರ್ದಾಗಿಂದ ಇಂಥ ಮಾತುಗಳಲ್ಲದೆ ಇನ್ನೇನು ಬರೋಕ್ಕೆ ಸಾಧ್ಯ ಹೇಳು? ದಯವಿಟ್ಟು ನೀನೇನೇನೋ ಮಾತಾಡಬೇಡಮ್ಮ, ರುಕ್ಕು ನೀನು ಅನ್ಕೊಂಡಂಗಲ್ಲ. ಕೃಷ್ಣ, ಒಂದು ಅರ್ಥ ಮಾಡ್ಕೊ, ಏನು ಬೇಕಾದರೂ ಮುಚ್ಚಿಡ್ಬೋದು, ಬಚ್ಚಿಡ್ಬೋದು, ಆದರೆ ಕಳೆದೋಗಿರೋ ಹೆಣ್ಣಿನ ಮಾನ ಯಾವುದೇ ಕಾರಣಕ್ಕೂ ಮುಚ್ಚಿಡಕ್ಕೂ ಆಗಲ್ಲ, ಬಚ್ಚಿಡಕ್ಕೂ ಆಗಲ್ಲ. ಜನಗಳಿಗೋಸ್ಕರ ನಾನೇನು ಪಡ್ಕೊಬೇಕಾಗೂ ಇಲ್ಲ, ಕಳ್ಕೊಬೇಕಾಗೂ ಇಲ್ಲ ಅಮ್ಮ, ಆದರೆ ನನ್ನ ಆತ್ಮಸಾಕ್ಷಿ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಯಾಕೋ ಈ ಥರ ಹಠ ಮಾಡ್ತಿದೀಯಾ? ನಮ್ಮ ನೆಮ್ಮದಿನ ಹಾಳು ಮಾಡಿ ಆ ಹುಡುಗಿನ ಮದುವೆ ಆದರೆ ನೀ ನಿಜವಾಗ್ಲೂ ಸಂತೋಷವಾಗಿರ್ತೀಯ? ಬೇಡ, ಬಲವಂತವಾಗಿ ಮಾಡೋದಕ್ಕೆ ಇದು ಒಂದು ಹೊತ್ತಿನ ಊಟ ಅಲ್ಲ. ಒಂದು ಹೆಣ್ಣಿನ ಸಂತೋಷನ ನಗುನ ನಾನು ಒಂದು ಹೆಣ್ಣಾಗಿ ಕಿತ್ಕೊಂಡ್ರೆ ಚೆನ್ನಾಗಿರುತ್ತ ಅತ್ತೆ? ಅದಾಗಲ್ಲ ದೀಪ. ಬೇಡ ಅತ್ತೆ, ಮಾವ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಲ್ವಾ ಅತ್ತೆ? ಹೌದಮ್ಮ, ನಾವು ಚೆನ್ನಾಗಿರ್ತೀವಿ, ಈ ಮನೆನೂ ಚೆನ್ನಾಗಿರುತ್ತೆ. ನಾವೆಲ್ಲ ದೊಡ್ಡ ತಪ್ಪು ಮಾಡ್ತಿದ್ದೀವಿ ಅಲ್ಲ, ನಿನಗೆ ಅರ್ಥ ಆಗಿದ್ದನ್ನ ನಮಗೆ ಅರ್ಥ ಆಗಲಿಲ್ಲ ನೋಡು. ಏನ್ ಹೇಳ್ತಿದ್ದೀರಾ ನೀವು? ಹೌದು ಕಣೆ, ಕೆಲವೊಂದ್ಸರಿ ನಾವು ದೊಡ್ಡವರು ತಪ್ಪು ಮಾಡ್ತೀವಿ, ಇದು ಹಿಂಗೆ ನಡಿಬೇಕು, ಇವ್ರು ಹಿಂಗೆ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದರೆ ಅವ್ರ ಇಷ್ಟ ಏನು ಅಂತ ಯಾವ ತಂದೆ ತಾಯಿನೂ ಕೇಳಲ್ಲ. ಆ ದೊಡ್ಡ ತಪ್ಪು ನಾವು ಮಾಡಿಕೂಡುದು. ಕೃಷ್ಣ ಅಪ್ಪ, ನಿನಗಾ ಹುಡುಗಿ ಇಷ್ಟನ? ಹೌದಪ್ಪ. ನಮಗೂ ಇಷ್ಟ ಕಣೋ, ಹೋಗ್ ಕರ್ಕೊಂಬಾ ಹೋಗು. ಥ್ಯಾಂಕ್ಸ್ ಅಪ್ಪ. ಇನ್ಮೇಲೆ ಈ ಮಗುನು ನಂದೆ, ಇವಳು ನನ್ನೋಳೆ. ರುಕು, ನನ್ನ ಪ್ರೀತಿ ಮೇಲೆ ನಿಂಗೆ ನಂಬಿಕೆ ಇದ್ರೆ ನನ್ನ ಜೊತೆ ಬಾ. ಏನು ಮದುವೆನಾ? ಐ ಯು ಸೀರಿಯಸ್? ನಾನು ಮುಟ್ಟಿರೋ ಹುಡುಗಿನೆಲ್ಲ ಮದುವೆ ಆಗಿದ್ರೆ ಇಷ್ಟೊಂದು ಎಷ್ಟು ಆಗ್ಬಿಡೋದು ನೋಡು. ಆಗಿದ್ದಾಗೋಯ್ತು, ಮದುವೆ ಗಿದುವೆ ನೋ ವೇಸ್, ಅದು ಹೋಗಿ ಹೋಗಿ ನಿನ್ನ. ಐ ಯು ಸೀರಿಯಸ್?
ಕೈ ಮುಗಿತೀನಿ. ನನ್ನ ಮಗನ ನನ್ನ ಮಗಳನ್ನ ಹಾಕ್ಬಿಡು ತಾಯಿ. ಸಾರಿ ಕೃಷ್ಣ, ಐ ಲವ್ ಯು. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ನಾನು ನಿನಗೆ ಸಿಗಲ್ಲ. ನಾನು ನಿನ್ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. Ha ha ha.